ಆ ಹೆಣ್ಮಗಿನ ರವಕೆ ಅರಿಯಕ್ ಹೋಗಿದ್ಯಾ ಮಗನೇ, ಇವತ್ತಿನ ಮೈನ್ ಚರ್ಮ ಅರ್ಧ ಕೊಡ್ತೀನಿ ನಾನು. ನಿನ್ ಏಸಿಗೆ ಜನ್ಮಕ್ಕಷ್ಟು ಬೆಂಕಿ ಹಾಕ ಎದೆವಡ ಮೇಲೆ ಎದೆವಡ ಮೇಲೆ. ಇರುಡ, ಆ ಹೆಣ್ಮಗಿನ ಮನಸ್ಸು ಬಸಿ ಸಮಾಧಾನ ಆಗ್ಲಿ. ಇರ ಸೀಲ್ ಭಂಗ ಮಾಡಕ್ ಎಳ್ಕೊಂಬಂದವನ ಏನೋ ಅವ್ರ ಬಾಗ ದೇವ್ರ ದೊಡ್ಡವನು, ನನ್ನಿಲ್ಲಿ ಎಳ್ಕೊಂಬಂದವನೆ. ಇಲ್ಲೇಂದ್ರೆ ಅವಳು ಗತಿ ಹಂಗ ಹಂಗ ಮುತ್ತಣ್ಣ. ಎಳಕ ನಡೀರಿ ಇವನ್ನ, ಗೌಡ ಹತ್ರ ಪಂಚಾಯಿತಿ ಮಾಡಿ ಊರಿಂದ ಒದ್ದು ಬಿಡ್ತವ. ಓಲಿ ಬಿಡಣ್ಣ, ದೇವ್ರೇ ಅವನಿಗೆ ಶಿಕ್ಷೆ ಕೊಡ್ತಾನೆ. ನಮಗ್ ಕೆಟ್ಟವನ ಅಂದ್ರೆ ಹೊರಗಿನವ್ರಿಗೂ ಕೆಟ್ಟವನ ಆಯ್ತಾನೆ. ನಾವು ಅವನು ಬುದ್ಧಿ ಕಲಿಸಿ ಅವನ ಒಳ್ಳೆಯವ್ರು ಮಾಡ್ಬೇಕು. ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕತ್ತೀನಿ, ಈ ಸುದ್ದಿ ಯಾರಿಗೂ ಹೇಳ್ಬೇಡಿ. ಸರಿ, ಹಂಗ ಏಯ್ ಗತಿ ಕೆಟ್ಟವನ ಮಗ ಮಕ್ಕ ಏನ್ ನೋಡಿ, ಹೋಗ್ಬಿಡ ಹೋಗ್ಬಿಡ. ನಡೆಯವ ನಡತಾಯಿ ಹೋಗ್ಲ ಬಿಟ್ಟಿ ಐತನೆ. ಈ ಸೇಟ್ನ ತೀರ್ಸ್ಕೊಳ್ಳದೆ ಇದ್ರೆ ನನ್ನ ಹೆಸರು ಲಕ್ಷಲ್ಲ. ಲೇ ಬಿಟ್ಟಿ ಐದ್ರೆ ಹೋಗ್ಲ. ರಮೇಶಪ್ಪ ಮಾತಾಡಿ, ಯಾಕ್ ನಡ್ಕೊಂಬತ್ತಾ ಇದ್ದಾನು? ಓ ರಮೇಶಪ್ಪ, ಬೇ ಉತ್ತಣ ಬಾ ಬಾ. ಯಾಕ್ ರಮೇಶಪ್ಪ ನಡ್ಕೊಂಬತ್ತಾ ಇದೀಯಾ? ಬೆಂಗಳೂರಿಂದ ಬರ್ತಾ ಇದೀಯಾ? ಹೌದು ಮತ್ತಣ. ಅಲ್ಲ, ಅವನ್ ಕಾಲದಾಗ ಇಚ್ಚಾಕಿದ್ರೆ ನಾನೇ ಬರ್ತಾ ಇದ್ದೆ ಟೇಸ್ ಅಂತವಕ್ಕೆ. ಕಾಲೇಜ್ ನಾಲ್ಕು ದಿವಸ ರಜಾ ಸಿಕ್ತು, ಬೆಳಿಗ್ಗೆ ಟ್ರೈನ್ ಹೊರಟು ಬಂದೆ. ಗೊತ್ತಾ ಇಲ್ಲಿ ಬುದ್ಕಪ್ಪ, ಯಾಕೆ ಹೇಳ್ತಾ ಇದೀಯಾ? ಓಡ್ ಬಂದಲ್ಲ ಅದಕ್ಕೆ. ಏನ್ ಮುತ್ತಣ್ಣ, ಆ ಊರಲ್ಲಿ ವಿಶೇಷ? ನಮ್ ಯಂಕೇಶ್ವರನ್ ಗುಡಿ ಗೋಪುರಕ್ಕೆಲ್ಲ ಬಣ್ಣ ಬೆಳೆಸವ್ರೆ. ನಮ್ ಚಿಕ್ಕಪಟೇಲ್ರು ಸೊಸೆ ಅವಳಲ್ಲ ಚೆನ್ನವ್ವ, ಮೊನ್ನೆ ಅವಳ ಗಂಡು ಮಗು ಎತ್ತಲು. ಹೌದು, ಬೆಂಗಳೂರಿನಾಗ ಅಷ್ಟೊಂದು ಪೇಪರ್ಗಳು ಬರ್ತಾವಂತಲ್ಲ, ಒಂದ್ರಾಗು ಇಂಥ ಸುದ್ದಿ ಬರಕಿಲ್ವಾ? ಅಯ್ಯೋ ಬೆಪ್ಪೆ. ಯಾಕಪ್ಪ ನನ್ನ ಮಾತು ಒಂದು ನಗು ಬತ್ತೈತಾ? ಹೋಗ್ಲಿ, ಬೆಂಗಳೂರಿಂದ ಬಂದಿದ್ದೀಯಲ್ಲ,
ನಂಗೆ ಅಂತ ತಿನ್ನಕ್ಕೆ ಏನ್ ತಗೊಂಬಂದಿದ್ಯಾ? ನೋಡು ಮುತ್ತಣ್ಣ, ಊರಿಗೆ ಹೊರಟ್ರೆ ನಿನ್ನ ಜ್ಞಾಪಕನೇ ಬರುತ್ತೆ. ನಿನಗೆ ಇಷ್ಟು ಬಾಧೆ ತಂದಿದ್ದೀನಿ ಇಲ್ಲಿ. ಆ ಅನ್ನು ಎಲ್ಲ ಗೌಡ್ರೆ, ಇಲ್ನೋಡಿ ಯಾರನ್ನ ಕರ್ಕೊಂಡ್ ಬಂದೀನಿ. ರಮೇಶ, ಕಾಲೇಜ್ ರಜಾ ಏನೋ? ಹೌದಪ್ಪ, ನಮ್ ಲೆಕ್ಚರರ್ ಒಬ್ರು ತೀರ್ಕೊಂಡ್ರು, ಅದಕ್ಕೋಸ್ಕರ ನಾಸು ರಜಾ ಕೊಟ್ರು, ಬಂದೆ. ಹಂಗ ಬತ್ತಿನ ರಮೇಶಪ್ಪ, ಬತ್ತಿನ ಗೌಡ್ರಿ. ಅದ್ಯಾಕೋ ಮುತ್ತ ಹಂಗೆ ಹೊಂಟೆ? ಉಂಡ್ಕೊಂಡು ಹೋಗು, ನಿನ್ಗಿಷ್ಟವಾದ ಅಲಸಂದ್ರಿ ಕಾಳು ಹೆಸರು ಮಾಡಿಸಿವ್ನಿ. ಹಂಗ ಹಂಗಾದ್ರೆ ಚಂಚಿಗೆ ಬಂದು ಉಂಡ್ತೀನಿ. ಈಗೋಸಿ ಕೆಲಸ ಐತೆ ಬತ್ತಿನ ಗೌಡ್ರಿ. ಮಾಮದ ಕಮಲಕ್ಕ, ಕಮಲಕ್ಕ, ಈಗ ನೀವ್ ಹೇಳಿದ್ದೆಲ್ಲ ತಂದು ಬಿಟ್ಟೆ. ಎಲ್ಲ ಮದುವೆ ಹೆಣ್ಣು ಲಕ್ಷ್ಮಿ ಒಳಗವಳೆ. ಲಕ್ಷ್ಮಿ, ಲಕ್ಷ್ಮಿ ಆಗಣಪ್ಪ, ದಿನ ಗಾಡಿ ಸದ್ ಕೇಳದೆ ತಡ ಓಡ್ ಬಂದ್ ಬಾಗಿಲ್ತಾವ್ ನಿಂತ್ಕತ್ತಿದ್ ಹೆಣ್ಣಿಗೆ ಇಂದ ಎಲ್ಲೂ ಇಲ್ಲದ ನಾಚಿಕೆ ಬಂದ್ಬಿಟ್ಟದಲ್ಲಪ್ಪ. ಹಾ 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 ಹಾ, ಒಳ್ಳೆ ಲಕ್ಷ್ಮಿ ಇದ್ದಂಗಿದ್ದೀಯ ಕಣವ. ನನ್ ಕಣ್ಣೆ ತಗಲ್ತದೋ ಏನೋ, ಒಸಿ ದೃಷ್ಟಿಗಿಷ್ಟಿ ತಗಸ್ಕೊಳವ. ಹೋಗು ಮುತ್ತಣ್ಣ. ಓಹೋ, ನೀ ಹೋಗು ಅಂದ್ರೆ ನಾ ಹೊಂಟೋಗ್ಬಿಡ್ತೀನ? ನಿನ್ನ ಆಸೆ ಮನೆ ಮ್ಯಾಗ ಕುಂಡ್ರಸಿ, ಜೋಡಿ ವಾಲ್ಗ ಊದ್ಸಿ, ನಿನ್ ಕತ್ತಿಗೆ ತಾಳಿ ಬಿಗಿಸಿ, ನನ್ನ ಗಾಡಿಯಾಗೆ ನಿನ್ನ ಅತ್ತೆ ಮನೆ ಗಂಟ ಬಿಟ್ಟು ನೀ ಒಂದ್ ಕೂಸ್ತ ಕಂಕ್ಳಾಗಿಟ್ಕೊಂಡು ಅಲ್ಲೋಯ್ ಅಂತ ಆಡ್ಸೋದನ್ನ ನಾನ್ ಕಣ್ ತುಂಬಾ ನೋಡ್ದೆ ಹೊಂಟೋಗ್ತೀನವ. ಏನ್ ಕಮಲಕ್ಕ? ಮುತ್ತಣ್ಣ, ಗಣ್ಣವ್ರು ಬರೋ ಹೊತ್ತಿಗೆ ಒಸಿ ಸಾನ್ ಮಗನ್ ಕರ್ಕೊಂಡ್ ಬಪ್ಪ. ಸರಿ ಕಣಕ್ಕ, ಬರ್ಲ ಲಕ್ಷ್ಮವ, ಹಾಗೆ ನಿನ್ ದ್ಯಾವ್ರನ್ನು ಕರ್ಕೊಂಡ್ ಬಂದ್ಬಿಡ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ಯಾ? ನಮ್ ದೇವ್ರಾಣೆಗು ಹೇಳ್ತಿದ್ದೀವ್ರಿ, ನನ್ ಮೇಲ್ ನಂಬಿಕೆ ಇಲ್ದೆ ಹೋದ್ರೆ ನಮ್ಮೂರ್ನಾಗ ಯಾರನ್ನ ಬೇಕಾರ ಕೇಳ್ಕೊಳ್ಳಿ. ಇಲ್ಲ, ಈ ಕುಲಗೆಟ್ ನಂಟಿಸ್ತಾನವೇ ನಿಮಗೆ ಬೇಕು ಅಂದ್ರೆ ನಿಮ್ಮನೆ ಬರ. ಎಲ್ಲ ಶಾನ್ ಭಾಗ ಯಾಕಮ್ಮಯ್ಯ? ಏನಾಯ್ತು ಇಂಥ ಕುಲಗೆಟ್ ನಂಟಿಸ್ಗೆ ನಮ್ಮಂಥ ಮರ್ಯಾದೆ ಸಿಗಲ್ಲ ಅದಕ್ಕೆ. ಯೋ, ನಾಲ್ಗೆ ಒಸಿ ಬಿಗಿ ಹಿಡ್ಕೊಂಡು ಮಾತಾಡು ಮುತ್ತಣ್ಣ. ಸ್ವಲ್ಪ ಸುಮ್ಮನೆ ಇರಪ್ಪ. ಏನ್ ಸ್ವಾಮಿ, ಈ ಸಂಬಂಧದಲ್ಲಿ ನೀವು ಕಂಡು ಬಂದ ಕೊರತೆ ಏನು? ಊರವ್ರ ಆಡ ಸಾಲದು ಅಂತ ನನ್ನ ಬಾಯಾಗಿ ಬೇರೆ ಕೇಳ್ಬೇಕೇನು? ಈ ನರ್ಕ ಕುಟುಂಬ ಕಥೆನಾ? ಮುಚ್ಚಾಯ ಬಾಯಿ. ಇನ್ನೊಂದ್ಸಲ ನೀತ್ ಕೆಟ್ಟವರು ಅಂತ್ಯೋ ನಿನ್ನ ಅಲ್ಲಿಗೆಲ್ಲ ಉದಿಸ್ಬಿಡ್ತೀನಿ. ಮುತ್ತಣ್ಣ, ನಾವೇ ತಕ್ಕಿರೋದಿಲ್ಲ. ನಿಜ, ಇದು ನರ್ಕೆಟ್ ಕುಟುಂಬ ಅನ್ನೋ ಒಬ್ಬ ಗೂಂಡವನ ಅಂತ ಮಾರ ಹೇಳುತ್ತು ನಿಜ. ಯಾವ ಮನೆಯಲ್ಲಿ ಗೆದ್ದವನು ಮುತ್ತಣ್ಣ? ಏನ್ ಸ್ವಾಮಿ, ಯಾರು ಏನು ಹೇಳೋದು ಅಂತ ನೀವು ಸ್ವಲ್ಪ ಸಮಾಧಾನವಾಗಿ ಹೇಳಿದ್ರೆ ನಾವು ಮಾತಾಡಬಹುದು. ಹಾಗಾದ್ರೆ ಶಾಂತ ಯಾರು? ಮಾತಾಡ್ರಿ ಶಾಂತ ಬಗ್ರೆ. ಶಾಂತ ಯಾರು? ಲಕ್ಷ್ಮಿ ಅಕ್ಕ. ಈಗ ಅವಳೆಲ್ಲಿ? ಬೆಂಗಳೂರಿನಾಗ ಓದ್ತಿದ್ದವಳು, ಜಾತಿ ಕುಲ ಒಂದು ಗೊತ್ತಿದ್ದವನು ಕಟ್ಕೊಂಡು ಹೋಗೋದು ಅಲ್ಲ. ಯಾವನೋ ಆ ಹುಡುಗಿನ ನಂಬಿಸಿ ಮೋಸ ಮಾಡ್ಬಿಟ್ಟ. ಮಾಲಕ್ಕೆ ಎದುರು ಆ ಹೆಣ್ಣು ಯಾವ ಕೆರೆ ಬಾವಿ ಪಾಲಾದ್ಲೂ ನಮಗ್ ಗೊತ್ತಿಲ್ಲ. ಈ ಸಂಖ್ಯೆ ನನ್ಗೆ ನೋಡ್ಲಿಕ್ಕೆ ಹೇಳಿಲ್ಲ. ನಿಮಗ್ ಗೊತ್ತಿರಬಹುದು ಅಂತ ನಾವು ಸುಮ್ಮನಾದ ಹೊರತು ಮುಚ್ಚಿಡ್ಲಿಲ್ಲ. ತುಂಬಾ ಉಪಕಾರವಾಯ್ತು. ಶಾಮಣ್ಣ ಹೋಗೋಣ. ನಮ್ ಹುಡುಗಿ ನೀವ್ ಒಪ್ಲಿಲ್ಲ ಅಂತ ಬೇರೆ ಯಾರಿಗಾದ್ರೂ ಗೊತ್ತಾದ್ರಿ, ನಾಳೆ ಹುಡುಗಿನ ಯಾರು ಮದುವೆ ಮಾಡ್ಕೊಳ್ತಾರೆ? ನಿಮ್ದಮ್ಮ ಯಾರ್ತೀನಿ, ದಯವಿಟ್ಟು ನೀವ್ ದೊಡ್ಡ ಮನ್ಸು ಮಾಡಿ ಮನ್ಸು ಮಾಡಿಯಪ್ಪ. ಇರಳ್ಕಂಡು ಬಾವಿಗೆ ಹಗಲು ಬಂದು ಬೀಳಕ್ಕೆ ನಾವು ಅಷ್ಟು ಮುಟ್ಟಾದ್ರಲ್ಲ. ತಮ್ಮಣ್ಣವ್ರೇ, ತಮ್ಮಣ್ಣವ್ರೆ, ನಮ್ ಲಕ್ಷ್ಮಿ ಚಿಂದ ಅಂತ ಅವಳು ನನ್ ಮಾತು ನಂಬಿ ಬೇಕಾದ್ರೆ ನಮ್ಮ ಊರ್ ನೀಲ್ಕಂಠಪ್ಪನ ಗುಡಿ ಆಯ್ತಲ್ಲ ಅಲ್ಲಿಗೆ ಬನ್ನಿ, ಆ ದ್ಯಾವ್ರನ್ನೇ ಮುಟ್ಟಿ ಸತ್ಯ ಮಾಡ್ತೀನಿ ನಮ್ ಲಕ್ಷ್ಮಿ ಚಿಂದ ಅಂತ ಅವಳು ಅಂತ. ಅವ್ರಿವ್ರ ಮಾತು ನಂಬಿ ಒಲ್ಲೆ ಅನ್ಬೇಡಿ, ದೊಡ್ಡ ಮನ್ಸು ಮಾಡಿ, ದೊಡ್ಡ ಮನ್ಸು ಮಾಡಿ.
ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಕ್ಕಿಲ್ಲ. ಹುಸಿ ನಿಂತ್ಕೊಳ್ಳಿ ತಮ್ಮಣ್ಣವ್ರೆ, ಕೋಪ ಮಾಡ್ಕೋಬೇಡಿ. ನಿಮ್ ತಮ್ಮ ಯಾರ್ತೀನಿ, ನಮ್ ಲಕ್ಷ್ಮವ ದೇವತೆ ಅಂತವಳು, ನಿಮ್ ಮನೆ ಬೆಳೆಸೋ ಬೆಳಕು ಅಂತ ತಿಳ್ಕೊಳ್ಳಿ. ತಮ್ಮಣ್ಣವ್ರೆ, ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ಮದುವೆ ಮಾತ್ರ ಬೇಡ ಅಂತ ಬಿಡ್ಬೇಡಿ. ಆಮೇಲೆ ಊರಾಗಿ ತಲೆ ಹತ್ಕೊಂಡ್ ತಿರ್ಗಾ ಕಾಯಕಿಲ್ಲ ತಮ್ಮಣ್ಣವ್ರೆ. ತಮ್ಮಣ್ಣವ್ರೆ, ಮುತ್ತಣ್ಣ ಶಾರ್ಭೋಗ್ರೆ, ಈಗ ಆಗ್ಬಾರ್ದಾಗಿತ್ತಪ್ಪ, ಏನು ಮಾತಾಡೋ ಹಾಗೆ ಇಲ್ಲ. ಈಗೇನ್ ಮಾಡೋದು ಶಾನುಭೋಗ್ರೆ, ಈಗೇನ್ ಮಾಡೋದು ಶಾನುಭೋಗ್ರೆ. ಅಂಗೈಲಿ ಬೆಣ್ಣೆ ಮಡಿಕೊಂಡು ತುಪ್ಪಕ್ಕೆ ಹಾಕ್ಲ ಅಳ್ತಿದ್ದೆ, ಹೋಗಿ ಹೇಳು ಕಮಲಕ್ಕನ್ಗೆ ಗಂಡು ಬಂದವನೇ ಅಂತ. ಗಂಡು ನೀನಾ? ಜನ್ಮ ಕಷ್ಟ ಬೆಂಕಿ ಹಾಕ ಲೇ, ಆ ತಮ್ಮ ಊರವರೆಲ್ಲ ಸೇರ್ಕೊಂಡು ನಿನ್ನ ಆಶ್ ಕಟ್ತಿದ್ರು, ನಿನ್ನ ಈ ಊರ ಗುಡಿಯ ಮಾಡ್ದವನೇ ಅವನ ಗೆಪ್ತಿ ಆಯ್ತಾನೆ ಲೇ ಮನಮುರ್ಕ. ನನ್ ತಂಗಿ ಲಕ್ಷ್ಮವ ಮದುವೆ ಆಗ ಗಂಡು ಇವ ಸೂರ್ಪತಿ. ಲಕ್ಷ್ಮಿ ನಿನ್ಗೆ ಯಾವ ತಂಗಿನ ತಪ್ಪಲಿ ಅಂತ ಮಾತಾಡಿಸ್ತಾವಳೆಲ್ಲ ಅಕ್ಕ ತಂಗಿ ಅಣ್ಣ. ಏ ಮುತ್ತಯ್ಯ, ನಿನ್ ಲಕ್ಷ್ಮಿನ ಅದ್ಯಾವನ ಮದುವೆ ಆಗ್ಬಿಡ್ತಾನೋ ನಾ ನೋಡ್ತೀನಿ ಕಣ್ಣ. ಏ, ನನ್ ಲಕ್ಷ್ಮವನ ಸರಿಯಾದ ಗಂಡು ತಂದ ನಾನು ಮದುವೆ ಮಾಡದೆ ಹೋದ್ರೆ ಇಲ್ನೋಡಲೆ ಒಚ್ಚೋರಿ ಮೀಸೆ ಪೋಲಿಸ್ಕೊಂಡು ಒಂದೇ ಮೀಸಲ್ ತಿರುಗಾಡ್ತೀನಿ ಕಣ್ಣ, ನೋಡ್ಕೋತೀನಿ ಕಣ್ಣ. ಮಾಡ ಮುಖ ನೋಡು ಮತ್ತೆ ಜಾಸ್ತಿ ಮಗನೇ. ಏ ಮುತ್ತಯ್ಯ, ನೋಡ್ಕತ್ತೀನಿ ಕಣ್ಣ. ಕರುಳೆಲ್ಲ ಈಚೆ ತೆಗೆದು ಬಿಡ್ತೀನಿ, ನೋಡ್ಕೊತಾನಂತ ನೋಡ್ಕೊಳ್ಳೋದೀಮ. ನನ್ ತಂಗಿ ಲಕ್ಷ್ಮವ್ಗಲೇ ಮನ್ಮತ್ರ ಅಂತ ಗಂಟು ತಂದ್ ಮದುವೆ ಮಾಡ್ತೀನಿ ಕಡಲೆ, ಮನ್ಮತ್ರ ಅಂತ ಗಂಟು ತಂದ್ ಮದುವೆ ಮಾಡ್ತೀನಿ ಕಡಲೆ. ಆಗ ಲಕ್ಷ್ಮಿ ನೀನ್ ಅಲ್ಬೇಡ ಕಣವ, ನೀನ್ ಅಲ್ಬೇಡ ಕಣವ. ದೇವ್ರು ನಿನ್ಗೆ ಯಾವತ್ತೂ ಅನ್ಯಾಯ ಮಾಡಕ್ಕಿಲ್ಲ. ನಿಂದು ಒಳ್ಳೆ ಮನಸ್ಸು, ನಿನ್ ಮನಸ್ಸು ಅಯ್ಯೋ ಅಂದ್ರೆ ನಿನ್ಗೆ ಅನ್ಯಾಯ ಮಾಡಿದವ್ರು ಯಾರಿಗೂ ಒಳ್ಳೇದು ಆಗಿಕ್ಕಿಲ್ಲ. ಧೈರ್ಯ ತಂದ್ ಕಣವ, ದೇವ್ರು ನಿನ್ ಕಾಪಾಡ್ತಾನೆ ಕಣವ, ದೇವ್ರು ನಿನ್ ಕಾಪಾಡ್ತಾನೆ ಕಣವ. ಅಯ್ಯಯ್ಯೋ ಅನಿಷ್ಟ ಮುಂಡೆ, ನೀನ್ ಮಾಡಿ ತಪ್ಪು ಗೆಲ್ಲಿಸ್ತೀನಿ ತಾನೆ, ನಮ್ ಮನೆತನದ ಗೌರವ ಎಲ್ಲ ಹಾಳಾಯ್ತು. ಶ್ರೀಕಂಠು ಶ್ರೀಕಂಠು, ಈಗ ನೀನ್ ದಯವಿಟ್ಟು ಹೊರಟೋಗು, ಇನ್ ಮೂರು ದಿವಸ ಅವಕಾಶ ಕೊಡು, ಹೇಗಾದ್ರೂ ದುಡ್ಡು ಹಂಚ್ಕೊಂಡು ಬಂದು ಬೆಂಗಳೂರಿಗೆ ಕೊಟ್ಬಿಡ್ತೀನಿ. ನಿನ್ ಮಾತಿನಲ್ಲಿ ನಂಗ್ ನಂಬಿಕೆ ಇಲ್ಲ, ಮೊದಲು ದುಡ್ಡು ಕೊಡು. ಇಷ್ಟು ದಿವಸ ತೀವ್ ಬರ್ತೆ ಅಂತ ಸತಾಯಿಸ್ದೆ, ಹೇಳ್ದೆ ಕೇಳ್ದೆ ಊರಿಗೆ ಬಂದೆ, ಮೊದಲು ನನ್ ದುಡ್ಡು ಕೊಡು. ಈಗ ನೀನ್ ಹಣ ಬೇಕಾದ್ರೆ ನನ್ ಮಾತು ಕೇಳು. ನಿನ್ ಮಾತು ಕೇಳಿ ನನ್ಗೆ ಈ ಸ್ಥಿತಿ ಬಂದಿದ್ದು, ನಾನು ನಿಮ್ ತಂದೆ ಹತ್ರ ಅವ್ರ ಹತ್ರ ಮಾತ್ರ ಹೇಳ್ಬಾರ್ದು. ಶ್ರೀಕಂಠು ಶ್ರೀಕಂಠು, ಸಾಲ ಮಾಡಿ ರೇಸ್ತನ ಸೋತ್ಬಿಟ್ಟಾದ ನಮ್ಮ ಅಪ್ಪನ ಗೊತ್ತಾದ್ರೆ ಎದೆ ಹೊಡೆದು ಪ್ರಾಣ ಬಿಟ್ಬಿಡ್ತಾರೆ. ಶ್ರೀಕಂಠು ಇವತ್ತೊಂದ್ ದಿವಸ ಅವಕಾಶ ಕೊಡು, ನಾಳೆ ಸಾಯಂಕಾಲ ತಂದು ಕೊಟ್ಬಿಡ್ತೀನಿ. ನಾಳೆ ಸಾಯಂಕಾಲ ನೀನ್ ಕೊಡದೆ ಹೋದ್ರೆ ನಾಳೆ ಬೆಳಗ್ಗೆ ನಿಮ್ ತಂದೆ ಹತ್ರ ಹಣ ಹೇಗೂ ಮಾಡಬೇಕು ಅಂತ ನನಗೆ ಗೊತ್ತು, ಮರಿಬೇಡ. ಶ್ರೀಕಂಠು ನಿನ್ ತಾಯಿ ನನ್ ಮಗು ಕಾಲ್ ನೆಟ್ಕಾಯ್ತು, ಈಗ ಹರಕೆ ಕೊಡ್ತಾ ಇದ್ದೇನೆ.
ಇದೇ ನೀನ್ ಇಷ್ಟೊತ್ತಲ್ಲಿ? ನಮ್ ಕಾಳ ಹೊಟ್ಟಿ ಕರು ತಪ್ಪಿಸ್ಕೊಂಡು ಒಲ ತಟ್ಲಿ ಮೇಯ್ತಾ ನಿಂತಿತ್ತು, ಹೊಡ್ಕೊಂಡು ಹೋಗ ರಟ್ಟಿ ಪುಟ್ ಬರ್ತಾ ಇವ್ನಿ. ಇದೇನಾ ನೀನ್ ಇಟ್ಟೊತ್ನಾಗೆ ರೈಲ್ವೆ ಸ್ಟೇಷನ್ಗೆ? ಅದೇನಾ ಬೆಂಗಳೂರ್ ಗೊಂಟ್ಯಾ? ಇಲ್ಲ ಮುತ್ತಣ್ಣ, ನನ್ನ ಸ್ನೇಹಿತರು ಶಿವಣ್ಣ ಅಂತಿದ್ದಾರೆ, ಅವ್ರಿಗೆ ಇದನ್ನ ಕೊಟ್ಟು ಬರ್ಬೇಕಾಗಿತ್ತು. ಯಾರ ಶಿವಣ್ಣ ಅಂದ್ರೆ ಅವತ್ತು ಹಬ್ಬದ ಜಾತ್ರೆ ದಿವಸ ನಿಮ್ ಮನೆ ಬಂದಿದ್ದಲ್ಲ ಅವನಿಗ, ನಾ ಕೊಟ್ಬಿಟ್ ಬರ್ತೀನಿ. ಬೇಡ, ನಾನೇ ಕೊಟ್ಬಿಡ್ತೀನಿ. ಈಟೊತ್ತಾಗ ನೀ ಯಾಕಪ್ಪ ಹೋಗಿ ಸುಖ ಮನೆ ಕಂಡಿದ್ರೆ? ಬೇಡ ಮುತ್ತಣ್ಣ, ಜೋಪನ ಕೊಟ್ಬಿಡ್ತೀಯ ತಾನೆ? ನಿನ್ಗೆ ಯಾಕ, ನಾನು ವಹಿಸೋ ಅದನ್ನ, ನೀವ್ ಮನೆ ಹೋಗು. ಮುತ್ತ ಇಷ್ಟೊತ್ನಾಗೆಲ್ಲ ಅಂಟೆ, ನೀ ಯಾರ ಮನೆ ಕನ್ನ ಹೊಡೆಯ ಕೊಂಟೆ? ಅದಿರ್ಲಿ, ಏನ್ಲ ಕೈಲಿ ಗಂಟು, ಮುಖ ಏನ್ ನೋಡ್ತೀಯ? ಕೊಟ್ಲ ನೋಡವ ಬಗ್ಗೆ ನೀವೇನ ನೋಡೋದು? ಕೊಟ್ಲ ಮಗನ ಅಂದ್ರೆ ಕಲ್ ಬಟ್ಟಿ ಐದ್ನ ಉಂಡಿಯನ ಕತ್ಕೊಂಡು ಹೋಯ್ತಿದ್ಯ ಅಲ್ಲಿ ನಿನ್. ಎಲ್ಲಿ ಗೊತ್ತಿದ್ದೆ ನಡ್ಲ? ನಾ ನೋಡ್ಕತ್ತೀನಿ ನಡ್ಲ. ಏನಮ್ಮ ಬಾರ ಬಟ್ಟೆ ಕೊಟ್ಟ ಮಂತ ಎಲ್ಲಿಗೆ ಓಡ್ತಾ ಇರೋದು? ಎಲ್ಲಿಗೆ ಓಡ್ತಾ ಇರೋದು? ಇಂಥ ಕೆಲಸನ ಮಾಡುದು ನೀನು? ಇಂಥ ಕೆಲಸನೇ ಮಾಡೋದು? ದೇವ್ರ ಉಂಡಿ ಹಣನೇನೆ ಕದಿಯೋದು? ಮಾತಾಡಯ, ಅಯ್ಯೋ ಮಾತಾಡಯ. ತಪ್ಪು ಮಾಡ್ಬಿಟ್ಟೆ ಮುತ್ತಣ್ಣ, ಶಿವಣ್ಣ ಹತ್ರ ಸಾಲ ಮಾಡಿ ಮರ್ಯಾದೆ ಹೋಗೋ ಸ್ಥಿತಿ ಬಂತು. ಅದಕ್ಕೆ ಇಂಥ ಕೆಲಸನ ಮಾಡುದು ನೀನು? ನಿನಗಿಂತ ಗತಿ ಬಂದೈತೆ ಅಂತ ಒಂದ್ ಮಾತು ನನಗೆ ಹೇಳಿದ್ರೆ ನನ್ನ ಎತ್ತು ಗಾಡಿ ಮಾಡಿ ತಂದು ಕೊಡ್ತಾ ಇದ್ದಲ್ಲಯ್ಯ. ಏನಯ್ಯ ದೇವ್ರ ಮೋಸ ಮಾಡಿ ನನ್ ಸಿಕ್ಕಾಕ್ಸ್ಬಿಡ್ಬೇಕು ಅಂತ ಮಾಡಿದ್ಯಾ? ಮಾತಾಡಯ್ಯ ಮಾತಾಡಯ್ಯ ಮುತ್ತಣ್ಣ, ಈಗ ನೀನೇನು ಕಾಪಾಡ್ಬೇಕು. ನೀನ್ ಕೈ ಬಿಟ್ಬಿಟ್ರೆ ಪೊಲೀಸ್ ನನ್ನ ಜೈಲಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ನನ್ನೇನು ಅರಮನೆ ಕಳ್ಕೊಂಡು ಹೋಯ್ತಾರೆ ಅಂತ ತಿಳ್ಕೊಂಡ್ಬಿಟ್ಟ ನಮ್ಮನ್ನು ಜೈಲಿಗೆ ಕಡೆ ಕರ್ಕೊಂಡು ಹೋಗೋದು? ಮುತ್ತಣ್ಣ ನೀನೇ ನಮ್ಮ ಭಾಗತ್ಯ, ಈ ಅವಮಾನ ಸಹಿಸ್ಲಾಂತ ನಮ್ಮ ತಂದೆ ಪ್ರಾಣರೇ ಬಿಟ್ಬಿಡ್ತಾರೆ. ಮುತ್ತಣ್ಣ ಇದು ದಂಬಯ ಆತೀನಿ, ನಮ್ಮ ವಂಶದ ಮಾನ, ನನ್ನ ತಂದೆ ಪ್ರಾಣ ಎಲ್ಲ ನೀರ್ ಕೈಲಿದೆ. ಕಾಪಾಡು ಮುತ್ತಣ್ಣ, ಕಾಪಾಡು ಮುತ್ತಣ್ಣ, ಕಾಪಾಡು ಮುತ್ತಣ್ಣ. ನನ್ನ ಕಾಲನೇ ಯಾಕೆ ಹಿಡ್ಕೊತಾ ಇದೆಯಾ? ಹೇಳ ಮೇಲೆ ಇಲ್ಲ ಇಲ್ಲ, ಅವನೇ ಹುಡ್ಕವ ಬಂಡ್ರು. ಯಾರ ಬರ್ತಾ ಇದ್ದಾರೆ ಬತ್ತಣ್ಣ? ಕಾಪಾಡು ಬತ್ತ. ಸರಿ ಸರಿ ಕಾಪಾಡು. ನೀವು ನೀವು ದೇವ್ರು ಮಾಡ್ದಂಗ ಆಯ್ತಾ? ನೀವು ನೀವು ಅಯ್ಯಪ್ಪ, ಅವನೇನೋ ತಪ್ಪಿಸ್ಕೊಂಬಿಟ್ಟ. ಇವಾಗ ನನ್ನ ಗತಿ ನಮ್ಮಪ್ಪ ವೆಂಕಟರಮಣ ಸ್ವಾಮಿ, ಅವನೇನೋ ತಪ್ಪು ಮಾಡಿಬಿಟ್ಟ, ನನ್ನ ಕಾಪಾಡು ಅಂತ ಕಳ್ಚ್ಕೊಂಬಿಟ್ಟ. ಈಗ ಸಿಕ್ಕಾಕೊಂಡ್ರೆ ನಾನು ತಾನೆ. ನನ್ನ ಕಾಪಾಡೋರು ಯಾರ? ನೀನೆ, ನೀನೇ ಕಣಪ್ಪ. ಏನಲ್ಲಿ ಮಾಡ ಕಳ್ತನ ಮಾಡ್ಬಿಟ್ಟು ಕಾಪಾಡು ಅಂತ ಬಂದು ದ್ಯಾವ್ರನ್ ಬೇರೆ ಬಂದು ಕೇಳ್ಕತ್ತಿದ್ಯಾ? ಎಲ್ರಿಗೂ ಹೇಳ್ತಿದ್ದೆ ಮಗ ನ್ಯಾಯ ನೀತಿ ಅಂತ, ಈಗ ನೀನೇ ಸಿಕ್ಕಾಕೊಂಬಿಟ್ಟ. ಬಟ್ಟಿ ಮಗನೇ, ಹೆಂಗ್ಲ ಕೈ ಬಂತು ದೇವ್ರುಂಡಿ ಹಣ ಕದಿಯಕ್ಕೆ? ಏನ್ಲ ಹಂಗ್ ನೋಡ್ತಿದ್ದೆ? ಹೆಣ್ಮ ಕರ್ಕ ಮಗಳ ಊರ್ನಾಗಿರೋ ದೊಡ್ಡ ಮನಸ್ಸನ್ನೆಲ್ಲ ಈ ಬಡ್ಡೆ ಇದನ್ನ ಮಾಡ್ತೀವಿ ನಿಸ್ ಆಸ್ತಿನ. ಸರಿ ಕಣ್ಣ, ಮುತ್ತಣ್ಣ ನೀನು ಉಂಡಿ ಹಣ ಕದ್ಯ? ಯಾಕೋ ಮಾತಾಡಲ್ಲ ಬಗಳು? ಲಂಚ! ಇದು ಕಟ್ಟಕ್ ರಂಗಡಿ ಅಲ್ಲ, ಪಂಚಾಯತಿ ಕಟ್ಟೆ. ನಾವ್ ಇಷ್ಟು ಜನ ಇಲ್ಲಿರ್ಬೇಕಾದ್ರೆ ನೀನ್ ಅವ್ ನೋಡಿದ್ದು ತಪ್ಪು. ಅಲ್ಲಕ್ಕ ಗೌಡ್ರಿ, ಉಂಡಿ ಹೊಡೆದು ಕಳತನ ಮಾಡಿದ ಈ ಕಲ್ಲು ಬಡ್ಡಿ ಹೇಗನ್ನ ಬಲಿ ಹಾಕಿದ್ರೆ ಅದ್ ಹೆಂಗ್ ತಪ್ಪಾಯ್ತದೆ ಅಂದೆ. ಮುಚ್ಚ ಬಾಯಿ ಮುತ್ತಣ್ಣ, ನಾನ್ ಕೇಳಿದ್ದಕ್ಕೆ ಜವಾಬ್ ಹೇಳು. ನೀನು ಉಂಡಿ ಹಣ ಕದ್ದಿದ್ದು ದಿಟುವೇನು? ಮುತ್ತಣ್ಣ ನಿನ್ನೆ ಕೇಳ್ತಿರೋದು, ದೊಡ್ಡವರು ಕೇಳ್ತಾರೆ ಮರ್ಯಾದೆ ಕೊಟ್ಟು ಹೇಳ. ಮುತ್ತಯ್ಯ ಸಣ್ಣ ಮಗಿನಿಂದ ನಿನ್ನ ನಾನು ನೋಡ್ತಾ ಇವನಿ, ಒಬ್ಬರಿಗೊಂದು ಸುಳ್ಳು ಹೇಳ್ದವನಲ್ಲ, ಯಾರಿಗೂ ಅನ್ಯಾಯ ಮಾಡ್ದವನಲ್ಲ, ಒಬ್ಬರ ಮನಸ್ಸು ನೋಯಿಸ್ದವನಲ್ಲ. ನೀನ್ ಈ ಕೆಲಸ ಮಾಡಿದ್ಯಾ ಅಂದ್ರೆ ನಾನು ಹೇಗೋ ನಂಬ್ಲಿ? ಮಾತಾಡು ಮುತ್ತಣ್ಣ, ಮಾತಾಡಪ್ಪ. ಮುತ್ತಣ್ಣ ಕೇಳಿದ್ದಕ್ಕೆ ಜವಾಬ್ ಹೇಳು. ಅವನ್ ನಾಳೆಗೆ ಸೇರಾಗೈತೆ,
ಅದಕ್ಕೆ ಮಾತಾಡಕ್ಕಿಲ್ಲ. ಮಾತಾಡೋ ಮೌನ ಸಾಸಿ, ನನಗೂ ಕೋಪ ಬರಿಸ್ಬೇಡ. ಮಾತಾಡಯ್ಯ, ಮಾತಾಡ ಮುತ್ತ. ಯಾಕೋ ಹೆಂಗ ಗದಾ ಬಡ್ಕೊಂಡೈತೆ ನಿನ್ಗೆ? ನಿನ್ಗೆ ಆಚಾರಕ್ಕೆ ನಾನೇನ್ ಮಾಡ್ಲಿ? ಹೋಗ್ ನಿನ್ನ ಬೇಡ, ಹಣೆ ಬರ. ಇಂಥ ಚಂಡಾಲ ನಮ್ಮೂರ್ನಾಗೆ ಇಟ್ಕೋಬಾರ್ದು. ಹೌದು, ಊರಿಗೆ ಬರ ಬತ್ತೈತೆ. ಇಂಥವ್ರನ್ನ ಊರಿನಾಗೆ ಇಟ್ಕೋಬಾರ್ದು. ನೀವ್ ಹೇಳಿದ್ದೇ ಸರಿ, ತಳ್ಳಿ ಇವನ್ ಊರಿಂದ ಆಚೆಗೆ. ನಿಮ್ ಪಾದಕ್ ಬಿದ್ಬೇಡ್ಕತೀನಿ, ನನ್ ಮಾತ್ರ ಊರಿಂದ ಆಚೆ ಕಳಿಸ್ಬಿಡ್ಬೇಡಿ. ಒಂದು ಪಕ್ಷ ನಿಮ್ ಮಗನೇ ಈ ತೆಪ್ಪ ಮಾಡಿದ್ರೆ ಅವನ್ನ ಮನೆಯಿಂದ ಆಚೆ ಕಟ್ಬಿಡ್ತಿದ್ರ ಗೌಡ್ರೆ. ಗೌಡ್ರೆ, ಬೇಕಾದ್ರೆ ನನ್ನ ಹೊಡಿರಿ, ಬಡಿರಿ, ಕತ್ತರಿಸಿ ತುಂಡು ತುಂಡು ಮಾಡಾಕ್ಬಿಡಿ. ನನ್ ಮಾತ್ರ ಊರಿಂದ ಆಚೆ ಕಳಿಸ್ಬಿಡ್ಬೇಡಿ ಗೌಡ್ರೆ. ನನ್ ಮಾತ್ರ ಊರಿಂದ ಆಚೆ ಕಳಿಸ್ಬಿಡ್ಬೇಡಿ ಗೌಡ್ರೆ. ದೊಡ್ಡ ಮನಸ್ಸು ಮಾಡಿ ಗೌಡ್ರೆ, ದೊಡ್ಡ ಮನಸ್ಸು ಮಾಡಿ. ತೀರ್ಮಾನದ ಪ್ರಕಾರ ನಡಿಲೇಬೇಕು. ಶಾನ್ ಭೋಗ್ರೆ, ಶಾನ್ ಭೋಗ್ರೆ, ನೀವಾದ್ರೂ ಹೇಳಿ ಶಾನ್ ಭೋಗ್ರೆ. ತೀರ್ಮಾನ ಆದ್ಮೇಲೆ ನಾನೇನು ಹೇಳೋ ಮುತ್ತ? ನಾನು ಗಿಣಿಗೆ ಹೇಳ್ದಂಗೆ ಹೇಳಿ ಮಾತಾಡೋ ಮುತ್ತ, ಮಾತಾಡೋ ಅಂತ ಮಾತಾಡ್ದ ಅನ್ಬೇಕು. ನಿನ್ ನಡೆ ಬರ, ನಾನೇನ್ ಮಾಡ್ಲಿ? ಇವನಂತವನಿಲ್ಲ ಇದ್ರೆ ನಮ್ಮ ಮಕ್ಕಳು ಮರಿಗೆಲ್ಲ ಇವನ ಬುದ್ಧಿನೇ ಬರುತ್ತೆ. ರಮೇಶ, ಏನಾಯ್ತು ನಿನಗೆ? ಏನಾಯ್ತಪ್ಪ, ಏನಾಯ್ತು ರಮೇಶ? ಅವನು ಕಾದಿಲ್ಲಪ್ಪ, ನಾನಪ್ಪ. ಈ ಲಾರಿ ಎಲ್ಲೋ ಇತ್ತದೆ? ಬೆಂಗಳೂರಿಗೆ ಹೋಗುತ್ತೆ. ನನ್ನ ಹೊಸಿ ಕರ್ಕೊಂಡು ಹೋಗ್ಬಿಟ್ಟಿರಾ? 5 ರೂಪಾಯಿ ಚಾರ್ಜು ಮಡಗಿದೀಯಾ? ಅಯ್ಯಪ್ಪ, 5 ರೂಪಾಯ ನಂತವಿಲ್ಲ ಕಣ್ಣಣ್ಣ. ಹೆಂಗೂ ದೇವ್ರು ಕೊಟ್ಟಂಗೆ ಕಾಲ್ಗಳವೆ. ಸರ್ಕಾರದವ್ರು ರಸ್ತೆ ಮಾಡಿಸವ್ರೆ, ನಾನು ನಡ್ಕೊಂಡೇ ಹೋಯ್ತೀನಿ. ನೀವು ಹೋಗಿ ಹೋಗ್ಲಿ, ಕರ್ಕೊಂಡೋಗೋಣ ಗುರು. ಆ ಕಡೆ ಹತ್ತು. ಏ, ಈ ಕಡೆ ಬರ, ಈ ಕಡೆ ಬಾ. ಓ, ಹಿಂಗ ಸತ್ಬೇಕ್ರ? ಬರಬೇಕಾಗಿದ್ದ ಆಯಿಲು, ಗಂಧದ ಮರ, ರೋಸ್ ವುಡ್ ಎಲ್ಲ ಬಂತು ತಾನೆ? ವೆರಿ ಗುಡ್, ಕೇರ್ಫುಲ್ ಆಗಿ ಎಲ್ಲ ವಸ್ತುಗಳನ್ನ ಸ್ಟಾಕ್ ಮಾಡಿ. ನೀನು? ನಾನು ಮುತ್ತಣ್ಣ.
ಇಲ್ಲೇನ್ ಮಾಡ್ತಿದ್ದೆ? ನಾನೇನ್ ಮಾಡ್ತಿದ್ದೆ ಮನಿ ಕಂಡು ಇದೇ ಮಾಡ್ತಿದ್ದೆ. ಇದು ಮಲಗುವ ಜಾಗ ಅಲ್ಲ. ಹ್ಮ್, ಹೇಳ ಮೇಲೆ. ಅಣ್ಣ, ನಾನು ಈ ಊರ್ಗ ಹೊಸಬಾ, ನಂಗೆ ಮನೆ ಮಠ ಏನೂ ಇಲ್ಲ. ಬೇಕಾದ್ರೆ ನೀನು ಇಲ್ಲೇ ಮನಿಕೋ, ಬೆಳಗಾಗಿದ್ರು ಇಬ್ರು ಎದ್ದೋಗವ. ಏಯ್ ತಲೆಹಟೆ ನಡಿಯ. ಏಯ್ ಸ್ವಲ್ಪ ಇರು, ಸ್ವಲ್ಪ ಇರು. ಅಪ್ಪ ಗೌಡ್ರೆ, ಕೆಂಪೇಗೌಡ್ರೆ, ನೂರಾರು ಜನ ತಣ್ಣಗ್ ಬದುಕ್ಲಿ ಅಂತ ಈ ಊರ್ ಕಟ್ಸಿದ್ರಿ. ನನ್ನಂತ ತಪ್ಪಲಿಗೆ ನಿಮ್ ಪಾದಡಿಯ ಮನಿ ಕಳಕ್ ಒಂದಿಷ್ಟ ಆಗಲ್ಲ, ಜಾಗ ಇಲ್ಲ ಅಂದ್ಮೇಲೆ ಇದ್ ಯಾವ ಸೀಮೆ ಊರ ಇದು? ಅಯ್ಯೋ ಕೋಪ ಮಾಡ್ಕೋಬೇಡಿ ಬುದ್ಧಿ ಬರ್ತೀನಿ. ಏಯ್ ನಡಿಯ. ಅಗಳಪ್ಪ ಯಾವುದೋ ಒಂದು ಕೊಳ ಐತೆ. ಒಸಿ ಬಟ್ಟೆ ಗಿಟ್ಟೆ ಹಾಕೊಂಡು ಮೈ ಕೈ ತೊಳ್ಕೊಂಡು ಹೋಗ್ಬಿಡವ. ಹೆಣ್ಣಂದೋರ್ ಯಾರೇ ನಿಮ್ಮನ್ನೆಲ್ಲ ಏನೆಂದು ಹೆತ್ರೋ ದೇವ್ರೆ ಬಲ್ಲ. ಹೆಣ್ಣಂದೋರ್ ಯಾರೇ ನಿಮ್ಮನ್ನೆಲ್ಲ ಏನೆಂದು ಹೆತ್ರೋ ದೇವ್ರೆ ಬಲ್ಲ. ಅರಿಶಿನವಿಲ್ಲ ಕುಂಕುಮವಿಲ್ಲ ಕಂಡು ಹೆಣ್ಣು ತಿಳಿಯೋಲ್ಲ. ಹಳ್ಳಿಯಿಂದಾನೇ ನಾಡೆಲ್ಲ, ಹಳ್ಳಿ ಇಲ್ದಿದ್ರೆ ಹೊಟ್ಟಿಲ್ಲ. ಹಳ್ಳಿಯಿಂದಾನೇ ನಾಡೆಲ್ಲ, ಹಳ್ಳಿ ಇಲ್ದಿದ್ರೆ ಹೊಟ್ಟಿಲ್ಲ. ಹಳ್ಳಿಯೋರ
ಕಂಡು ಹಲ್ ಹಲ್ ತಿರಿದು ಬೇಲಿಯ ಮಾಡಿ ನಗ್ತಿರಲ್ಲ, ಹೆಣ್ಣಿನ ಘನತೆಯ ನಿಮ್ಮಲ್ಲಿಲ್ಲ, ವ್ಯಾಸನ್ಗಳು ಕಲಿತು ಕೆಡ್ತಿರಲ್ಲ, ತಿಳುವಳಿಕೆ ಇಲ್ಲ ನಡವಳಿಕೆ ಇಲ್ಲ, ನಿಮ್ಮ ಓದಿಗೆ ಬೆಲೆ ಇಲ್ಲ. ತಂದನ ತಾನೇ ತಾನ ತನ್ನ, ತಂದನ ತಾನೇ ತೈ ತಯ್ಯ, ತಂದನ ತಾನೇ ತಾನ ತನ್ನ, ತಂದನ ತಾನೇ ತೈ ತಯ್ಯ, ತಂದನ ತಾನೇ ತಾನ ತನ್ನ, ತಂದನ ತಾನೇ ತೈ ತಯ್ಯ. ಗಣೇಶ ಕೊಡಪ್ಪ, ನಾಲ್ಕು ಲಕ್ಷ ಕೊಟ್ಬಿಡಪ್ಪ. ಯಾವ ನಾಲ್ಕು ಲಕ್ಷ? ಯಾವ ನಾಲ್ಕು ಲಕ್ಷ? ನೀನ್ ಯಾವ ಗಣೇಶ? ಅದು ಅಡಿಗೆ ಗಣೇಶ. ನೀನು ಮನೆ ಆಳಾಗ ನಾನ್ ಜಾಗಿ ಗಣೇಶ ಅಂತ ತಿಳ್ಕೊಂಡಿದ್ನಲ್ಲೋ. ಹೋಯ್ತಲ್ಲೋ ನಾಲ್ಕು ಲಕ್ಷ, ಹೋಯ್ತಲ್ಲೋ ನಾಲ್ಕು ಲಕ್ಷ, ಬಡವನ ಮನೆ ಮುಳುಗೋಯ್ತಲ್ಲೋ. ಎಲ್ಲಿಟ್ಟಿದ್ರು ಸ್ವಾಮಿ ನಾಲ್ಕು ಲಕ್ಷ? ರೇಸ್ ನಲ್ಲಿ ಕಣಪ್ಪ. ರೇಸ್ ನಲ್ಲಿ ನಾಲ್ಕು ಲಕ್ಷ ರೂಪಾಯಿ ಬಂತ? ಅಯ್ಯೋ ನಿನ್ನೆ 45 ಕಟ್ಟಿದ್ರಿ, ಇವತ್ತು ಬರ್ತಿತ್ತಪ್ಪ 4 ಲಕ್ಷ. ಕಟ್ಟಿದ್ರೆ ಬರ್ತಿತ್ತ? ರಂಗನಾಥ 4 ಲಕ್ಷ ಬಂದಿದ್ರೆ ನಿನಗೆ ತಂಬಿಟ್ಟನ ಆರತಿ ಮಾಡಿಸ್ತಿದ್ನಲ್ಲಪ್ಪ. ಅಯ್ಯೋ ಗೀತಮ್ಮನ ನಾನ್ ನೋಡ್ಲಿಲ್ಲಮ್ಮ. ಈಗ್ಲಾದ್ರೂ ನಿಗಾ ಬಿತ್ತಲ್ಲ. ಇದಾ ಭಗವದ್ಗೀತೆ? ಓ ಬಾಬಾ ಭಗವದ್ಗೀತೆ ಎಲ್ಲಿ ಅದ ನೀ ಕೊಡಿ. ಅಯ್ಯೋ ಇದ ಅಶೂನ್ಯ ಅದು ಭಗವದ್ಗೀತೆ, ನಿಮ್ಗೆ ಅರ್ಥವಾಗಲ್ಲ. ಅಯ್ಯೋ ಎಲ್ಲ ಅರ್ಥವಾಗುತ್ತೆ, ಕೊಡಿ ಕೊಡಿ. ಇದು ಬೇರೆ ಶುರು ಮಾಡಿದ್ದೀರಾ? ಶುರು ಮಾಡ್ತಿದ್ದೆ ಅಷ್ಟೊಳಗೆ ಮುಕ್ತ ಅಲ್ಲ, ಆಗೋಯ್ತು. ಇಲ್ಲಿದ್ರೆ ಮಾಡ್ತಿದ್ರೆ ಕಂಟಿನ್ಯೂ. ಇನ್ನೊಂದ್ಸಲ ನನ್ ಕಣ್ಗೆ ಏನಾದ್ರು ಬಿತ್ತು. ಹ್ಮ್ ಎಲ್ಲಿ ಅಣ್ಣ ಬರ್ಲಿಲ್ಲ ಇನ್ನು? ಕಮ್ಮಿ ನೋಡಮ್ಮ. ಗೀತಾ ನನ್ ಫ್ರೆಂಡ್ ರಾಜ ಅಂತ ಹೇಳ್ತಿರ್ಲಿಲ್ವೇ, ಅವರೇ ಇವರು. ಶಿ ಇಸ್ ಮೈ ಸಿಸ್ಟರ್ ಗೀತಾ. ಪ್ಲೀಸ್ ಟು ಮೀಟ್ ಯು. ನಮಸ್ಕಾರ. ಕಮ್ ಆನ್ ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. ನಿಮ್ಮ ವಿಷಯವಾಗಿ ನಮ್ಮ ಅಣ್ಣ ತುಂಬಾ ಹೇಳಿದ್ದಾರೆ. ನನಗೂ ಅಷ್ಟೇ, ನಿಮ್ಮ ಬ್ರದರ್ ನಿಮ್ಮ ವಿಷಯವಾಗಿ ತುಂಬಾ ಹೇಳಿದ್ದಾರೆ. ಪೇಂಟಿಂಗ್ ಬೇರೆ ಮಾಡ್ತೀರಂತೆ ನೀವು? ಆಫ್ ಕೋರ್ಸ್, ದಟ್ಸ್ ಮೈ ಹಾಬಿ. ಒಳ್ಳೆ ಅಭ್ಯಾಸ. ಮನುಷ್ಯ ಅಂತ ಅಂದ್ಮೇಲೆ ಯಾವ್ದಾದ್ರೂ ಒಂದು ಕಲೆಯಲ್ಲಿ, ಐ ಮೀನ್ ಆರ್ಟ್ ನಲ್ಲಿ ಇಂಟ್ರೆಸ್ಟ್ ಇರಬೇಕು ಅಂತ ನನ್ನ ಅಭಿಪ್ರಾಯ. ನಮ್ಮ ನಿಮ್ಮ ಪ್ರಥಮ ಪರಿಚಯಕ್ಕೆ ಈ ಸ್ಮಾಲ್ ಪ್ರೆಸೆಂಟೇಷನ್. ಕ್ಷಮಿಸ್ಬೇಕು, ರಿಫ್ಯೂಸ್ ಮಾಡ್ಲಿಕ್ಕೂಡುದು. ದಿಸ್ ಇಸ್ ಮೈ ಹಾಬಿ ಮಿಸ್ ಗೀತಾ. ಆಗಾಗ ನನ್ನ ಫ್ರೆಂಡ್ಸ್ಗೆ ಸರ್ಪ್ರೈಸ್ ಪ್ರೆಸೆಂಟೇಷನ್ ಕೊಡದೆ ಹೋದ್ರೆ ನನ್ನ ಮನ್ಸಿಗೆ ಸಮಾಧಾನನೇ ಇರೋದಿಲ್ಲ. ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ, ಇದೆಲ್ಲ ನನಗೆ ಹಿಡಿಸಲ್ಲ. ಪ್ಲೀಸ್ ಪ್ಲೀಸ್. ಅಯ್ಯೋ ಬೇಡ, ಅನ್ನೋರ್ಗೆ ಬಲವಂತ ಯಾಕೆ ಮಾಡ್ತಿದ್ದೀರಿ? ನನಗಾದ್ರೂ ಕೊಡಬಾರ್ದೆ. ಆ ಗಾಬರಿ ಪಡಬೇಡಿ, ನನ್ನ ಹೆಸರು ರಂಗನಾಥ ರಾಯ ಅಂತ. ನಮ್ಮ ಸುಧಾಕರ್ ರಾಯರ್ ತಂದೆ ಕಾಲದಿಂದ ನಾನು ಗುಮಾಸ್ತೆ ಗಿರಿಲಿದ್ದೀನಿ, ಈ ಮನೆ ಹಿತಚಿಂತಕ. ತುಂಬಾ ಸಂತೋಷ. ಇದು ನಿಮಗೆ. ನನಗೆ ಮೂಗ್ಗೆ ನಶ್ಯಾಕ ಅಭ್ಯಾಸ ಇಲ್ಲ, ಚೆನ್ನಾಗಿದೆ. ಇರ್ಲಿ ಇರ್ಲಿ. ಆ ಬನ್ನಿ ಮಿಸ್ಟರ್ ರಾಜ. ಅಯ್ಯೋ ಒಂದು ನಿಮಿಷ ನೋಡಿ ಸ್ವಾಮಿ, ಕೈಗೆ ಚೆಕ್ ಪುಸ್ತಕ ಕೊಟ್ಟ ತಕ್ಷಣ ಯಾಕೆ ಏನು ಅಂತ ಕೇಳಿದ್ರೆ ಕಣ್ಣು ಮುಚ್ಕೊಂಡು ಸೈನ್ ಮಾಡ್ತಾ ಇದ್ದಾರೆ. ಅಂದಮೇಲೆ ನನಗೆ ಈ ಮನೆಯಲ್ಲಿ ಏನು ವ್ಯಾಲ್ಯೂ ಇದೆ ಅಂತ ಸ್ವಲ್ಪ ತಿಳ್ಕೊಳ್ಳಿ. ನಂಬಿಕೆ ಅನ್ನೋದು ದೊಡ್ಡದು ರಂಗಾತ್ರಾರೆ. ಸರಿಯಾದ ಮಾತು ಸ್ವಾಮಿ. ಆ ಅಯ್ಯೋ ಮರ್ತು ಬಿಟ್ಟಿದ್ದೆ, ವಿಲ್ ಪ್ರಕಾರ ನಿಮ್ದು ಜಾಯಿಂಟ್ ಸಿಗ್ನೇಚರ್. ಕಾಫಿ ಟಿಫಿನ್ ರೆಡಿ. ಸ್ವಾಗತ ಭವನ. ಊಟ ತಯಾರಾಗಿದೆ.
ಸುಖಾಗಮನ. ಪರವಾಗಿಲ್ಲ, ಈ ಊರ್ನಾಗ ಮನಿ ಕೆಳಗ್ ಜಾಗ ಇದ್ದಿದ್ರೂ ಅನ್ನ ಹಾಕೋ ಸತ್ರಗಳು ಬೇಕಾದಷ್ಟವೆ. ಧರ್ಮಾತ್ಮರು ಧರ್ಮಾತ್ಮರು ಆ ಕೆಟ್ಟು ಪಟ್ಟಣ ಸೇರುವಂತ ದೊಡ್ಡವರು ಹೇಳ್ತಾರೆ, ಇಂತ ಧರ್ಮಛತ್ರಿಗಳು ಈ ಊರ್ನಾಗ ಏಟವೋ ಏನ್ ಕಥೆನೋ. ಅದೇ ನಮ್ಮೂರ್ನಾಗ ಯಾವ ನಾನ ಅಣ್ಣ ಹಾಕ್ತೀನಿ ಅಂದ್ರೆ ಒಳ್ಳೆ ಬೆಲ್ಲಕ್ ನೊಣಗಳ ಮುತ್ಕಂಡಂಗ್ ಮುತ್ಕೊಂಡ್ಬಿಡ್ತಾರೆ. ಹಾಕಿ ಹಾಕಿ ರಾಗಿ ಮುದ್ದೆ ಗಿದ್ದೆ ಮಾಡವರ ನಿಮ್ ಛತ್ರದಾಗೆ ರಾಗಿ ಮುದ್ದೆ ಎಲ್ಲ ಇಲ್ಲ ಬರಿ ಇದೆ ಇದೇನಾ? ಇನ್ನೊಸಿ ಹಾಕಿ ಇನ್ನೊಸಿ ಹಾಕಿ ಸುರಿ ಬೇಡಿ ಎಲ್ಲ ಬೇಕಾಗಿ ಪುಡಿ 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 ಚಂದ್ರ 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 ಒಂದು ಹೆಸರು ಪುಡಿ ಹೆಸರು ಹೆಸರು ಇದು ಹಾಕ್ಬೇಕಾ ಸರಿ ಬೇಕಾ ಹೆಂಗನ ಮಾಡಿ ಹಾಕೋದ್ರೆ ಸಾಮಲ್ಲ ಹಂಗಾಗ ಪುಡಿ ಪುಡಿ ಸಾಕು ಪುಡಿ ಸಾಕು. ಓ ಪಸಂದ ಆಗೈತೆ, ಓ ಪಸಂದ ಆಗೈತೆ. ಎಷ್ಟು ಅಣ್ಣ ಹೋಗ್ಬಿಟ್ಟಿತ್ತು. ಏ ಬಾ ಪುಣ್ಯ, ತಣ್ಣಗಿರ್ಬೇಕು ತಣ್ಣಗಿರ್ಬೇಕು. ಅದಾಗಿತ್ತು ಒತ್ತಿ ಮಜ್ಜಿಗೆ ಇದ್ರೆ ಬೇಕಾಗಿತ್ತಲ್ಲ. ಪುಣ್ಯಾತ್ಮ ಈ ಧರ್ಮಛತ್ರ ಕಟ್ಟಿಸ್ತವನೇ ನಿನ್ ಹೊಟ್ಟೆ ತಣ್ಣಗಿರ್ಬೇಕು. ಇದ್ಯಾದ ತಿಂದ್ರಲ್ಲ ಅದಕ್ಕೆ ಪುಟ್ಟಿ ಚೀಟಿ. ಓಹೋ, ಊಟನು ಹಾಕಿ ದುಡ್ಡು ಕೊಡ್ತಾರ ಈ ಛತ್ರದಾಗೆ? ದುಡ್ಡು ಕೊಡ್ತಾರೆ, ನಿಮ್ಮಂತ ನಾಲ್ಕು ಜನ ಕೊಟ್ರೆ ನಮ್ ಸಹಕಾರ ತಲೆ ಮೇಲೆ ಬಟ್ಟೆ ಹಾಕೊಂಡವ್ರು. ತಿಂದ್ಯಲ್ಲ ನೀನು ಅದಕ್ಕೆ ದುಡ್ಡು ಅಲ್ಲಿ ಕೊಡ್ಬೇಕು. ಏನೇ ಸರ್ ತಿನ್ನೋ ತಿಂದ್ಬಿಟ್ಟು ದುಡ್ಡಿಲ್ಲ ಅಂತ ಬುದ್ಧಿ ಧರ್ಮಛತ್ರ ಅಂತ ತಿಳ್ಕೊಂಡು ಒಳಗಡೆ ಬಂದ್ಬಿಟ್ಟೆ. ಹೊಟ್ಟೆ ತುಂಬಾ ಹಸಿತ ಇತ್ತು, ಸಿಕ್ಕಾ ಹಾಕೊಟ್ಟೆ ಬಾರ್ದ್ಬಿಟ್ಟೆ. ನೀನ್ ಧರ್ಮನಾಯ್ಕ ಅಂತ ಅನ್ಕೊಂಡ್ಬಿಟ್ಟಿ ಪರವಾಗಿಲ್ಲ ನಂಗೆ ಎತ್ತುಗಳಿಗೆ ಹತ್ತಿ ಕಾಳು ಉಳ್ಳಿ ಕಾಳು ರುಬ್ಬಿ ರೂಢಿ ಐತೆ. ಹೌದ್ರಿ ಚೇಪ್ನಲ್ಲಿ 2 ರೂಪಾಯಿ ಇಟ್ಟಿದ್ನಲ್ಲ ನೋಡ್ದ. ಹೌದು, ನಾನೇ ಕಾಫಿ ಪುಡಿ ತರಿಸ್ದೆ. ಕಾಫಿ ಇಲ್ಲೇ ಇಲ್ಲ ಬಿಡು, ಬೇಗ ಕಾಫಿ ತಗೊಂಡ್ ಬಾ ಹೋಗ್ಬೇಕು. ನಮಸ್ಕಾರ. ನಮಸ್ಕಾರ. ಸೈಂಧವನ ಅಪ್ಪ ಅಪ್ಪ ಕಾಫಿ ಟಿಫನ್ ಪಾರ್ಟಿ ಕರೆದಿದ್ದಾರೆ, ನಾನು ಅಲ್ಲೇ ಮುಗಿಸ್ಕೋತೀನಿ ನೀನೇ ಕುಡಿ. ಬಾಸ್ ನಿಮಗೋಸ್ಕರ ಒಳಗಡೆ ವೇಟ್ ಮಾಡ್ತಾ ಇದ್ದಾರೆ. ನೀವ್ ಹೀಗಿದೆ ಉಪಚಾರ ಮಾಡಿದ್ರೆ ನನಗೆ ತುಂಬಾ ಸಂಕೋಚವಾಗುತ್ತೆ. ಉಪಚಾರ ಅಲ್ಲ, ಕರ್ತವ್ಯ. ಯಾವಾಗ್ಲೂ ತಾವು ಇಲ್ಲಿಗೆ ಹೀಗೆ ದಯಮಾಡಿಸ್ತಾ ಇರ್ಬೇಕು. ಓ ಬರ್ತೀನಿ ಬರ್ತೀನಿ. ಆಗಾಗ ನೀವು ನನಗೆ ಅಗತ್ಯವಾಗಿ ಮಧು ಕಾರ್ನಲ್ಲಿ ಇವ್ರನ್ನ ಕರ್ಕೊಂಡೋಗಿ ಮನೆ ಹತ್ರ ಬಿಟ್ಟುಬಿಡು. ಎಸ್ ಬಾಸ್. ನಾನು ಬರ್ತೀನಿ ರಾಜಾ. ಒಳ್ಳೇದು ಬನ್ನಿ.
ದಶೆ. ದೊಡ್ಡ ಕುಳ ಕೈಗೆ ವಕ್ರಸ್ಕೊಂಡಿದೆ. ಇನ್ಮೇಲೆ ನೀನು ಕೇಳಿದ ಒಡವೆ ವಸ್ತ್ರ ಎಲ್ಲ. ಹೌದು ನಿಮ್ಮ ಅಮ್ಮರಾಣೆ. ಈ ದುಡ್ಡನ್ನು ತೆಗೆದು ಒಳಗಡೆ ಬಂದೋಬಸ್ತ. ಇದು ನೋಡಿದ್ರೆ ಗೊತ್ತಾಗುತ್ತ. ಕೈ ತಗಿ. ಅತ್ತರಿ ಎಲ್ಲಿರೋದು? ನಿನ್ನ ಎದುರಿಗೆ ಇರೋದು. ಅದಲ್ಲ ಮನೆ. ಮನೆ ಮಠ ಏನು ಇಲ್ಲ ನಂಗೆ. ಏನು ಇಲ್ವಾ? ಹೆಸರೇನು? ಮುತ್ತಣ್ಣ ಅಂತ. ಮುತ್ತಣ್ಣ. ನನ್ನ ಹೆಸರು ರಂಗ ಅಂತ. ಇದೇ ಊರ ನಿಂದು? ಇದೇ ಊರಲ್ಲಿ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಏನ್ ಬಟ್ಟೆ ಕತ್ತರಿಸಿದ್ದ? ಇದೆಲ್ಲ ನಿಂಗೆ ಅರ್ಥವಾಗಲ್ಲ. ಬೆಂಗಳೂರಲ್ಲಿ ಹೇಗೆ ಬದುಕಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇನ್ಮೇಲೆ ನಾನೇ ನಿಂಗೆ ಗುರು. ನಡಿ ನಡಿ, ನೀ ಮುಂದೆ ನಡಿ ಬಾ. ಏ ರಂಗಣ್ಣ, ಇದೇನ ಬೆಂಗಳೂರು ಅರಮನೆ? ಅಯ್ಯೋ ಮಂಕೆ, ಇದು ಕಾರ್ಪೊರೇಷನ್ ಬಿಲ್ಡಿಂಗ್. ಹಂಗಂದ್ರೇನ? ಹಂಗಂದ್ರೆ ನಮಸ್ಕಾರ ಸರ್. ನಮಸ್ಕಾರ. ಅದ್ಯಾರ? ಅವರ ಮೇಯರ್. ಹಂಗಂದ್ರೆ ಮೇಯರ್ ಅಂದ್ರೆ ಇವರಿನ ತಂದೆ ಅಂತ. ಓಹೋ, ಕೆಂಪೇಗೌಡ ವಂಶದವರು. ನಂಗ್ ಗೊತ್ತಿಲ್ಲ, ವಿಚಾರಿಸಿ ಹೇಳ್ತೀನಿ. ಹೌದು, ನಮಸ್ಕಾರ ಹೊಡೆದು ಬಿಟ್ಟಲ್ಲ ಅವ್ರು, ನಿಂಗೆ ಗೊತ್ತಾ? ಹೋಗಲ್ಲ, ನಮಸ್ಕಾರ ಹೊಡೆಯ ಗುರ್ತ್ಯಾಕು. ಯಾರಿಗೆ ಅಂದ್ರೆ ಅವ್ರು ಹೊಡೆದ್ಬಿಡೋದು. ಅವನು ಕೆಲಸ ಆಗ್ಬೇಕು ಅಂದ್ರೆ ನಮಸ್ಕಾರ ಹೊಡಿಲೇಬೇಕು. ಮುತ್ತಣ್ಣ ನೋಡ್ತಾ ಇರು, ಇನ್ ಸ್ವಲ್ಪ ದಿವಸ ನಾನು ಮೇಯರ್ ಆಗಿ ಬರ್ತೀನಿ. ಇದೇ ತರ ಕಾರಲ್ಲಿ ಜಮ್ ಅಂತ ಹೋಗ್ತೀನಿ, ಅವಾಗ ನೀನ್ ನಂಗೆ ನಮಸ್ಕಾರ ಹೊಡಿಕ. ಎಳಾದಿಂದ ನಿನ್ನ ಮಕ ನೋಡು ಮೇಯರ್ ಆಗ್ತಾನಂತ ಎಳಲಿ. ಯಾಕ ಮುತ್ತಣ್ಣ ನಗ್ತ್ಯಾ?
ಇದು ಪ್ರಜಾರಾಜ್ಯ, ಯಾರು ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಹೌದೌದು, ಹೇಳಕ್ ಆಯ್ಕಿಲ್ಲ. ಹುಚ್ಚಿನ ಮದುವೆ ಉಂಡವನೇ ಜಾಣ. ನಡಿ ಬಿಡ್ರಿ ಬಿಡ್ರ ಬಿಡ. ಪಾಪ ಕುಡಿದು ಬಿಟ್ಟು ಅವನ್ನ ಅಂತ ಸಾಂಟ ಐತೆ. ಇರೋದೆಲ್ಲ ಕೊಟ್ಟು ಕೊಟ್ಟು ಬರಿ ಕೈಯಾದೆ. ಇರೋದ್ ಇದೊಂದೇ ತಾಳಿ, ನಾನ್ ಕೊಡಲ್ಲ. ಕೊಡಕ್ಕಲ್ಲ ಕೊಡಲ್ಲ. ನಿಮ್ಮಪ್ಪ ಮನದೇ ನಾ ಸಂಪಾದನೆ ಮಾಡಿ ನಾ ಕಟ್ಟಿದ್ದಾನೆ, ನಾನ್ ಕೊಡಕ್ಕಲ್ಲ ಅಂತ ಕೊಡಲ್ಲ. ಕೊಡಕ್ಕೊಡಲ್ಲ. ನಿನ್ಗೆ ಹೆಂಗ್ ಜ್ಞಾನ ಆಗಿ ನಿನ್ನ ಅಟ್ಕೈತಾ ಇಲ್ಲೋ ರೇ, ಹೆಣ್ ಮಕ್ಕಳನ್ನ ಕೈ ಮಾಡ್ತೀಯಲ್ಲ. ಮಲ್ಲಣ್ಣ, ಅವನ್ ಹೊಸ್ಪ, ಅವನಿಗೇನು ಗೊತ್ತಿಲ್ಲ. ನೀನ್ ಒಂಥರ ಕುದುರೆ ಮೇಲಿದ್ಯಾ, ಒಳಗ್ ಹೋಗ್ ಹೋಗಪ್ಪ. ಕುಡ್ತಿತ್ತೀನಲ್ಲ ಕಲ್ತಿ ಸುಮ್ಮನಿರೋ. ಈಗ ಅವ್ನು ತುಂಬಾ ಬಿಸಿ ಬಿಸಿ ಆಗಿದಾನೆ, ಇನ್ ಸ್ವಲ್ಪ ಹೊತ್ತೋದ್ರೆ ತಣ್ಣಗಾಗ್ತಾನೆ, ಆಮೇಲೆ ಹೋಗ್ತಂತೆ. ಇಲ್ಲೇರು ಲೋ ಮುತ್ತಣ್ಣ, ನಿನ್ಗೆ ಇಲ್ಲಿ ಅವ್ರ ಸಮಾಚಾರ ಗೊತ್ತಿಲ್ಲ ಕಣ. ಅವ್ನ್ ಯಾರು ಅಂತ ತಿಳ್ಕೊಂಡಿ? ಸ್ತ್ರೀ ಸೇವಾ ಸಮಾಜದ ಜವಾನ. ಓಹೋ, ಇಸ್ತ್ರಿ ಮಾಡೋ ಆಗಸ? ಅಯ್ಯ, ಇಸ್ತ್ರಿ ಮಾಡೋನಲ್ಲ, ಸ್ತ್ರೀ ಅಂದ್ರೆ. ಅಯ್ಯ ಗೊತ್ತು ಬಿಡಪ್ಪ, ಹೆಣ್ಮಕ್ಳು ಅಂತ. ಅಬ್ಬಾ ಬಾಬಾ, ಅದೇನು ಮಡ್ ಜನಗಳು, ಅದೇನು ಮಡ್ ಜನಗಳು. ಲೋ ಮುತ್ತಣ್ಣ, ಇಲ್ಲಿರೋರೆಲ್ಲ ಸ್ವತಂತ್ರ ಭಾರತದ ಪ್ರಜೆಗಳು ಕಣ. ಯಾರ ಮಾತು ಯಾರು ಕೇಳಲ್ಲ. ಪುನಃ ಯಾಕಪ್ಪ, ನನ್ನ ಮಾತ್ ನೀನ್ ಕೇಳಲ್ಲ, ನಿನ್ನ ಮಾತ್ ನಾನ್ ಕೇಳಲ್ಲ, ನನಗೂ ನಿನಗೂ ಯಾಕೋ. ನಡಿ ನಡಿಯಪ್ಪ, ಬಾ ಬಾ ಬಾ. ಅಯ್ಯೋಯ್ಯೋ, ನಿನ್ನಟ್ಟೆ ಬಗ್ಗೆ ಸುಂಟರಗಾಳಿ ಬಂದು ಸುಟ್ಕೊಂಡು ಹೋಗ, ನಿನಗೇನ್ ಕೆಡ್ಗಾಲ ಬಂತು? ಎಲ್ಲ ನೀನೆ ತಿಂದ್ರೆ ಮಿಕ್ಕಿದವ್ರ ಗತಿ ಏನು? ಹರಿದಿದ್ ಗಂಡು ಪಾಪ ಹೊಟ್ಟೆ ಹಸು ತಿನ್ಲಿ ಬಿಡವ. ನನ್ ಮಗ ನನ್ನ ಇಷ್ಟ, ನೀನ್ ಯಾರು ಕೇಳಕ್ಕೆ? ನಿನ್ ದಾರಿ ನೋಡ್ಕೊಂಡು ಹೋಗು, ಮರ್ಯಾದೆ ಕಾಪಾಡ್ಕೊ. ಯಾಕೋ ಮುತ್ತಣ್ಣ ಸಪ್ಪೆ ಆಗ್ಬಿಟ್ಟಿ, ಇಲ್ಲಿರೋರಲ್ಲಿ ಮುಕ್ಕಾಲ್ ಭಾಗ ಎಲ್ಲ ಅವನೊಂತಾರೆ ಕಣ. ನನ್ನು ಸೇರ್ಸಿ, ಇನ್ಮೇಲೆ ನಿನ್ನು ಸೇರ್ಸಿ. ಇದೆಲ್ಲ ಮಾಮೂಲು, ನಡಿಯೋ ನಡಿಯೋ. ಓಹೋಹೋ, ಸಣ್ಣು ಸ್ವಾಮಿ ಅವರ ಸಣ್ಣು. ಅಗಳಪ್ಪ, ನಿಮ್ ಸಂಗಡಗಾರ? ಹೌದು, ನನ್ ಗೂಟ. ನಿಮ್ ಸಂಗಡಗಾರ? ಹೌದೌದು. ನೀನ್ ಇಲ್ಲದೆ ದೋತ್ನಾಗಿ ಮನೆ ಕಾಯ್ಕಣವ? ಅವನೇ ದಿನ ಕಾಯೋದು. ಇಲ್ಲೇ ಇರು, ತೂಬು ಲೈಕ್ ಹಾಕ್ತೀನಿ. ಅದೆಂತದ ತೂಬು? ಅಯ್ಯೋ ರಂಗಣ್ಣ, ಬೆಂಗಳೂರು ಅಂದ್ರೆ ಬರೀ ಮಾಡಿ ಮನಗಳೇ ಅವೆ, ಬರೀ ಮೋಟರ್ನಾಗೆ ಓಡಾಡೋ ಜನಗಳವರು ಎಂದ್ಕೊಂಡಿದ್ದೆ. ಪರವಾಗಿಲ್ಲ, ಇಲ್ಲೂ ಮುರುಕಲ ಮನೆ, ಗುಳ್ಳುಗಳು, ಹೊಟ್ಟೆ ಬಟ್ಟೆ ಗಿಲ್ದವ್ರು ಮಸ್ತಾಗವ್ರೆ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಹಳ್ಳಿನೇ ವಾಸಿ. ಮುತ್ತಣ್ಣ, ನಿನಗಿನ್ನೂ ಪ್ರಪಂಚದ ಜ್ಞಾನ ಸಾಲದು ಕಣ. ನಿಂಗೈತಾ 20 ವರ್ಷ ಎಕ್ಸ್ಪೀರಿಯನ್ಸ್ ಮೆಜೆಸ್ಟಿಕ್ ಸರ್ಕಲ್ ಅಲ್ಲಿ ಮುತ್ತಣ್ಣ. ಅಣ್ಣ, ಇಲ್ಲಿ ಸಿರಿವಂತಿಕೆ ಕೇವಲ ಕೆಲವೇ ಜನರ ಸ್ವತ್ತಾಗಿ ಹೋಗಿದೆ ಕಣ. ಅತ್ತ ಕಡೆ ನೋಡು, ಉಪ್ಪರಿಗೆ ಮೇಲೆ ಉಪ್ಪರಿಗೆಗಳು, ಇತ್ತ ಕಡೆ ನೋಡು, ಗುಡಿಸಲು ಪಕ್ಕದಲ್ಲಿ ಗುಡಿಸಲುಗಳು, ಅವರ ಮನೆ ಮುಂದೆ ಉದ್ಯಾನವನ, ನಮ್ಮ ಮನೆ ಮುಂದೆ ಕಸದ ಕುಪ್ಪೆಗಳು, ಅಲ್ಲಿ ಅಲ್ಸೇಷನ್ ನಾಯಿ, ಇಲ್ಲಿ ಕಂತ್ರಿ ನಾಯಿ, ಅಲ್ಲಿ ಶ್ರೀಮಂತಿಕೆಯ ಮಜಾ, ಇಲ್ಲಿ ಬಡತನದ ಸಜಾ. ನಮ್ಮೂರ್ನಾಗೆ ಒಂದ್ಸಲ ಸದಾರಾಮ್ಯ ನಾಟಕ ಆಡಿದ್ರು, ಅದ್ರಾಗೆ ಕಳ್ಳನ್ ಪಾಲ್ಟ್ ಮಾಡ್ದಂಗಿತ್ತು, ಈಗ ನೀವ್ ಮಾಡಿದ್ದು. ಹೌದು ಕಣ, ಈ ಬಡತನದ ಬೇಗ ತೀರ್ಸ್ಕೊಳಕ್ಕೆ ಪ್ರತಿಯೊಬ್ರು ನಾಟಕ ಆಡ್ಲೇಬೇಕು ಕಣ. ದೇವ್ರು ಬಡತನ ಕೊಟ್ಟಿರ್ಬೋದು ಕಣಯ್ಯ, ಆದ್ರೆ ಕೊಳಕ್ತನ ಕೊಟ್ಟವನ? ಇಷ್ಟು ಚಿಕ್ಕ ಮನೇನ ಅಚ್ಚುಕಟ್ಟಾಗಿ ಇಟ್ಕೊಳಕ್ ಬರದೇ ಇರೋ ಜನ ಅಷ್ಟು ದೊಡ್ಡ ಬಂಗ್ಲೆನ್ ಚೆಂದಾಗಿ ಇಟ್ಕೋತಾರ? ಹೇಳಿನ ಮನ ಮನೆ ಮುಂದೆ ಕಸ ಕಡ್ಡಿ ಸುರ್ಕೊ, ದುರ್ನಾತ ಕುಡಿ, ರೋಗ ರುಜಿನ ಅನುಭವಿಸು ಅಂತ ಹೇಳ್ಕೊಟ್ಟವನೇನಯ್ಯ ದೇವ್ರು? ಆ ದೇವ್ರು ಹೇಳಿದಾನೋ ಬಿಟ್ಟಿದಾನೋ, ನನಗಂತೂ ಈ ಗುಡಿಸಲು ವಾಸ ಸಾಕಾಗ್ ಹೋಗಿದೆ. ರಂಗಣ್ಣ ರಂಗಣ್ಣ,
ಗುಡಿಸು ಅಂತ ಕಳಪೆ ಮಾಡಬೇಡ ಕಣಪ್ಪ. ನಮ್ಮ ಹಳ್ಳಿ ಮೇಷ್ಟ್ರು ಹೇಳ್ತಿದ್ರು, ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಗುಡಿಸಲಿನಿಂದಾನೆ ಬಂದಿದ್ದು ಅಂತ. ಹೌದು ಮುತ್ತಣ್ಣ, ಕೆಸರಿನಿಂದ ತಾವರೆ ಬಂದಾಗೆ, ಚಿಪ್ಪುನಿಂದ ಮುತ್ತು ಬಂದಾಗೆ, ಈ ಗುಡಿಸ್ಲಿಂದ ಈ ಮಹಾತ್ಮ ಬಂದ. ಏಳಾಡ್ಸಂಡಿ, ನಾ ಇದೇನ ಪಾಡ್ತೀನಿ, ಇವನೇ ಮಹಾತ್ಮನಂತೆ. ಹೌದು, ಯಾವ್ದಾದ್ರು ನಾಟಕ ಪಾರ್ಟಿ ಗಿಟ್ಟು ಮಾಡ್ತಿದ್ದ ನೀನು? ಹೌದ ಮುತ್ತಣ್ಣ, ಜೀವನ ಅನ್ನೋ ನಾಟಕದಲ್ಲಿ ಪ್ರತಿನಿತ್ಯ ಪಾರ್ಟ್ ಮಾಡ್ತಾನೆ ಇದ್ದೀನಿ. ಈ ನನ್ನ ನಟನಾ ಶಕ್ತಿನ ಇವತ್ತಲ್ಲ ನಾಳೆ ಸಿನಿಮಾ ರಂಗಲ್ಲಿ ತೋರಿಸ್ಬೇಕು ಅಂತ ಬಹಳ ಆಸೆ. ನಮ್ಮಂತ ಬಡವರು ಬೇಗ ಸಾಹುಕಾರ ಆಗಬೇಕಾದ್ರೆ ಇರೋದು ಇದೊಂದೇ ದಾರಿ. ನೋಡ್ತಾ ಇರು, ಇವತ್ತಲ್ಲ ನಾಳೆ ನಾನ್ ಪಾರ್ಟ್ ಮಾಡಿರೋ ಸಿನಿಮಾದಲ್ಲಿ ನೀನ್ ಕ್ಯೂನಲ್ಲಿ ಬಂದು ನಿಂತೇ ನಿಂತ್ಕೋತೀಯ. ನೀನ್ ನುಗ್ತಾನೆ ಇರ್ತೀಯ, ಪೊಲೀಸ್ ತೋ ನಿನ್ ಹಿಡ್ದು ತಳ್ತಾನೆ ಇರ್ತಾರೆ. ಯಾವನೋ ಬಂದ ನಿಮ್ ನಂಟ. ಅಯ್ಯೋ, ನಮ್ಮನೆ ಹಾಳಾಗ ಬಂದೆ ಬಂದೆ. ದಯ ಮಾಡಿಸ್ಬೇಕು ದಯ ಮಾಡಿಸ್ಬೇಕು. ಝಟಕ್ಲಾಲ್ ಭಟಕ್ಲಾಲ್ ಮಾರ್ವಾಡಿ ಸಾಹೇಬ್ರು. ದಯ ಮಾಡಿಸೋದು ಗಿ ಮಾಡಿಸೋದು ಸಭಿ ಬಾದ್ನಿ, ಪೆಹಲೆ ಪೈಸೆ ನಿಕಾಲೋ. ಯಾಕೋ ಮಾರ್ವಾಡಿ, ಪೈಸಾ ಪೈಸಾ ಅಂತ ಸುಮ್ಮನೆ ಆಯಾಸ ಮಾಡ್ಕೋತೀಯ. ನಿಮ್ ದುಡ್ಡು ಎಲ್ಲೂ ಹೋಗಲ್ಲ, ಬರುತ್ತೆ ಬರುತ್ತೆ. ಬರೋದು ಗಿರೋದು ಸಭಿ ಬಾದ್ನಿ, ಕಬ್ಬಿ ತಾಯಿ ಬೋಲು. ಬೋಲ್ತೀನಿ ಮಾರ್ವಾಡಿ, ನಿನ್ನ ಹತ್ರ ಯಾಕೆ ಸಾಲ ಮಾಡ್ದೆ ಹೇಳು? ದರ್ದಿಟ್ಟು ತಕೊಂಡಿ ಅಲ್ಲೇ ತಪ್ಪು. ನೋಡು, ನಿನಗೆ ಚೆನ್ನಾಗಿ ಕನ್ನಡ ಮಾತಾಡಕ್ ಬರಲ್ಲ, ನನ್ನ ಹತ್ರ ಸಾಲ ವಸೂಲ್ ಮಾಡಕ್ಕೆ ಅಂತ ದಿನ ಬಂದು ಕನ್ನಡ ಮಾತಾಡಿ 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 ಚೆನ್ನಾಗಿ ಕನ್ನಡ ಕಲೀಲಿ ಅಂತ ನೀನ್ ನಮ್ಮವನಾಗಲಿ ಅಂತ. ಏ ಕತ್ತೆ ಸಭಿ ಬಾದ್ನೆ, ಪೆಹಲೆ ಪೈಸೆ ನಿಕಾಲೋ. ನಹೀತೋ, ನಿಮ್ದು ಮರ್ಯಾದಿಕೆ ತೆಗಿತಾವ್. ಮರ್ಯಾದೆ ತಾನೆ ಇದ್ದಿರ್ತಾನೆ, ನಿಕಾಲೋ. ಅರೆ ಗಿಡ್ಡಿಕೆ ಬಚ್ಚೆ, ತುಮ್ ಕಬಿ ಎಷ್ಟು ಕೊಡ್ಬೇಕ್ರು? 20 ರೂಪಾಯಿ. 20 ರೂಪಾಯಿ ಅಂದ್ರೆ ಎಷ್ಟ? 20 ರೂಪಾಯಿ. 20 ರೂಪಾಯಿ. ಸರಿ ಗೈತ್ರ ನೋಡಿ. ಹಾ, ಜಯರಾಮ್ಜಿಕೆ ಜಯರಾಮ್ಜಿಕೆ, ನೀ ಬಹಳ ಅಚ್ಚ ಆದ್ಮಿ ಇದ್ದಾರೆ. ಏ ಮಾರ್ವಾಡಿ, ಇನ್ನೆಲ್ಲ ಹೋಗ್ತಾ ಇದ್ದೀನಿ? ಯಾರಪ್ಪನ ಮನೆ ದುಡ್ಡು ಅಂತ ತೆಕ್ಕೊಟ್ಬಿಟ್ಟೋ? ನಿನ್ನ ಅವರಪ್ಪನ ಮನೆದು ಕಣಪ್ಪ, ನಿಮ್ಮಪ್ಪನ ಮನೆದ? ಮರ್ಯಾದಸ್ಥ ದುಡ್ಡು ಅವನ ಹತ್ರ ತಗೊಂಡಿದ್ದ ಇಲ್ಲ ನೀನು? ಬಂದ್ಬಿಟ್ಟಪ್ಪ ಆಕಾಶದಿಂದ ಹಿಡಿದು ಮರ್ಯಾದೆ ರಾಮಣ್ಣ. ಆ ದುಡ್ಡು ಇದ್ದಿದ್ರೆ ಇನ್ನ 2 ದಿವಸ ಊಟ ಮಾಡುವುದಾಗಿತ್ತು. ಎಲ್ಲಪ್ಪ ಹೋಗ್ಲಿ, ಬೆಳಿಗ್ಗೆ ಎಲ್ಲಿ ಹುಡುಕ್ಲಪ್ಪ ಜಿರಣೇನಾ? ನೋಡು, ಇನ್ಮ್ಯಾಕಿಂದ ಈ ಕೆಲಸ ಎಲ್ಲ ಮಾಡಬೇಡ. ಮನಸ್ಸನ್ನ ಹುಟ್ಟಿದ ಮೇಲೆ ಮರ್ಯಾದೆಯಿಂದ ಬಾಳ್ಬೇಕು, ಕಷ್ಟ ಪಡಬೇಕು, ದುಡಿಬೇಕು, ಯಾವ್ದಾದ್ರು ಕೆಲಸ ಆಗಿಲ್ಲ ಸರ್. ನೋಡಪ್ಪ, ಹೌದಪ್ಪ, ನಾನು ನೀನು ಮಾಡಿರೋ ಪಾಸ್ಗೆ ಕೊಟ್ಬಿಡ್ತಾರೆ ಇವನ ಕೆಲಸನ. ಬಾಟೇ ಜಿಟ್ಟು ಬಿಟ್ಕೊಳ. ಲೇ, ಈಟುದ್ದ ಇಲ್ಲ ನೀನು, ಏಟುದ್ದ ಆಟ ಆಡ್ತೀಯ? ಆ ಯಾವ ಹೆಣ್ಣಿಗೆ ಆಸೆ ತೋರಿಸಿ ಮೋಸ ಮಾಡಿ ನಿಮ್ ಬಯಕೆ ಪೂರ್ತಿ ಮಾಡಿಕೊಂಡು ಕಸದಾಗ ಒದ್ದು ಓಡ್ ಬಂದ್ರು ಅವಳು? ಸುಳ್ಳು, ನಿನ್ ಪರಿಚಯನೇ ನನಗಿಲ್ಲ, ನೀನ್ ಯಾರು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ನಿಮ್ಗ್? ಗೊತ್ತಿಲ್ಲ. ಒಂದು ಸಲ, ಒಂದೇ ಒಂದ್ಸಲ ನಿಮ್ಮನ್ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ಹಾಗ ಗೊತ್ತಾಗತ್ತೆ ನಾನ್ ಯಾರು ಅಂತ ನಿಮ್ಗೆ. ನೀನ್ ಯಾರಾದ್ರೆ ನನಗೇನು? ಯಾಕೆ ಬಂದೆ? ಬೇಡ, ದುಡುಕ್ಬೇಡಿ ಅಂತ ನಾನು ಎಷ್ಟು ಹೇಳಿದ್ರು ನೀವ್ ಕೇಳಲಿಲ್ಲ. ಅದಕ್ ಪ್ರತಿಫಲ ಇದು. ಇದಕ್ಕೊಂದ್ ದಾರಿ ಮಾಡ್ದು ಹೊರತು ಇಲ್ಲಿಂದ ನಾನು ಹೋಗಲ್ಲ. ಮರ್ಯಾದೆಯಿಂದ ಹೋಗದಿದ್ರೆ ಆಚೆ ತಳ್ಳಿಸ್ಬೇಕಾಗತ್ತೆ. ತಳ್ಳಿಸ್ತೀನಿ ಅಂತ ಹೇಳೋದಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವೇ? ಮದುವೆ ಆಗದೆ ಮಗುವಿನ ತಾಯಿ ಆದ್ರೆ ನಿನಗೆ ನಾಚಿಕೆ ಇದ್ದಿರುವಾಗ ಗಂಡಸಾದ ನನಗೆ ಅಂತ ನಾಚಿಕೆ? ಮದುವೆ ಒಳ್ಳೆ ಹೇಳ್ಕೊಂಡು ಆಚೆ ಕೇಳು. ಭೂಲೋಕದ್ರಂಬೆ, ಈಗ ತಾನೇ ದೇವಲೋಕದಿಂದ ಎಳ್ದುಟ್ ಬಂದು ಮರದ ಕೆಳಗೆ ಫೋಟೋ ಬರೀತಾ ಇದ್ದಾಳೆ. ಅದ್ಯಾಕೆ ಹಂಗ್ ಮಾಡ್ತಾವಳೆ? ಅವಳು ನೋಡಕ್ಕೆ ಒಂದ್ ಚೆಂದ ಕಣ. ಹೇಳ ಯಾಸ್ವೆ, ಇವಳ್ನ ನೀನ್ ಅಪ್ಸರ ಎದ್ದಿದ್ದು? ಲೇ, ನಮ್ಮ ಹಳ್ಳಿಯಾಗ ಎಂತೆಂತ ಹೆಣ್ಮಕ್ಳವ್ರೆ ಗೊತ್ತಾ, ಹಣೆ ತುಂಬಾ ಕುಂಕುಮ ಹಚ್ಕೊಂಡು, ಕೆನೆ ತುಂಬಾ ಅರಸಿನ ಬಳ್ಕೊಂಡು, ನೀರಿನ ಬಿಂದಿಗೆ ತಲೆ ಮೇಲೆ ಹೊತ್ಕೊಂಡು ಬರ್ತಾ ಇದ್ರೆ ಕೂಸೆ, ಹಂಗೆ ಭಕ್ತಿಯಿಂದ ಕೈ ಮುಗಿಬೇಕು ಅಂತ ಮನಸ್ಸಿನಾಗೆ ಭಕ್ತಿ ಬರ್ತದೆ ಕಣು. ಇವಳು ಯಾವ ಸೀಮೆ ಅಪ್ಸರನ ಇವಳು? ಏ ಜುಟ್ಟು, ಓ ನೀನಾ? ಹಾ ಹಾ ಹಾ, ನೀನಾ? ಹೌದು, ಇಲ್ಲೇನ ಇರೋದು? ಹಾ ಇಲ್ಲೇ.
ಅವತ್ತು ಅಲ್ಲಿ ಈಜ ಕೊಡದಾಗೆ ಜಪ್ತಿ ಆಯ್ತಾ? ಆ ಹೌದು, ಏನಳೆ ಸುಂಟ್ರಗಾಳಿ ಬಂದಂಗ್ ಬಂದ್ಬಿಟ್ಟಿದ್ಯಲ್ಲ, ಅವತ್ ನಿನ್ ಜೊತೆಗಿದ್ರಲ್ಲ ಮಿಕ್ಕಿ ಮಿಕ್ಕಿಗಳು, ಅವ್ರ ಯಾರು ಬನ್ನಿಲ್ವಾ? ಏನವ ಎಲ್ಡಿ ಜಡೆ, ಏನಿದೆಲ್ಲ ಪೇಂಟಿಂಗ್? ಪೈಂಟಿಂಗ್? ಹಂಗಂದ್ರೆ ಏನ ಗೊತ್ತಿಲ್ಲ, ಚಿತ್ರಕಲೆ. ಓಹೋ, ಚಿತ್ರಕಲೆ ಅಂತಾರಲ್ಲ ಇದೇನಾ? ಆ ಇದನ್ನೇ ರಿಯಲ್ ಆರ್ಟ್ ಅನ್ನೋದು. ಎಂತ ಇದು? ಏ ಪೆದ್ದೆ, ನಿಜವಾದ ಕಲೆ ಕಣು. ಹಂಗ ಇಲ್ಲೋಡು, ನಾನ್ ಬರ್ತಿರೋ ಹಂಗರ್ ಅನ್ನೋ ಪೇಂಟಿಂಗ್ ಗೆ ಫಸ್ಟ್ ಪ್ರೈಸ್ ಬಂದಿದೆ. ಬೈಜು ಬೈಜು ಅಂದ್ರೆ ಏನ? ಅಯ್ಯೋ ನಿನ್ಗೆ ಅದು ಗೊತ್ತಿಲ್ಲ, ಮೊದಲನೇ ಬಹುಮಾನ ಬಂದಿದೆ. ಈ ಪತ್ರಿಕೆ ಫಾರಿನ್ ಗೆಲ್ಲ ಹೋಗುತ್ತೆ, ಅಲ್ಲಿ ನಮ್ ಕಲೆಗೆ ತುಂಬಾ ಬೆಲೆ ಗೌರವ. ನಮ್ ಕಲೆಗೂ ಬೆಲೆ, ಹಂಗೆ ನಮ್ ದೇಶಕ್ಕೂ ತುಂಬಾ ಗೌರವ ಅಲ್ವಾ? ಪರ್ಫೆಕ್ಟ್ಲಿ ಕರೆಕ್ಟ್. ಏನ್ ಕರೆಕ್ಟ್ ಕರೆಕ್ಟ್, ನಿನ್ ಯಾಸ ನಾಚಿಕೆ ಹಾಕಿಲ್ವಾ ಇಂತ ಮಾತಾಡಕ್ಕೆ ನಿಂಗೆ? ನಮ್ಮ ದೇಶದಾಗಿಂತ ದರಿದ್ರ ಐತೆ ಅಂತ ತಿಳಿದೇ ಇರೋ ನಮ್ಮ ಜನಕ್ಕೆ ತೋರಿಸಿ ನಮ್ಮ ಜನಗಳ ಎಚ್ಚೆತ್ಕೊಳಂಗ್ ಮಾಡದ್ಬಿಟ್ಟು ನಮ್ಮಲ್ಲಿರೋ ದರಿದ್ರಕ್ಕೆ ಇನ್ನಷ್ಟು ಬಣ್ಣ ಹಚ್ಚಿ ಅದನ್ನ ಹೊರದೇಶಕ್ಕೆ ಕಳಿಸಿ ಅಲ್ಲಿ ಮೆರವಣಿಗೆ ಮಾಡಿಸಿ ಬಹುಮಾನ ತಕೊಳ್ಳೋ ನೀವು ಚಿತ್ರಗಾರರು, ಇದು ಚಿತ್ರಕಲೆನಾ? ತಗೊಳ್ಳೋ ತಿಪ್ಪೆ ಬಿಸಾಕಮ್ಮ, ಇನ್ಯಾವ್ದು ನಮ್ಮ ದೇಶದಾಗ ಇಲ್ವೇ ಇಲ್ಲ ಅಲ್ವಾ? ಚಾಮುಂಡಮ್ಮನ ಬೆಟ್ಟ ಇಲ್ವಾ, ಮೈಸೂರು ಅರಮನೆ ಇಲ್ವಾ, ಜೋಗ ಜಲಪಾತ ಇಲ್ವಾ, ಮಲ್ನಾಡಿಲ್ವಾ, ಬೇಲೂರು ಶಿಲಾಬಾಲಿಕೆ ಇಲ್ವಾ? ಇಂಥದ್ದನ್ನೆಲ್ಲ ಬರೆದು ಇದು ನಮ್ಮ ದೇಶ, ಇದು ನಮ್ಮ ಕಲೆ ಅಂತ ಹೊರದೇಶದವ್ರಿಗೆ ಎದೆ ತಟ್ಕೊಂಡು ಹೇಳು ಅಲ್ಲ. ಆಹಾ, ನಮ್ಮಪ್ಪ ಬೇಲೂರ್ನಾಗೆ ಆ ಕಲ್ಲ ಕೆತ್ತವನಲ್ಲ, ಅದನ್ನ ಕಾಗದ್ದಾಗ ಬರೆಯಕ್ಕೆ ಜನ್ಮ ಸಾಲದು, ಅದನ್ನೇನಾನ ಬರೆಯಕ್ ನಿನ್ ಕೈನಲ್ಲಿ ಆಗ್ತದ? ಅದಕ್ಕೆ ನಿಮ್ಮಂತ ದುಡ್ಡಿರೋರು ಶ್ರೀಮಂತರು ಸುತ್ತಮುತ್ತ ಇರೋ ಬಡತನನ ಕಂಡು ಕನಿಕರ ತೋರಿಸಿ ಅನಸಹಾಯ ಮಾಡಿ ಬಡವ್ರನ್ನ ಉದ್ಧಾರ ಮಾಡಬೇಕು. ಅದು ಬಿಟ್ಬಿಟ್ಟು ಹೆಸರು ಹಣನು ಸಂಪಾದನೆ ಮಾಡಕ್ಕೆ ನವೀನ್ ಕಲೆನ ವರದೇಶಕ್ಕೆ ಕಳಿಸ್ತಾಳಂತೆ, ವರದೇಶಕ್ಕೆ ಕಳಿಸ್ಬಿಡು. ಈಗ ತಿಳ್ಕೋ, ಯಾವತ್ತು ನಾವು ಮಾಡೋ ಕೆಲಸದಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು, ಆಗ್ಲೇ ಅದು ಕಲೆ, ಇಲ್ಲದೆ ಹೋದ್ರೆ ಕೊಲೆ. ಲೇ ಮುತ್ತ, ಅಲ್ಲಿ ನೋಡೋ ನಿನ್ ಭಾಷಣ ಕೇಳಿ ಅಳ್ತಾ ಇದ್ದಾಳೆ. ಹೌದಾ? ಏನವ್ವ, ನಾನು ಆಡದ ಮಾತಿಗೆ ನಿನ್ ಕೋಪ ಬಂತ? ನೀನೇ ಯೋಚನೆ ಮಾಡು, ನನ್ನ ಮಾತನಾಗ ಏನಾರು ತಪ್ಪಾಯ್ತಾ? ಹಂಗೇನಾರು ತಪ್ಪಿದ್ರೆ ನನ್ನ ಕೆನ್ನೆ ಹೊಡಿ ಓಡಿಸ್ಕೊಂತೀನಿ. ಏನವ್ವ, ನಿಮ್ಮಂತ ಇದ್ಯಾವಂತರು ನಮ್ಮಂತ ತಿಳುವಳಿಕಿಲ್ದವ್ರಿಗೆ ಬುದ್ಧಿ ಹೇಳ್ಬೇಕಣವ, ಬುದ್ಧಿ ಹೇಳ್ಬೇಕು. ಮುತ್ತಣ್ಣ, ನಾನು 20 ವರ್ಷದಿಂದ ಮೆಜೆಸ್ಟಿಕ್ ಸರ್ಕಲ್ ಸುತ್ತಾ ಇದ್ದೀನಿ, ಈ ತರ ಅಪ್ಸರೇನು ನೋಡಿರ್ಲಿಲ್ಲ, ನಿನ್ ತರ ಭಾಷಣ ಬಗ್ಗೆಯವರು ನೋಡಿರ್ಲಿಲ್ಲ. ಏ ನಿಜ ಹೇಳೋ, ನೀನು ಖಂಡಿತ ಓದಿದೀಯ? ನಾಯಾವ ಸಿನಿಮಾ ಓದ್ನೆ ಓದಿರೋದು? ನಮ್ಮ ಹಳ್ಳಿ ಸ್ಕೂಲ್ನಾಗೆ ಬರೀ ಕನ್ನಡ 4ನೇ ಕ್ಲಾಸ್ ಓದಿದ್ದದು. ಏ 4ನೇ ಕ್ಲಾಸ್ಗೆ ಇಷ್ಟು ಮಾತಾಡ್ತಿಲ್ಲ ನೀನು? ನೀನೇನಾದ್ರೂ BA ಪಾಸ್ ಮಾಡಿದ್ರೆ ಭೂಮಿ ಮ್ಯಾಗ ಇರ್ತಿರ್ಲಿಲ್ಲ. ಬಾ ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಶಿವ ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಸಂಪತ್ತನಿಟ್ಟೆ ಎಲ್ಲರಿಗೆಂದೇ ಕೊಟ್ಟೆ, ಎಲ್ಲ ಸಂಪತ್ತನಿಟ್ಟೆ ಎಲ್ಲರಿಗೆಂದೇ ಕೊಟ್ಟೆ, ಹಂಚಿಕೊಂಡು ಬಾಳಲರಿಯದ ದುರಾಸೆ ಜನ ವಂಚನೆಯ ಮಾಡುತ್ತಿರುವರು. ಬಡವರನ್ನು ತುಳಿದು ಅಹಂಕಾರದಲ್ಲಿ ಮೆರೆದು ಅನ್ಯಾಯ ಮಾಡುತ್ತಿರುವರು. ಹಳ್ಳಿಯಾದರೇನು ಶಿವ,
ದಿಂಡಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು, ಸ್ವಾರ್ಥದಿಂದ ಕೂಡಿ ಏನೇನು ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು, ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ, ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ, ಎಲ್ಲ ನಿನ್ನದೇ ಶಿವ. ನೋಡಕ್ ಹೇಗಿದ್ರು, ಎಷ್ಟು ಸುಸಂಸ್ಕೃತರು. ಮುತ್ತಣ್ಣ, ಬರೀ ಹೆಸರು ಮಾತ್ರ ಅಲ್ಲ, ಆಡೋ ಒಂದೊಂದು ಮಾತು ಮುತ್ತಿನಂಥದ್ದು. ಮುತ್ತಣ್ಣ, ಮುತ್ತಣ್ಣ, ಅಯ್ಯ ಕಣಯ್ಯ, ಒಂದ್ ದಿವಸ ಉಪವಾಸ ಇರಕ್ ನಿಮ್ ಹಿಂಗ ಆಡ್ತಿಯಲ್ಲ, ನಮ್ ದೇಶದಾಗ ಎಷ್ಟು ಜನ ಒಟ್ಟಿಲ್ದೆ ಬಟ್ಟಿಲ್ದೆ ಸಾಯ್ತಾವ್ರೆ ಗೊತ್ತಾ? ಲೇ ಮುತ್ತ, ಬೆಂಗಳೂರಿಗೆ ಬಂದ ನೀ ಬಹಳ ಕೆಟ್ಟದೇ ಕಣೋ, ಅಲ್ಲಿ ಇಲ್ಲಿ ಭಾಷೆ ಕೇಳಬೇಡ ಅಂದ್ರು ಕೇಳಿ 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 ನನಗೆ ಉಪದೇಶ ಮಾಡಕ್ ಬರ್ತೀಯ ಮುತ್ತ? ಹಸು ಕಣೋ. ಅಯ್ಯಾ ಸುಮ್ನೆ ಬಿತ್ಕೊಳಪ್ಪ, ನಿನ್ನಂಗೆ ನಾನು ಉಪವಾಸ ಇಲ್ವಾ? ಒಂದ್ ದಿವಸ ಉಪವಾಸ ಇದ್ ಬಿಟ್ರೇನು ಜೀವ ಒಟ್ಟೋಗೋದಿಲ್ಲ, ಬಿತ್ಕೋ. ಲೇ ಮುತ್ತ, ಅಯ್ಯಾ ಒಟ್ಬಿಡ್ಬೇಡ, ಬಿತ್ಕೊಳ ಸುಮ್ನೆ. ಏನೋ ಕಟ್ ಮಾಡ್ತಾನಂತೆ, ಏನೋ ಕಟ್ ಮಾಡ, ಬೆಳಿಗ್ಗೆ ಅಂಗಡಿ ಇಲ್ಲ ಕಟ್ ಮಾಡಿಸ್ತೀನಿ.
ಪ್ರೀತಿ ಅಭಿಮಾನ ತೋರಿಸಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಬಂದೆ. ಫಿಸಿಕ್ ನಾನು ನೋಡ್ಲೇ ಇಲ್ವಲ್ಲ. ಯು ಸಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಹೊಟ್ಟೆ ಬಟ್ಟೆಗಿಲ್ದಿರೋ ಭಿಕಾರಿಗಳ ಸಾಲನ್ನ ಹೇಗ್ ಬಿಡಿಸಿದಾರೆ ನೋಡಿ. ವೆರಿ ಗುಡ್, ಜಸ್ಟ್ ಎ ಮಿನಿಟ್ ಪ್ಲೀಸ್. ಗೀತಾ, ಗೀತಾ ಹಲೋ. ಮಿಸ್ ಗೀತಾ, ಕನ್ಗ್ರಾಚ್ಯುಲೇಷನ್ ಮಿಸ್ ಗೀತಾ. ಏನಿದೆಲ್ಲ ನಿಮ್ಮ ಅದ್ಭುತವಾದ ಚಿತ್ರಕಲೆಗೆ ನನ್ನ ಮೆಚ್ಚುಗೆ. ಮಿಸ್ ಗೀತಾ, ನಿಮ್ಮ ಕಲೆಯಿಂದ ನಮ್ಮ ದೇಶಕ್ಕೆ ಅಪಾರವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ರ. ಇಂಥ ಒಂದು 10 ಪೇಂಟಿಂಗ್ನ ಹೊರದೇಶದವ್ರು ನೋಡ್ತು ಅಂತಂದ್ರೆ ನಮ್ಮ ದೇಶದ ಕಲೆ ಎಂಥದ್ದು ಅಂತ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಈ ಕಲೆ ವಿಚಾರದಲ್ಲಿ ಇಷ್ಟು ದಿವಸ ನನಗಿದ್ದ ಅಭಿಪ್ರಾಯವೇ ಬೇರೆ ಆಗಿತ್ತು. ದೇವ್ರು ಕೊಟ್ಟಿರೋ ಪ್ರತಿಭೆಯಿಂದ ನಮ್ಮವರ ದಟ್ಟ ದಾರಿದ್ರ್ಯಕ್ಕೆ ಬಣ್ಣ ಹಚ್ಚಿ ಮೆರವಣಿಗೆ ಮಾಡೋದು ತಪ್ಪು ಅಂತ ಪುಣ್ಯಾತ್ಮರೊಬ್ಬರು ನನಗೆ ತಿಳುವಳಿಕೆ ಹೇಳಿದ್ರಿಂದ ನನ್ನ ಕಣ್ಣು ತೆರೆಯಿತು. ಅದಕ್ಕೆ ಈ ಪ್ರೈಸ್ ಬೇಡ ಅಂತ ಮೊನ್ನೆದೇ ಕಾಗದ ಬಸ್ಸಾಗ್ಬಿಟ್ಟೆ. ಅದಲ್ವೇ ಧೈರ್ಯ ಅನ್ನೋದು. ಮಹಾತ್ಮ ಗಾಂಧೀಜಿಯವರು ಆದ್ಮೇಲೆ ಮಾಡಿದ ತಪ್ಪನ್ನು ಒಪ್ಕೊಳ್ಳೋ ದೊಡ್ಡ ಗುಣ ನೋಡಿದ್ದು ನಿಮ್ಮಲ್ಲಿ ಅಲ್ವೇ ಮಧು? ಎಸ್ ಬಾಸ್. ಮಿಸ್ ಗೀತಾ, ಈ ನಿಮ್ಮ ಕೋಮಲವಾದ ಕೈಗಳಿಂದ ಬೇರೆ ಯಾವ ಯಾವ ಚಿತ್ರಗಳನ್ನ ಬರೆದಿದ್ದೀರಾ ಸ್ವಲ್ಪ ತೋರಿಸ್ತೀರಾ? ಥ್ಯಾಂಕ್ ಯು. ಏ ಮುತ್ತಣ, ನಿನ್ ಕ್ರಾಪ್ ಕಟ್ ಮಾಡಿಸಿ ಪರ್ಸನಾಲಿಟಿ ಇಂಪ್ರೂವ್ ಮಾಡಿಸಿದ್ರು ಇನ್ನೂ ಕೆಲಸ ಸಿಕ್ಕಿಲ್ವಲ್ಲೋ. ಅಯ್ಯೋ, ಅದೇನ್ ಗೊತ್ತಾ? ಏನಾದು ಬ್ಲಡ್ ಬ್ಯಾಂಕ್. ಹಂಗಂದ್ರೆ ಏನ? ರಕ್ತ ಕೊಡೋದು, ದುಡ್ಡು ತಗೊಳ್ಳೋದು. ರಕ್ತ ತಗೊಂಡವ್ರು ಏನ್ ಮಾಡ್ತಾರೆ? ರಕ್ತ ಇಲ್ದವರು ಕೊಡ್ತಾರೆ. ನಾನು ಎಷ್ಟೋ ಸಲ ದುಡ್ಡುಗೋಸ್ಕರ ರಕ್ತ ಕೊಟ್ಟು 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 ಈಗ ಹೀಗಾಗ್ಬಿಟ್ಟಿದ್ದೀನಿ. ಏ ಮಂಗ, ಹಂಗೆಲ್ಲ ರಕ್ತ ಇಕ್ತ ಕೊಡಕ್ ಹೋಗ್ಬೇಡ, ಆಮೇಲೆ ಕಾಮಾಲ ರೋಗ ಬಂದ್ಬಿಡ್ತದೆ. ನಂಗ ಹೋಗಲು ಹೋಗೋ ಲವ್. ಯಾರೋ ಕೆಲಸ ಕೊಡ್ತೀನಿ ಅಂತ ಹೇಳ್ಯಾರೆ, ಲಾಸ್ಟ್ ಚಾನ್ಸ್ ಟ್ರೈ ಮಾಡ್ಬಿಡ್ತೀನಿ. ನೀ ಹೋಗು, ದಾರಿಗೆ ತಪ್ಸ್ಕೊಂಡ್ಬಿಟ್ಟಿಯ, ಹೋಗೋ. ನೀನು ರಕ್ತ ಇಕ್ತ ಕೊಟ್ಬಿಟ್ಟಿಯ, ಹೋಗೋ. ಯಾರು ಯಾರು ಹೆಂಗ್ಸ್ ಬಿದ್ದವ್ರು? ಶಾಂತು, 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 ಇದೇನು ಮನೆಯ ಅವಸ್ಥೆ? ಶಾಂತು, ಇದೇ ಮನೆ ಏನು ಏನು ಮನೆ? ಅಷ್ಟು ನೋಟ್ಗಳನ್ನ ಇಲ್ಲೇ ಎಕ್ಸ್ಚೇಂಜ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟವಾಗಿದೆ. ಬಾಂಬೆಗೋ ಮದ್ರಾಸ್ಗೋ ಕಳಿಸ್ಬಿಟ್ರೆ ಬಹಳ ವಾಸಿ. ನಿನ್ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಪುಷ್ ಮಾಡು, ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡೋಣ ಬಾಸ್. ಹೌದು ಮಧು, ನಿರಾಯಾಸವಾಗಿ 50 ಲಕ್ಷ ರೂಪಾಯಿ ನಾನು ಕೈ ಸೇರೋ ಮಾರ್ಗ ಹುಡುಕಿದ್ದೀನಿ. ಅದು ಒಂದು ಅಪ್ಸರಿ ಜೊತೆಲಿ. ಅಪ್ಸರೇ? ಯಾರು ಬಾಸ್? ಐ ವಿಲ್ ಟೆಲ್ ಯು ಲೇಟರ್. ನೀವೆಲ್ಲ ಕೇಳ್ತಾ ಇದ್ರೆ ನನ್ನ ಹೊಟ್ಟೆಯಾಗಿ ಬೆಂಕಿ ಬಿದ್ದಂಗೆ ಆಗ್ತಾ ಇದೆ. ಅವನು ಯಾವನ? ಅವನು ಎಲ್ಲಿದ್ದಾನ ಕಟಕ? ಸ್ವಲ್ಪ ಏನು ಅವನು ಸರಿಯಾದ ಬುದ್ಧಿ ಇದೆ? ಅವ್ನು ಜುಟ್ಟು ಹೇಳ್ಕೊಂಬರ್ತೀನಿ. ಬೇಡ ಮುತ್ತಣ್ಣ, ಬೇಡ. ಮೊದಲೇ ನಿಮ್ಗೊಪ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಅಯ್ಯಯ್ಯ, ನಾನ್ ಅವನ ಮೇಲೆ ಕೈ ಎತ್ತಲ್ಲಮ್ಮ, ಅವನ ಕಾಲು ಬಿದ್ದಾದ್ರೂ ಕರ್ಕೊಂಬರ್ತೀನಿ. ಬೇಡ ಮುತ್ತಣ್ಣ, ಬೇಡ. ಈಗ ಅಲ್ಲಿ ಹೋಗೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಒಬ್ರ ಅಭಿಮಾನನಾಗ್ಲಿ ಪ್ರೀತಿನಾಗ್ಲಿ ಬಲವಂತದಿಂದ ಸಂಪಾದಿಸಕ್ ಆಗೋದಿಲ್ಲ. ಎಲ್ಲ ನಾನ್ ಮಾಡಿದ ಕರ್ಮ. ಮುತ್ತಣ್ಣ, ಮುತ್ತಣ್ಣ, ಆಪತ್ ಕಾಲದಲ್ಲಿ ನನಗೆ ದೇವರು ಸಿಕ್ತಾಗ ಸಿಕ್ತೆ. ನೀನ್ ದೊಡ್ಡ ಮಂತ್ರಿ, ನನಗೊಂದು ಮಾತು ಕೊಟ್ರೆ ಹೇಳಮ್ಮ. ಈ ಕತ್ತನ ಕಾಪಾಡ ಹೊಣೆ ಹೊತ್ಕೊಂಡ್ರೆ ನಾನು ನಿಶ್ಚಿಂತೆಯಾಗಿ 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 ಕೆರೆನೋ ಭಾವಿನ ನೋಡ್ಕೋತೀನಿ. ಮುಚ್ಚಮ್ಮ ಬಾಯಿ, ಏನ್ ನೀನ್ ಹೇಳ್ತಾ ಇರೋ? ನೀನ್ ಸತ್ ಹೋಗ್ಬಿಟ್ರೆ ನೀನ್ ಮಾಡ್ರ ಪಾಪ ಸತ್ ಹೋಗ್ಬಿಡ್ತದ? ನಿಂಗೋಸ್ಕರ ಕಣ್ಣೀರ್ ಇಡ್ತಾವ್ರಲ್ಲ ನಿಮ್ ತಾಯಿ, ಅವ್ರ ದುಃಖ ಕಮ್ಮಿ ಆಗಿ ಹೋಗ್ಬಿಡ್ತದ? ನೀನು ಮಾಡಿದ ತಪ್ಪಿನಿಂದ ನೀತಿಗೆಟ್ಟವಳು ತಂಗಿ ಅಂತ ಊರ್ನವ್ರ ಬಾಯಿನಿಂದ ಕೇಳಬಾರದ ಮಾತುಗಳನ್ನೆಲ್ಲ ಕೇಳಿ ಮದುವೆ ಆಗದೆ ಅವಮಾನದಿಂದ ಕುಗ್ಗೋಗಿರೋ ನಿನ್ ತಂಗಿ ಲಕ್ಷ್ಮಿಗೆ ಒಂದು ಒಳ್ಳೆ ದಾರಿ ಸಿಗುತ್ತೇನಮ್ಮ. ಇವತ್ತಿಷ್ಟೊಂದು ಅಳ್ತಾ ಇದ್ದೀಯಲ್ಲ, ಆವತ್ತು ಆವತ್ತು ಸ್ವಲ್ಪ ಜಾಣತನ ಉಪಯೋಗಿಸಿದ್ರೆ ಇವತ್ತಿಂಥ ಗತಿ ಬರ್ತಿತ್ತಮ್ಮ ನಿಮಗೆ? ಬಿಡು ಬಿಡು,
ತಿಳಿದೋ ತಿಳಿದೇನೋ ತಪ್ಪಾಡ್ಬಿಟ್ಟೆ. ಈಗ ಅದನ್ನ ತಿದ್ಕೊಳ್ಳೋದು ಬಿಟ್ಟು ನೀನ್ ಈ ರೀತಿ ದುಡುಕಿ ಪ್ರಾಣ ಬಿಟ್ರೆ ನಿನ್ ಮೇಲೆ ಬಂದಿರೋ ಕಳಂಕ ಹೋಗುತ್ತಮ್ಮ. ಕರೆದು ಹೋಗಿರೋ ನಿಮ್ ಮನತನದ ಗೌರವ ಮತ್ತೆ ಓಡ್ ಬರ್ತದಮ್ಮ? ಬರೋದಿಲ್ಲ. ನೀನ್ ಮಾಡಿದ ತಪ್ಪಿಗೆ ಪಾಪ ಏನು ಅರಿದ ಆ ಕಂದನ ಬಾಳನ ನರ್ಕ ಮಾಡ್ಬೇಕು ಅಂತ ಇದೀಯ? ಒಬ್ಬನ ಹೆಂಡತಿಯಾಗಂತೂ ಬಾಳದಕ್ಕೆ ನಿನ್ ಕೈನಲ್ಲ ಆಗ್ಲಿಲ್ಲ. ಬೇಡ, ಬಿಸಾಕ್ ನಮ್ಮ ಅದೃಷ್ಟದಲ್ಲಿ ಇಲ್ಲ ಅಂತ ತಿಳ್ಕೊಳ್ಳೋಣ. ತಾಯಿಯಾಗಿ ಮಾಡ್ಬೇಕಾದ ಕರ್ತವ್ಯ ಏನಾದ್ರೂ ಮಾಡದೆ ನೀನ್ ಹಿಂಗ್ ಪ್ರಾಣ ಕಳ್ಕೊಂಡ್ಬಿಟ್ರೆ ಏನಮ್ಮ ಬಂತು ಭಾಗ್ಯ? ಮುದ್ದಣ್ಣ, ನನ್ ಬಾಳನ್ ನೋಡಿ ನೀನು ಹೀ ಆಳಿಸ್ತೀಯ? ಇಲ್ಲಮ್ಮ, ಖಂಡಿತ ಇಲ್ಲಮ್ಮ. ನನ್ ತಂಗಿಗಿಂತ ಕಷ್ಟ ಬಂತಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಮ್ಮ, ಸಂಕಟ ಪಡ್ತಾ ಇದ್ದೀನಿ. ನೋಡು ಶಾಂತು, ಹೆಂಗ್ಸಿನ ಬಾಳು ಅನ್ನೋದು ಒಂದು ಮೃದುವಾದ ಬಾಳೆ ಎಲೆ ಇದ್ದಂಗೆ. ಮುಳ್ಳಿನ ಹತ್ರ ಎಲೆ ಬಾಗಿದ್ರು, ಮುಳ್ಳೆ ಎಲೆ ಮೇಲೆ ಬಿದ್ರು ಇದರಿಂದ ಅಪಾಯ ಯಾವುದು ಗೊತ್ತೇನಮ್ಮ? ಎಲೆಗೆ ಹೊರತು ಮುಳ್ಳಿಗಲ್ಲಮ್ಮ. ತಪ್ಪಾಯ್ತು ಮುತ್ತಣ್ಣ, ತಪ್ಪಾಯ್ತು. ಅಳ್ಬೇಡ ಅಮ್ಮ, ಅಳ್ಬೇಡ ಅಮ್ಮ. ಸಮಾಧಾನ ತಂದ್ಕೋ, ಸಮಾಧಾನ ತಂದ್ಕೋ. ಬಾಳ್ನಲ್ಲಿ ಕತ್ಲೇನೆ ಯಾವಾಗ್ಲೂ ಇರಕ್ಕಿಲ್ಲ ಅಮ್ಮ, ಬೆಳಕಾಗ್ಲೇಬೇಕು. ಇವತ್ತಲ್ಲ ನಾಳೆ ಒಂದು ಒಳ್ಳೆ ಕಾಲ ನಮಗೆ ಬಂದೇ ಬರಬಹುದು. ಅಲ್ಲಿವರೆಗೂ ಸ್ವಲ್ಪ ಕಾಯೋಣ. ಆದ್ರೆ ಹೇಡಿ ಹಂಗೆ ಪ್ರಾಣ ಕಳ್ಕೊಳಕ್ ಮಾತ್ರ ಯಾವತ್ತೂ ನೀನ್ ಮಾಡ್ಬೇಡ ಅಮ್ಮ. ಇಲ್ಲ ಮುದ್ದೆ, ಇನ್ಮೇಲೆ ದೇವರಾಣಿಗೂ ಹಾಗೆ ಮಾತಾಡಲ್ಲ. ನಿನ್ನಂತ ಅಣ್ಣನ್ ಬಿಟ್ಟು ನಾನೆಲ್ಲ ಹೋಗಲ್ಲ. ಧೈರ್ಯವಾಗಿರಮ್ಮ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನೆ ಕಣಮ್ಮ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನೆ. ಶಾಂತ ಹೊಳ್ತಾ ಇದೀಯಾ? ಇವನ್ಯಾ ಚೆಂಡಿ ಹಿಡಿದು ಬಿಟ್ಟಿದ್ದಾನೆ. ಮಗುಗೆ ಸಮಾಧಾನ ಮಾಡೋ ಶಕ್ತಿ ಕೂಡ ದೇವ್ರನ್ನ ಕೊಡ್ಲಿಲ್ಲ ಮುತ್ತಣ್ಣ. ಯಾರ್ ಬೇಕಾಗಿತ್ತು? ಯಾಕೆಷ್ಟು ಗಾಬರಿ ಆಗಿದ್ಯಾ? ಎಲ್ಲಾಯ್ತು ನನ್ ಗುಡಿಸ್ಲು. ಬಾರ ಇಲ್ಲಿ, ಮೇಲೆ ಬಾರ. ಹೆಸರು ರಂಗ ಅಂತ. ನಮಸ್ಕಾರ. ಲೇ ಮುತ್ತಣ, ನಿಜವಾಗ್ಲು ನಿನ್ ತಂಗಿ ಮಹಾಲಕ್ಷ್ಮಿ ಕಣ, ಈಕೆ ಮನೆ ಕಾಲಿಟ್ಲು, ನಮ್ಮಿಬ್ಬರಿಗೂ ಕೆಲಸ ಸಿಕ್ಕೋಯ್ತು. ಹೌದಾ? ಎಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ನಾನು ನಿಮ್ ಕರ್ಕೊಂಡು ಹೋಗಕ್ಕೆ ಬಂದಿರೋದು. ನಡಿ ಹೋಗ. ತಗೊಂಬ, ಇದು ನಿನ್ನ ಹತ್ರನೇ ಇಟ್ಕೊಂಡ್ರಮ್ಮ, ನಾನು ಬರ್ತೀನಿ. ಬರ್ತೀನಿ ಮತ್ತೆ ನಮ್ಮ ತಂಗಿ. ನಾವು ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಅವರ್ ನ್ಯೂ ಡ್ಯಾನ್ಸರ್ ಮಿಸ್ ಆಶಾ. ಹಲೋ. ಎಸ್, ಯು ಪ್ಲೀಸ್. ಯು ಪ್ಲೀಸ್. Thank you.
ರಂಗನಾಥನವರೇ ಎಲ್ಲಿದ್ದೀರಾ? ನನಗೂ ಅದೇ ಸಂದೇಹ. ಏನ್ ಅನ್ನಿಸ್ತಾ ಇದೆ? ಅನ್ನಿಸ್ತೇವದೆ, ಇದೇ ನಿಮ್ದು ಕ್ಲಬ್ಬೋ ಅಥವಾ ಸ್ವರ್ಗಲೋಕವೋ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲೇ ಹೆಜ್ಜೆ ಹೆಜ್ಜೆಗೂ ಆಪ್ಸರಿರಲ್ರಿ. ಕರೆಕ್ಟ್, ಇಲ್ಲಿ ಅಮೃತನ ಸಿಕ್ಕತ್ತೆ ಗೊತ್ತಾ ಇಲ್ವಲ್ಲ? ರಂಗನಾಥನವರೇ ತಗೊಳ್ಳಿ. ನನಗಿದೆಲ್ಲ ಅಭ್ಯಾಸ ಇಲ್ಲ, ಬೇಡಿ. ರೋಸಿ, ಅಯ್ಯೋ, ರಂಗನಾಥಯ್ಯನವರೇ ಹೇಗಿದೆ ಹೇಗಿದೆ ಪ್ರಪಂಚ? ತೇಲ್ತಾ ಇರುವಾಗಿದೆ. ಇನ್ನೂ ಒಂದ್ ಸ್ವಲ್ಪ ತಗೊಳ್ಳಿ, ತೇಲ್ತಿರೋ ಪ್ರಪಂಚ ಮುಳುಗೋಗುತ್ತೆ. ರಂಗನಾಥಯ್ಯನವರೇ ತಗೊಳ್ಳಿ, ನಿಮ್ ನಿಮ್ಗೆ ನನ್ ಮದ್ವೆ ಆಗೋಕೆ ನಿಮ್ ಗೀತನ್ನ ಒಪ್ಸಿ ಲಕ್ಷ ರೂಪಾಯಿ ಕೊಡ್ತೀನಿ. ಲಕ್ಷ ಕೊಡಿ ಮತ್ತೆ. ಮೊದಲು ಮದ್ವೆ, ಆಮೇಲೆ ಲಕ್ಷ. ಆಮೇಲೆ ನೋಡಮ್ಮ ಗೀತಾ, ಈ ಮನೆ ಬೆಳಕು ಸದಾ ಬೆಳಗುತ್ತಾ ಇರ್ಬೇಕು ಅಂತ ಆಸೆ ಪಡೋನ್ ನಾನು. ನನಗೆ ನೀನು ಬೇರೆ ಅಲ್ಲ, ನನ್ನ ಮಗಳು ರಾಧಾ ಬೇರೆ ಅಲ್ಲ. ಯೋಚನೆ ಮಾಡಮ್ಮ. ಹೌದು ಗೀತಾ, ನೀನೇನ್ ಚಿಕ್ಕ ಹುಡುಗಿ ಇಲ್ಲ, ಅಪ್ಪ ಇದ್ದಿದ್ರೆ ಖಂಡಿತ ಇಷ್ಟೊಂದು ಮದುವೆ ಮಾಡೇ ಮಾಡ್ತೀನಿ.
ಸತ್ತು ಸಂಪಿಗೆ ಮರ ಆಗಿರೋ ಆ ಪುಣ್ಯಾತ್ಮ ನೆಮ್ಮದಿಗಾಗಿ ನೀ ಮದುವೆ ಹ್ಞೂ ಅಂದೇ ಬೇಕು ತಾಯಿ. ಅಂದೆ ಹೋದ್ರೆ ಒಳ್ಳೆ ಗಂಡು ಕೈ ಜಾರು ಹೋಗ್ತಾನೆ ಅವನಿಗೇನಮ್ಮ ಹೆಣ್ಣು ಹೆತ್ತವರು ನೂರಾರು ಜನ ನಾನು ತಾನು ಅಂತ ಹೆಣ್ಣು ಕೊಡಕ್ಕೆ ಕ್ಯೂನಲ್ಲಿ ಕಾದಿದ್ದಾರೆ. ಏನ್ ಸುಧಾಕರ ನಿಜ ಗೀತ, ರಾಜ ಒಳ್ಳೆ ಮನುಷ್ಯ, ಲಕ್ಷಾಧೀಶ್ವರ ಬೇರೆ, ನಮ್ಮಂತಸ್ತಿ ತಕ್ಕವರ, ಲಕ್ಷಣವಾಗೂ ಇದಾನಮ್ಮ. ಲಕ್ಷಣವಾಗಿದ್ದಾನೆ ಅಂದ ತಕ್ಷಣ ಮದುವೆ ಮಾಡ್ಕೊಂಡ್ ಬಿಡ್ಬೇಕಾ? ಇಲ್ನೋಡಿ ರಂಗನಾಥಯ್ಯ, ದಯವಿಟ್ಟು ನನ್ ಬಲವಂತ ಮಾಡ್ಬೇಡಿ, ನಾನೀ ಮದ್ವೆಗೆ ಸಿದ್ಧಳಾಗಿಲ್ಲ. ಯಾವಾಗ ಮಾಡ್ಕೊಡ್ತೀನಿ ಅದನ್ನಾದ್ರೂ ಹೇಳಿದ್ರೆ? ಕಾಲ ಬಂದಾಗ ನಾನೇ ಹೇಳ್ತೀನಿ. ಹೋಗ್ಲಿ, ನಿನ್ ಮನಸ್ಸಿನಲ್ಲಿ ಬೇರೆ ಯಾರಾದ್ರೂ ಇದಾರೇನಮ್ಮ? ಯಾರಮ್ಮ? ಈ ಹಳ್ಳಿ ಕುಗ್ಗುನೆ, ನಿನ್ನಂಥ ಹುಡುಗಿ ಹೋಗಿ ಹೋಗಿ ಇಂಥ ಹಳ್ಳಿ ಗಮಾರನ್ ಕಟ್ಕೊಂಡ್ರೆ ನೋಡ್ದವ್ರ ನಗೋಲ್ಲೇನಮ್ಮ. ಮದುವೆ ಮಾಡ್ಕೊಳ್ಳೋದು ನನಗೋಸ್ಕರ, ನೋಡೋರ್ಗೋಸ್ಕರ ಅಲ್ಲ. ಗೀತಾ, ಹಾಗಂತ ಯಾವನ್ನ ಅನ್ಎಜುಕೇಟೆಡ್ ಬ್ರೂಟ್ನ ಮದುವೆ ಆಗ್ತೀನೋ? ಅಣ್ಣ, ಡಿಗ್ರಿ ತಗೊಂಡವರೆಲ್ಲ ವಿದ್ಯಾವಂತರಲ್ಲ, ಬಂಗ್ಲೆಯಲ್ಲಿರೋರೆಲ್ಲ ಸುಸಂಸ್ಕೃತರಲ್ಲ. ಹತ್ತು ಜನಗಳಿಗೆ ಬೇಕಾಗಿ ಬಾಳೋ ರೀತಿ ಹೇಗೆ ಅಂತ ತಿಳ್ಕೊಳ್ಳೋದೇ ನಿಜವಾದ ವಿದ್ಯೆ. ನಾನ್ ಮದ್ವೆ ಆಗ್ಬೇಕು ಅಂತಿರೋದು ಅಂಥವ್ರನ್ನೇ ಹೊರತು ನೀವ್ ಅಂದ್ಕೊಂಡಿರೋ ಹಾಗೆ ಪುಸ್ತಕದ ಹುಳುನಲ್ಲ. ಅಯ್ಯೋ, ರಾಜನಂತ ಶ್ರೀಮಂತನ ಬಿಟ್ಟು ದೇವ್ರ ನಮ್ಗೇನ್ ಕಮ್ಮಿ ಮಾಡಿದ್ದಾನೆ? ರಂಗನಾಥಯ್ಯ, ಹಣಕ್ ಹಣ ಸೇರೋದ್ರಿಂದ ಸುಖ ಸಿಕ್ಕಲ್ಲ, ಹಣಕ್ಕೆ ಗುಣ ಸೇರ್ಬೇಕು, ಆಗ್ಲಿ ಅದ್ರ ಬೆಲೆ ಹೆಚ್ಚೋದು. ನೀನ್ ಏನೇ ಹೇಳು ಗೀತಾ, ನನಗೆ ಸಂಬಂಧ ಇಷ್ಟ ಇಲ್ಲ. ನಿಮ್ ಇಷ್ಟ ಯಾರು ಕೇಳಿದವ್ರು? ಮದುವೆ ಮಾಡ್ಕೊಳ್ಳೋದು ನಾನು. ಗೀತಾ, ಸದ್ಯಕ್ಕೆ ವಿಚಾರ ಮುಂದುವರಿಸದೇ ಇರೋದೇ ವಾಸಿ, ಆಮೇಲೆ ಇದನ್ನ ಮಾತಾಡೋಣ. ರಂಗನಾಥಯ್ಯ, ರಂಗ ರಂಗ ಶ್ರೀರಂಗ ರಂಗನಾಥ ಸ್ವಾಮಿ ಲಕ್ಷಕ್ಕೆ. ನಮಸ್ಕಾರ. ನಮಸ್ಕಾರ. ಇಲ್ಲೇನ ಕೆಲಸ ಮಾಡ್ತಿರೋದು? ಹೌದು ಹೌದು. ನಿಮ್ಮ ಎಷ್ಟು ಲೀಟರ್ಸ್? 10 liters. ಒಳ್ಳೆದು. ನಮಸ್ಕಾರ. 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 ಟೀ ಕೊಡಿ. ಬನ್ನಿ ತೆಗ್ರಿ. ಎಷ್ಟು ಲೀಟರ್ಸ್? ಹೆಗ್ಗಣದ ಕಾಟ ಅಂತ ಕಾಣುತ್ತೆ. Oh!
ಏನಮ್ಮ ಅದು ಶಬ್ದ? ಬೆಕ್ಕು ಬಂದ ಹಾಗಿದಪ್ಪ. ಹಾಲಿಗೆ ಕುಡಿದು ಬಿಟ್ಟಾತು, ಓಡಿಸಪ್ಪ ಅದನ್ನ. ಪೆಟ್ರೋಲ್ ಬಂಕಲ್ಲಿ ಅವತ್ತು ನಿನ್ ಮೀಟ್ ಮಾಡಿದೆ, ಒಳ್ಳೆ ಮ್ಯಾಗ್ನೆಟ್ ಎಲ್ಲ ಹೇಳಿದೆ, ನಾನು ಬಂದೆ. ರಾಧಾ, ನಿನ್ನ ಹತ್ರ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟು ಬಂದೀನಿ ಗೊತ್ತಾ? ಎಷ್ಟು ಕಷ್ಟಪಟ್ಟೆ? ಇಲ್ಲಿಗೆ ಬಂದೆ, ನಿಮ್ಮ ಅಪ್ಪನ ಕಲ್ಲು ಹೊಡೆದೆ, ನಿನ್ನ ಕೊಕ್ಕೆ ಆಗದೆ. ನೋಡಿ, ನನಗೂ ಅಷ್ಟೇ. ಆದ್ರೆ ರಾತ್ರಿ ಮಾತ್ರ ಕಳ್ಳ ಬಂದಾಗ ಬರಬೇಡಿ, ಬೀಟ್ ಪೊಲೀಸ್ನವ್ರು ಬರ್ತಾರೆ. ಬೀಟ್ ಪೊಲೀಸ್ನವ್ರು ಬಂದ್ರೆ ಏನಂತೆ? ನಾನು ನಿನ್ ಮೀಟ್ ಮಾಡ್ಕೊಂಡು ಬಂದಿರೋದು. ರಾಧಾ, ಹಗಲೊತ್ತ ನಿಮ್ಮ ಅಪ್ಪ ಮನ್ಲಿರ್ತಾನ? ಹೌದಾ? ಬಿಡು, ಇಲ್ಲೊತ್ತರ ರಿವರ್ಸ್. ಇನ್ಮೇಲೆ ನಾನು ಹಗಲೊತ್ತೇ ಬಂದು ನಿನ್ ಮೀಟ್ ಮಾಡ್ತೀನಿ. ರಾಧಾ 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 ರಾಧಾ. ಯಾಕಮ್ಮ ಏನು ಮಲಗಲಿಲ್ಲಮ್ಮ? ಈಗ ತಾನೇ ಬೆಕ್ಕು ನಾವು ಓಡಿಸ್ ಬಂದೆಪ್ಪ. ಬೀದಿ ಬೆಕ್ಕು ಪಕ್ಕದ ಮನೆ ಬೆಕ್ಕು? ಬೀದಿ ಬೆಕ್ಕು. ಬೀದಿ ಬೆಕ್ಕಾದ ಮೇಲೆ ಗಲಾಟೆ ಜಾಸ್ತಿನೇ. ಮಲ್ಕ ಮಲ್ಕ. ಟೀ ಕೊಡಿ. ಟೀ ಕೊಡ್ತೀರಾ? ಎಷ್ಟು ಲೀಟರ್ ಸಾಕಿ? ಎಷ್ಟು ಲೀಟರ್ ಸಾಕ್ಲಿ? ಎಷ್ಟಾದ್ರೂ ಹಾಕಿ. ಎಷ್ಟು ಲೀಟರ್ ಸಾಕ್ಲಿ ಅಂದೆ? ಹತ್ತು ಲೀಟರ್ ಸಾಕಿ. ಮೇಡಮ್, ದೃಷ್ಟಿ ನೇರವಾಗಿರ್ಲಿ, ಇಲ್ಲದೆ ಅದು ಡ್ಯಾಶ್ ಹೊಡಿತೀರಾ? ಏನಮ್ಮ ಮುತ್ತಣ್ಣ, ಅಂಬಾಸಡರ್ ಅಪ್ಸರ ಡಾವ್ ಹೊಡಿತಾ ಇದಾರಲ್ಲ, ಹೊಡೆದಲ್ಲಿ ಕಿಟ್ಟಾನ್ಸ್. ಸದಾಶಿವನಿಗೆ ಅದೇ ಜ್ಞಾನ ಅಂತ, ಬರೀ ಇದರಲ್ಲೇ ಇರು. ನಮ್ಮ ಹತ್ರನೇ ಕಣ್ಣ ಮುತ್ತಣ್ಣ ಆಟ ಆಡ್ತೀಯಾ? ನೋಡ್ತಾ ಇರು, ನೀನ್ ಅಪ್ಸರೇನ್ ಮದುವೆ ಆಗಕ್ ಮುಂಚೆ ನಾನ್ ಅಪ್ಸರೇ ಸಗಿ ಜೊತೆ ಮಗುನ ಎತ್ಕೊಂಡ್ ಬರ್ಲಿಲ್ಲ. ನನ್ನ ಹೆಸರು ರಂಗಾನೇ ಅಲ್ಲ. ನೀನು ಹೋಗ ಹೊರ್ಸು, ಕಾರ ಹೊರ್ಸು ಹೋಗ.
ಏನಿದು ಗೀತಾ ಕೊಟ್ಟ ಬಂದ್ರು ನನಗ ಹೌದು ಯಾಕೇನ್ ಸಮಾಚಾರ ಹೋದ್ ನೋಡಿ ಗೊತ್ತಾಗುತ್ತೆ ನಾನ್ ಬರ್ತೀನಿ ಅಯ್ಯಯ್ಯೋ ಇದ್ಯಾರು ಮಾಡಿ ಕೆಲಸ ಗಾಳಿನೇನ್ವಲ್ಲ ನಾನೇನ್ ಮಾಡ್ಲಿ ಗಾಳಿನೇನ್ವಲ್ಲ ಬಾ ಇಲ್ಲಿ ಗಾಳಿ ಹೊಡಿತೀನಿ ಇದು ಕಾರಲ್ಲ ಸೈಕಲ್ ಹೌದಾ ನೋಡು ಪಕ್ಕದ ಬೀದಿಲಿ ನನ್ನ ಫ್ರೆಂಡ್ ಸುಲ್ತಾನ್ ಸೈಕಲ್ ಶಾಪ್ ಇದೆ ಅಲ್ಲಿ ಪಂಪ್ ಹೊಡ್ ಕಳಿಸ್ತೀನಿ ಬಾ ಹೋಗಣ ಸರಿ ಮಹಾರಾಯ ಸರಿ ಮಹಾರಾಣಿ ನಾನೊಂದು ಕಾಗದ ಕಳಿಸಿದ್ದೆ ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕಾಗಿದೆ ಮಾತಾಡಿ ಬಂದು ಬಂದು ಒಂದು ಆಯ್ತಲ್ಲ ಮಾತಾಡಿ ನಾನ್ ನೋಡಿದ್ರೆ ನಿಮ್ಗೇನನ್ಸುತ್ತೆ ನನಗೇನನ್ಸುತ್ತೆ ಏನೋ ನನಗೊಂದು ಅರ್ಥ ಆಗ್ತಾ ಇಲ್ಲ ನಿಮ್ ಮನ್ಸಿಗೆ ಏನನ್ಸುತ್ತೆ ಹೇಳಿ ನನ್ ಮನ್ಸಿಗೆ ಏನನ್ಸುತ್ತೆ ನೀವು ಒಳ್ಳೆ ಶ್ರೀಮಂತರು ಆಮೇಲೆ ವಿದ್ಯಾವಂತರು ಬುದ್ಧಿವಂತರು ಆಮೇಲೆ ನೋಡಕ್ ಚೆನ್ನಾಗಿದೆ ಆಮೇಲೆ 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 ಅಂತ ನಾನು ಏನ್ ಹೇಳಿ ಹೇಳಿ ಅಷ್ಟೇ ಬೇರೆ ಏನು ಅನ್ಸಲ್ವಾ ನಿಮ್ಮನ್ನ ನೋಡಿದ್ರೆ ನನ್ಗೇನನ್ಸುತ್ತೆ ಹೇಳ ಅದನ್ನ ಅವತ್ತು ಈಜುಕೊಳದಲ್ಲಿ ಹೇಳಿದ್ರಲ್ಲ ಹಳ್ಳಿ ಮುಖ ಅವಿದ್ಯಾವಂತ ಅಯ್ಯೋ ಅದೆಲ್ಲ ಏನಿಲ್ಲ ಮತ್ತಿನ್ನೇನು ನಾನ್ ನಿಮ್ಮನ್ನ ಮನಸಾರ ಮನಸಾರ ಪ್ರೀತಿಸ್ತಿದ್ದೇನೆ ನೀವು ನನ್ನ ಮನಸಾರ ಪ್ರೀತಿಸ್ತಾ ಇದ್ದೀರಾ ನೀವೇನಾದ್ರೂ ಹಾಸ್ಯ ಮಾಡ್ತಾ ಇದ್ದೀರಾ ನನ್ನ ಅಯ್ಯಯ್ಯೋ ಖಂಡಿತ ಇಲ್ಲ ಮನಸಾರ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ನೋಡಿ ದಯವಿಟ್ಟು ನಂಬ್ಕೋಬೇಡಿ ನೀವು ಮಹಡಿ ಮೇಲಿರೋರು ನಾನು ಗುಡಿಸಲಲ್ಲಿರೋನು ನೀವು ಓದ್ದವರು ನಾನು ಹಳ್ಳಿ ಮುಖ ನೀವು ಆಗರ್ಭ ಶ್ರೀಮಂತರು ನಾನು ಹೊತ್ತೊತ್ತಿನ ತುತ್ತುಗೋಸ್ಕರ ದುಡಿದು ತಿನ್ನೋ ಶ್ರಮಜೀವಿ ನಿಮಗೆ ಸರಿಸಮಾನವಾಗಿ ನಿಂತ್ಕೊಳ್ಳೋದಕ್ಕೆ ನನಗೆ ಯಾವ ವಿಧವಾದ ಅರ್ಹತೆಯೂ ಇಲ್ಲ ನೀವು ನನ್ನ ಕೈ ಹಿಡಿದ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತೆ ಖಂಡಿತ ಇಲ್ಲ ನೀವು ಬಡವರಾದ್ರು ನಿಮ್ಮ ಉದಾರವಾದ ಮನಸ್ಸಿನಲ್ಲಿ ಶ್ರೀಮಂತಿಕೆ ತುಂಬಿದೆ ವಿದ್ಯೆ ಇಲ್ಲದೆ ಹೋದರೂ ತಿಳುವಳಿಕೆ ಇದೆ ಗುಡಿಸ್ಲಲ್ಲಿದ್ರು ಗುಡಿಲಿರೋ ದೇವರಂತಹ ಗುಣ ಇದೆ ನಿಮ್ಮ ಪರಿಚಯವಾಗಿ ಕೆಲವೇ ದಿನಗಳಾದ್ರು ನಿಮ್ಮ ಮನಸ್ಸು ಎಂಥದ್ದು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನನ್ನ ಕಥೆ ನೀವು ಸಂಪೂರ್ಣವಾಗಿ ಕೇಳಿದ್ರೆ ಕನಸು ಮನಸ್ಸಿನಲ್ಲೂ ನೀವು ನನ್ನ ಬಯಸಲ್ಲ ನಿಮ್ಮ ಕಥೆ ಪೂರಾ ರಂಗಣ್ಣನಿಂದ ತಿಳ್ಕೊಂಡಿದ್ದೇನೆ ಹೌದೇ ಮತ್ತೆ ಯಾವ ವಿಧದಲ್ಲಿ ನಾನು ನಿಮ್ಗೆ ಸರಿಸಮಾನವಾಗಿದ್ದೀನಿ ಅಂತ ನೀವು ನನ್ನ ಬಯಸಿದ್ರಿ ನನ್ನ ಕಟ್ಕೊಂಡು ಏನ್ ಸುಖ ಅನುಭವಿಸಬಲ್ರಿ ನೀವು ಏನ್ ಮಾತಾಡ್ತಿದ್ದೀರಿ ನೀವು ಸಂಸಾರದಲ್ಲಿ ಸುಖ ನೆಮ್ಮದಿ ಸಿಕ್ಕೋದು ರೂಪ ಹಣ ವಿದ್ಯೆ ಇವುಗಳಿಂದಲ್ಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಹೋದ್ರೆ ಅದ್ರಲ್ಲಿ ಸಿಕ್ಕೋ ಸುಖ ನೆಮ್ಮದಿ ಬೇರೆ ಯಾವುದ್ರಲ್ಲೂ ಸಿಕ್ಕೋಲ್ಲ ಕಪ್ಪ ಹಲಿಗೆ ಮೇಲೆ ಬರ್ತಿರೋ ಬಿಳಿ ಅಕ್ಷರಗಳನ್ನ ಬಹಳ ಸುಲಭವಾಗಿ ಅಳಿಸ್ಬಿಡ್ಬೋದು ಆದ್ರೆ ಒಂದು ಹೆಣ್ಣು ತನ್ನ ಹೃದಯದಲ್ಲಿ ಒಬ್ಬರಿಗೆ ಸ್ಥಾನ ಕೊಟ್ಟ ಮೇಲೆ ಅದನ್ನಷ್ಟು ಸುಲಭವಾಗಿ ಅಳಿಸೋಕ್ಕಾಗಲ್ಲ ಯೋಚನೆ ಮಾಡಿ ಹೌದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡಿ ಯೋಚನೆ ಮಾಡ್ತೀನಿ ರಂಗಣ್ಣ ಇದೇನು ಒಬ್ರು ಗುಡಿಸಲ್ಲ ಹಾಗೂ ದೀಪ ಇಲ್ಲ ಏನ್ ಇಷ್ಟೊತ್ತಿಗೆ ಮನೆಗೆ ಕಂಬಿಟ್ರ ಬಿಡ ಇದೆಲ್ಲ ಮಾಮೂಲು ಮಲಣ್ಣ ಬರೋಣ ಕರೀಂ ಬಾಯಿ ಇದೇನ ಇದು ಒಬ್ರು ಗುಡಿಸಲ್ಲ ಹಾಗೂ ದೀಪ ಇಲ್ಲ ಅಯ್ಯೋ ಎಣ್ಣೆ ಇದ್ರೆ ತಾನೇ ನಣ್ಣ ದೀಪ ಉರಿಯೋದು ಯಾರ ಮನೆಗೂ ಎಣ್ಣೆನೆ ಇಲ್ವಾ ಅಯ್ಯೋ ಮನೆಗೆ ನಮ್ಮ ಮುತ್ತಣ್ಣ ಊರ್ನಾಗ
ಕಡೆ ಒಂದ್ ತೊಟ್ಟಿ ಹಣ್ಣಿಲ್ಲ. ಅಣ್ಣಪ್ಪ, ಹಳ್ಳಿಯಾಗೆಲ್ಲ ಗಾಣ ಆಡಿಸ್ತಾರೆ, ಊರನ್ನ ಎಣ್ಣೆ ಮಿಲ್ಗಳವೆ, ಎಣ್ಣೆಗ್ ಬರ ಅಂದ್ರೆ ಏನಪ್ಪ? ನೋ ಮುತ್ತಣ್ಣ, ಇದೊಂದು ವ್ಯಾಪಾರದ ಗುಟ್ಟು ಕಣು. ಬ್ಲಾಕ್ ಮಾರ್ಕೆಟ್ ಮಾರೋದಕ್ಕೋಸ್ಕರ ಮಾರ್ಕೆಟ್ ಅಲ್ಲಿರೋ ಸಾಮಾನೆಲ್ಲ ಬಚ್ಚಿಡ್ತಾರೆ. ಯಾರಂಗ್ ಮಾಡೋರು? ಇನ್ಯಾರೋ ದುಡ್ಡಿರೋರು. ಏನಪ್ಪ ನನಗ ಅರ್ಥವಾಗ್ಲಿಲ್ಲ. ಹೋ, ನಿನಗ ಅರ್ಥವಾಗ್ಬೇಕಾದ್ರೆ ನಂತರ ನಿನಗೂ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ 20 ವರ್ಷ ಸರ್ವಿಸ್ ಆಗ್ಬೇಕು. ಮುತ್ತಣ್ಣ, ಈ ದುಡ್ಡಿರೋರು ಏನ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿರೋ ಸಾಮಾನೆಲ್ಲ ತೆಗೆದು ಸ್ಟಾಕ್ ಮಾಡ್ಬಿಡ್ತಾರೆ. ಯಾವಾಗ ಮಾರ್ಕೆಟ್ ಅಲ್ಲಿ ಈ ಸಾಮಾನ್ ಸಿಗಲ್ಲ, ಇದೇ ಸಾಮಾನ ಒಂದಕ್ಕೆ ಎರಡರಷ್ಟು ಬೆಲೆ ಇಟ್ಟು ಮಾರ್ತಾರೆ. ಇದಕ್ಕೆ ಕಣಲೋ ಬ್ಲಾಕ್ ಮಾರ್ಕೆಟ್ ಅನ್ನೋದು. ತೆಗಿತಾಗಿ ಇದು ಬಲ್ ಅನ್ಯಾಯ. ಲೋ, ಇದು ಪಟ್ನ ಕಣಮ್ಮ, ಇಲ್ಲಿ ಯಾವಾಗಲೂ ಅನ್ಯಾಯನೇ ಜಾಸ್ತಿ. ಚಿಕ್ಕದನ್ ಬಡ್ದು ದೊಡ್ಡದು ಬಾಳತ್ತೆ. ಏನಾಯ್ತು ರಂಗಣ್ಣ? ಇಲ್ಲಿ ಬಾಯ್ಲಿ ನೋಡಿದ್ಯಾ, ಎಷ್ಟೊಂದು ಎಣ್ಣೆ ತಿಂಡಿಗಳು ಇದನ್ನೆಲ್ಲ ಈ ಊರ್ ಬಂದು ಹೊಸ್ತಲ್ ನೋಡಿದ್ದೆ. ನಾನು ಹೇಳಿದ ಬ್ಲಾಕ್ ಮಾರ್ಕೆಟಿಂಗ್ ಅಂತ ಅದೇ ಇದು. ಯಾರ ನೀನು? ನಮಸ್ಕಾರ ಸರ್. ಸರ್, ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ, ಇದನ್ನೆಲ್ಲ ಬಡವರು ಹಂಚಿದ್ರೆ ಪುಣ್ಯ ಬರುತ್ತೆ. ನಿಮ್ಮಂಥವ್ರು ಬಡವರು ಬೇಕಾದ ವಸ್ತುಗಳನ್ನೆಲ್ಲ ಈ ರೀತಿ ಬಚ್ಚಿಟ್ಟು ಬ್ಲಾಕ್ ಮಾರ್ಕೆಟ್ ಮಾಡೋದು ತುಂಬಾ ತಪ್ಪು ಸರ್. ಯಾವ ಫೂಲ್ ನಿನ್ಗೆ ಹೇಳಿದ್ದು ಬ್ಲಾಕ್ ಮಾರ್ಕೆಟ್ ಮಾಡ್ತಾರೆ ಅಂತ? ನಾನೇ ಇಲ್ದೆ ಇದ್ರೆ ಎಷ್ಟೊಂದು ತಿಂಗಳ ಹ್ಯಾಕ್ ಬಚ್ಚಿಡ್ತಾ ಇದ್ರಿ? ಬಲು ಅದೇ ತಳು ನಡಿ ಆಚೆ. ಏ ತಗಿರಿ ಕೈ, ನಡೆಯ ಪೊಲೀಸ್ ಕಂಪ್ಲೇಂಟ್ ಮಾಡೋಣ. ಬರೋ ಮಧು. ಎಸ್ ಬಾ.
ಬಿಡ್ತಾನೆ, ಗರಗಸದಲ್ಲಿ ನಮ್ ಕತ್ಕೊಳಕ್ ನೋಡ್ದ, ಇನ್ನೋ ಪೊಲೀಸ್ನ ಕರ್ಕೊಂಡ್ ಹೊರಡಕ್ಕೆ ಡಬ್ಬಗಳೆಲ್ಲ ಮುಚ್ಚಿಟ್ಬಿಡ್ತಾನೆ, ಆಮೇಲೆ ನಾವೇ ಬೆದರಬೇಕಾಗತ್ತೆ. ಲೇ, ಇವ್ರನ್ನೆಲ್ಲ ಸಮಯ ನೋಡಿಡಬೇಕು. ಬಾರೋ ಹೋಗೋಣ, ಬಾರೋ. ಯಾಕಮ್ಮ, ಯಾಕಮ್ಮ ಹೀಗೆ ಚೆಂಡಿ ಹಿಡಿದು ಬಿಟ್ಟಿದ್ದಾನೆ? ಯಾಕೆ ಬರ್ತೀನಣ್ಣ, ಹಾಲು ಕೂಡ ಕುಡಿಲಿ, ಬೆಳಿಗ್ಗೆಯಿಂದ ಹೀಗೆ ಹುಷಾರಾಗಿದೆ ಅಂತಾನೆ. ನಮ್ಮ ಪಕ್ಕದ ಕುರ್ಚಿಯಲ್ಲಿದ್ದಾರೆ ಮುದುಕಮ್ಮ, ಅವ್ರನ್ನ ಕರೆಸಿ ಸ್ವಲ್ಪ ತೋರಿಸ್ಬೇಕಾಗಿತ್ತು. ಗೊತ್ತೇನು, ನಾವಿಬ್ರು ಒಂದೇ ಕಾಲೇಜ್ನಲ್ಲಿ ಓದ್ದವರು. ಏ ತಳ್ಳಿ, ಇದ್ದಕ್ಕಿದ್ದ ಹಾಗೆ ಡಿಸ್ಕಂಟಿನ್ಯೂ ಮಾಡಿ ನಮ್ಗೆ ಯಾರಿಗೂ ಹೇಳ್ದರೆ ಮದುವೆ ಮಾಡ್ಕೊಂಡು ತಾಯಿ ಬೇರೆ ಆಗ್ಬಿಟ್ಯಾ? ಓಹ್ ವಾಚ್ಯ ವಂದ್ಯ. ಯಾಕೆ ಯಾಕೆ ಶಾಂತ ಕಣ್ಣಲ್ಲಿರು? ನಾನು ನಾನೇನಾದ್ರೂ ತಪ್ಪು ಮಾತಾಡ್ಬಿಟ್ನ? ಹೇಳಿ, ಯಾಕೆ ಅಳ್ತಿದ್ಯಾ? ಅವಳದೊಂದು ದೊಡ್ಡ ಕಥೆ. ಯಾವನೋ ದ್ರೋಹಿ ಅವಳನ್ನ ಪ್ರೀತಿಸಿ ನಂಬಿಸಿ ದ್ರೋಹ ಮಾಡಿಬಿಟ್ಟ. ಈ ಸ್ಥಿತಿಲಿರೋವಾಗ ಅದೃಷ್ಟವಶಾತಿ ಅವಳು ನನ್ನ ದೃಷ್ಟಿ ಬಿದ್ದಳು, ನಾನಿಲ್ಲ ಕರ್ಕೊಂಬಂದೆ. ಯಾವ ಜನ್ಮದ ಋಣಾನ ಬಂದವೋ ಏನೋ, ನಾವಿಬ್ರು ಜೊತೆಲಿ ಹುಟ್ಟಲಿಲ್ಲ ಅಷ್ಟೇ. ಇವಳು ನನ್ನ ಪೂರ್ವ ಜನ್ಮದ ತಂಗಿ. ಅಳ್ಬಿಡ್ವೇ ಶಾಂತ, ಆತ ಯಾರು ಎಲ್ಲಿದ್ದಾನೆ ಅಂತ ಹೇಳು. ಹೇಗಾದ್ರೂ ಮಾಡಿ ಅವನ್ನ ನಾನು ಗೀತಾ ಅದೊಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಮರಿಬೇಕು ಅಂತ ಇರೋದ್ರನ್ನ ಮತ್ತೆ ಜ್ಞಾಪಿ, ನನ್ ಮನಸ್ಸು ನೋಯಿಸ್ಬೇಡ. ಸರಿ ಬಿಡು, ನಿಂಗ್ ಬೇಡದಿರೋ ವಿಷಯ ಕೇಳಿ, ನಾನ್ ಯಾಕೆ ನಿನ್ ಮನಸ್ಸು ನೋಯಿಸ್ಲಿ? ಅಯ್ಯೋ, ಏನ್ ಬಂತು ನನ್ಗೆ? ಬಂದವ್ರು ಗುಪ್ತಾರ ಮಾಡೋ ಕೂಡ ಗೊತ್ತಿಲ್ವಲ್ಲ. ಹೇ ಶಾಂತ, ನನ್ ಮನೆ ನೀನ್ ನನಗೆ ಗುಪ್ತಾರ ಮಾಡ್ಬೇಕೇನೆ? ಹೌದು ಕಣೆ ಶಾಂತ, ಇವತ್ತಿನಿಂದ ಇದು ನನ್ನ ಮನೆ, ನಾನು ಈ ಮನೆಗೆ ಸೇರಿದವ್ರು, ನಿಮ್ಮೆಲ್ಲರ ಪೈಕಿ ನಾನು ಒಬ್ಬಳು. ನೀನು ಸುಮ್ಮನೆ ನೀವು ಮಾತಾಡ್ತಾರೆ, ನಾನು ಕಾಫಿ ತರ್ತೀನಿ. ಅಲ್ಲ, ನೀವು ಮಾತಾಡ್ತೀನಿ. ಶಿಶು ವಿಹಾರ ಕಟ್ಸೋದಿಕ್ಕೆ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮುಂದೆ ಬಂದಿರೋದು ತುಂಬಾ ಸಂತೋಷದ ವಿಷಯನೇ. ಆದ್ರೆ ಆ ಎಕ್ಸ್ಟೆನ್ಷನ್ ಅಲ್ಲೇ ಸ್ಥಳ ಬೇಕು ಅಂತ ಬಲವಂತ ಮಾಡೋ ಹಾಗಿದ್ರೆ ತುಂಬಾ ಕಷ್ಟವಾಗುತ್ತೆ. ಆ ಏರಿಯಾದಲ್ಲಿ ಬಡವರ ಬೀದಿ ಅಂತ ಗುಡಿಸಲು ಕೊಳಕು ಇರೋ ಜಾಗ ಇದೆಯಲ್ಲ, ಆ ಪ್ರದೇಶ ಖಾಲಿ ಮಾಡಿಸ್ಕೊಟ್ರೇನು? ಹೌದು, ಈಗಾಗಲೇ ಅನೇಕ ಜನಗಳಿಂದ ಆ ಜಾಗದ ವಿಚಾರದಲ್ಲಿ ದೂರುಗಳು ಬಂದಿವೆ, ಅದಕ್ಕೆ ಗಮನ ಕೊಟ್ಟಾಗೂ ಆಗುತ್ತೆ. ಕರೆಕ್ಟ್, ರೋಗ ರುಜಿನಗಳು ಹಾಡೋದು ನಿಲ್ಲಿಸಬಹುದು, ಅಲ್ಲದೆ ಆ ಸ್ಥಳನ ಒಳ್ಳೆ ಸತ್ಕಾರಕ್ಕೆ ಉಪಯೋಗಿಸ್ಕೊಂಡಾಗೂ ಆಗುತ್ತೆ. ಸರಿ, ಅದಕ್ಕೆ ಬೇಕಾದ ಏರ್ಪಾಡುಗಳನ್ನ ಆದಷ್ಟು ಜಾಗ್ರತೆ ಮಾಡೋಣ. ಈ ಮೂಲಕ ಈ ಗುಡಿಸಿನಲ್ಲಿ ವಾಸ ಮಾಡುತ್ತಿರುವ ಸಕಲರಿಗೂ ತಿಳಿಸುವುದೇನೆಂದರೆ, ಈ ಸ್ಥಳದಲ್ಲಿ ಕಾರ್ಪೊರೇಷನ್ ಶಿಶು ವಿಹಾರ ಕಟ್ಟಿಸಲು ತೀರ್ಮಾನಿಸಿರುವುದರಿಂದ ಇನ್ನೆರಡು ದಿವಸಗಳಲ್ಲಿ ಕಾರ್ಪೊರೇಷನ್ ಈ ಸ್ಥಳವನ್ನು ಆಕ್ರಮಿಸಿಕೊಳ್ಳುವುದು. ಆದ್ದರಿಂದ ಇಲ್ಲಿರುವ ಜನರೆಲ್ಲ ಅಷ್ಟರಲ್ಲಿ ಈ ಜಾಗವನ್ನು ಬಿಟ್ಟುಕೊಡದಿದ್ದರೆ ಬಲಾತ್ಕಾರದಿಂದ ವಶಪಡಿಸಿಕೊಳ್ಳಲಾಗುವುದು. ಎಸ್ ಕಮಾನ್. ಈ ಪೊಲೀಸ್ನವ್ರು ಬಂದು ಇದ್ಕಿದಾಗ ಈ ಜಾಗ ಖಾಲಿ ಮಾಡು ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು, ಏನ್ ಮಾಡುದು ಅಂತ. ಬೇರೆ ಜಾಗ ಕೊಡ್ಲಿ, ಹೊರತು ಹೋಗ್ಬಿಡೋಣ. ಅನ್ಯಾಯವಾಗಿ ನಮ್ಮನ್ನೆಲ್ಲ ಹೋಗು ಅನ್ನೋದಕ್ಕೆ ಅವ್ರು ಯಾರಿದ್ದಾರೆ? ಓರಿ ಮಾವ, ನಾಳೆ ಪೊಲೀಸ್ನವ್ರು ಬಂದು ಗುಡಿಸಲ್ಲ ಕಿತ್ಕೊಂಡು ಹೋಗ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ ಪೌರುಷ. ನಮ್ ಕೈ ಏನು ಬಾಳೆ ತಿನ್ನಕ್ಕಿಲ್ಲ. ಏ ಸುಮ್ನೇನು, ಸರ್ಕಾರದವ್ರ ಯಾವತ್ತು ಎದ್ ಹಾಕಬಾರ್ದು. ಅದ್ ಸರಿ ಕಂಡ್ರಯ್ಯ, ಇವಾಗ ನಾವ್ ಈ ವಿಪತ್ತಿಂದ ಪಾರಾಗ್ಬೇಕು ಅಂತಂದ್ರೆ ಈ ಊರ್ನಲ್ಲಿ ಯಾರನ್ನ ಕೇಳ್ಬೇಕು? ಯಾರನ್ ಕೇಳೋದು? ಅವ್ರು ಮನಸ್ ಮಾಡಿದ್ರೆ ಈ ಗುಡಿಸಲ್ನೆಲ್ಲ ನಮಗೆ ಬಿಟ್ಕೊಡ್ಬೋದು. ಆದ್ರೆ ಅವ್ರ ಹತ್ರ ಧೈರ್ಯವಾಗಿ ಹೋಗಿ ಮಾತಾಡೋನು ಯಾರು? ಅರೆ ನಾನು
ನಮಸ್ಕಾರ ಸರ್. ನಮಸ್ಕಾರ. ಓ, ನೀವೇ ತಾನೇ ಆ ಗುಡಿಸಲ್ಲಿರೋನ ಮುಂದಿಟ್ಕೊಂಡು ಬಂದಿರೋದು? ಕೂತ್ಕೊಳ್ಳಿ ಕೂತ್ಕೊಳ್ಳಿಪ್ಪ ಕೂತ್ಕೊಳ್ಳಿ, ಪರವಾಗಿಲ್ಲ ಕೂತ್ಕೊಳ್ಳಿ. ಸರ್, ನಾವೆಲ್ಲ ಬಡವರು, ನಿರ್ಗತಿಕರು. ತಾವು ಕೊಟ್ಟಿರೋ ಆಜ್ಞೆಯಿಂದ ನಮ್ಗಳ ಮೇಲೆ ಸಿಡಿಲು ಬಡದ ಹಾಗಾಗಿದೆ. ಇದ್ದಕ್ಕಿದ್ದಾಗೆ ಖಾಲಿ ಮಾಡಿಬಿಡಿ ಅಂದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ಸರ್? ಬೇರೆ ಎಲ್ಲಾದರೂ ಖಾಲಿ ಜಾಗ ನೋಡಿಕೊಂಡು ಅಲ್ಲಿ ವಾಸಕ್ಕೆ ಅನುಕೂಲ ಮಾಡ್ಕೋಬೇಕಪ್ಪ. ಈ ಊರಿನಲ್ಲಿ ಅಷ್ಟು ಸುಲಭವಾಗಿ ಬೇರೆ ಎಲ್ಲಿ ಸರ್ ಜಾಗ ಇದೆ? ನೋಡಪ್ಪ, ಆ ಸ್ಥಳ ಕಾರ್ಪೊರೇಷನ್ ಸೇರಿದ್ದು. ಅಲ್ಲಿ ನೀವೆಲ್ಲರೂ ಸೇರಿ ಕೊಚ್ಚೆಗುಂಡಿ ಮಾಡಿ ಇಲ್ಲದ ರೋಗ ಹರಡೋಕೆ ಅವಕಾಶ ಮಾಡಿದ್ದೀರಿ. ಅಷ್ಟು ಸುಲಭವಾದ ವಿಷಯ ಅಲ್ಲಪ್ಪ. ಇದೊಂದು ಸಲ ಅವಕಾಶ ಕೊಟ್ಟು ನೋಡಿ ಸರ್. ಇದು ಕೇವಲ ವೈಯಕ್ತಿಕವಾದ ವಿಷಯ ಅಲ್ಲಪ್ಪ, ಕೌನ್ಸಿಲರ್ಸ್ ಎಲ್ಲ ಸೇರ್ ಮಾಡೋ ತೀರ್ಮಾನ. ಅದು ಅಲ್ಲದೆ ಒಬ್ಬ ದೊಡ್ಡ ಮನುಷ್ಯರು ಅಲ್ಲಿ ಶಿಶು ವಿಹಾರ ಕಟ್ಸೋದಕ್ಕೆ 2 ಲಕ್ಷ ರೂಪಾಯಿ ಡೊನೇಷನ್ ಕೂಡ ಕೊಟ್ಟಿದ್ದಾರೆ. ಸರ್, ಶಿಶು ವಿಹಾರ ಕಟ್ಸೋಕೆ ಈ ಊರಲ್ಲಿ ಬೇರೆ ಜಾಗವೇ ಇಲ್ವೇ? ಡೋನರ್ ಆ ಎಕ್ಸ್ಟೆನ್ಷನ್ ಅಲ್ಲೇ ಸ್ಥಳ ಬೇಕು ಅಂತ ಕೂತಿದಾರಪ್ಪ. ಅಲ್ಲಿ ಈ ಜಾಗವಲ್ಲದೆ ಬೇರೆ ಇಲ್ಲ. ನಾವಿಲ್ಲ ಅಂದ್ರೆ ಅನ್ಯಾಯವಾಗಿ ಅದರಿಂದ ಆಗ್ತಿರೋ ಒಂದು ಸತ್ಕಾರ್ಯನ ಕಳ್ಕೋಬೇಕಾಗತ್ತೆ. ಸರ್, ಶಿಶು ವಿಹಾರಕ್ಕೆ ಬೇರೆ ಒಂದು ಜಾಗ ನೋಡಿ. ಅವ್ರು ಕೊಡ್ತೀನಿ ಅಂದ್ರೆ 2 ಲಕ್ಷ ರೂಪಾಯಿಗಳನ್ನ ನಾವು ಹೇಗಾದ್ರೂ ಮಾಡಿ ಶೇಖರಿಸ್ಕೊಡ್ತೀವಿ. ಆ ಜಾಗನ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋ ಹೊಣೆ ನಾವು ಹೊತ್ಕೋತೀವಿ. ಸರಿಯಪ್ಪ, ನಾನು ನಾಳೆ ಮೀಟಿಂಗ್ನಲ್ಲಿ ಕೌನ್ಸಿಲರ್ಸ್ ಹತ್ರ ಈ ವಿಷಯವಾಗಿ ಮಾತನಾಡ್ತೀನಿ. ಸರ್, ತಾವು ಖಂಡಿತ ನಮಗೆ ಸಹಾಯ ಮಾಡಬೇಕು. ಸಣ್ಣ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ? ನನ್ನ ಸ್ಥಿತಿ ನಿನಗೆ ಅರ್ಥ ಆಗ್ತಾ ಇಲ್ಲ ಗೀತಾ. ಚೆನ್ನಾಗಿ ಅರ್ಥವಾಗಿದೆ. ನೀವಿಬ್ರು ಮಾತಾಡಿದ್ದನ್ನ ನಾನು ಕೇಳಿದೆ. ಇನ್ನೋಡಿ, ನನ್ನ ಹತ್ರ ಹಣ ಇದೆ, ಅದ್ರ ಉಪಯೋಗ ನಿಮಗೆ ಗೊತ್ತಿದೆ. ಸಾರ್ಥಕವಾದ ರೀತಿಯಲ್ಲಿ ಉಪಯೋಗ ಮಾಡಿ ನಾವು ನಿಜವಾದ ಮನುಷ್ಯರಾಗಿ ಬಾಳೋಣ. ಗೀತಾ, ಗೀತಾ, ನಿನ್ನಿಂದ ಇಷ್ಟು ದೊಡ್ಡ ತ್ಯಾಗ. ಇಲ್ನೋಡಿ, ತ್ಯಾಗ ಅಂತ ಹೇಳ್ಬೇಡಿ, ಇದು ಕರ್ತವ್ಯ. ನಮ್ಮಂಥವ್ರು ಮಾಡಬೇಕಾದ ಕೆಲಸ. ಬನ್ನಿ ಬನ್ನಿ. ಒಂದೇ
ಚೆನ್ನಾಗಿರಲಿ, ಶಾಂತಿಯ ಉಸಿರಾಗಿರಲಿ, ಸೇವೆಯ ಗುರಿಯಾಗಿರಲಿ, ಬದುಕಲಿ ಏನೇ ಬರಲಿ, ಒಗ್ಗಟ್ಟಲಿ ನಂಬಿಕೆ ಇರಲಿ, ಕನ್ನಡತನ ಬಿಡೆನೆಂಬ ಛಲವಿರಲಿ ಮನದಲ್ಲಿ, ಕನ್ನಡತನ ಬಿಡೆನೆಂಬ ಛಲವಿರಲಿ ಮನದಲ್ಲಿ, ಭೇದ ಬಾಳಿಸೋಣ, ಸ್ನೇಹವ ಬೆಳೆಸೋಣ, ಮಾಡಬಲ್ರು, ಎಂತಹ ಕಷ್ಟ ಸಾಧ್ಯವಾದ ಕೆಲಸವನ್ನಾದರೂ ಸಾಧಿಸಬಲ್ರು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಿನ್ನೆ ದಿವಸ ಕಾಲಿರೋದಕ್ಕೂ ಅಸಖ್ಯವಾಗಿದ್ದ ಈ ಸ್ಥಳದಲ್ಲಿ ಇವತ್ತಿನ ದಿವಸ ಒಂದು ಸೊಗಸಾದ ಊರೇ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ನಮ್ಮ ಮುತ್ತಣ್ಣನ ನಿಸ್ವಾರ್ಥ ಸೇವೆಯೇ ಅಂದ್ರೆ ಖಂಡಿತ ತಪ್ಪಲ್ಲ. ಇದರಿಂದ ನಮ್ಮ ಕನ್ನಡ ಜನ ಬರೀ ಮಾತಿನವರಲ್ಲ, ಕಾರ್ಯಶ್ರದ್ಧೆ ಇರೋರು ಅಂತ ಎತ್ತಿ ತೋರಿಸಿದ್ದಾರೆ. ನಮ್ಮ ಮುತ್ತಣ್ಣನಂತಹ ತರುಣರು ಒಂದೊಂದು ಡಿವಿಷನ್ಗೆ ಒಬ್ಬೊಬ್ಬ ಕೌನ್ಸಿಲರ್ ಆಗಿ ಆರಿಸಿ ಬಂದರೆ ನಮ್ಮ ಬೆಂಗಳೂರಿನ ಭಾಗ್ಯದ ಬಾಗಲೇ ತೆರೆದ ಹಾಗೆ. ಆ ಸುದಿನ ಬೇಗ ಬರಲಿ ಅಂತ ಆಶಿಸ್ತೀನಿ ಮುತ್ತಣ್ಣ. ಸರ್ ಸಾರಿ ಗೌರವ ನನಗೆಲ್ಲ ಸರ್ ಸಲ್ಲಬೇಕಾದ್ದು. ನಾನೊಬ್ಬ ಪರದೇಶಿಯಾಗಿ ಬೆಂಗಳೂರಿಗೆ ಬಂದೆ. ನನಗೆ ಆಶ್ರಯ ಕೊಟ್ಟು ತನ್ನ ಒಡ ಹುಟ್ಟಿದವನಿಗಿಂತ ಹೆಚ್ಚಾಗಿ ನೋಡಿಕೊಂಡವನು ಈ ನಮ್ಮ ರಂಗಣ್ಣ. ಇವನಿಗೆ ಸೇರ್ಬೇಕಾದ್ರು ಸರ್ ಇನ್ನೊಂದು ವಿಷಯ, ಇಂಥ ಒಂದು ಒಳ್ಳೆ ಕೆಲಸಕ್ಕೆ ಹೆಚ್ಚಿನ ಧನ ಸಹಾಯ ಮಾಡಿ ನಮಗೆ ಶಕ್ತಿ ಸ್ಫೂರ್ತಿ ತುಂಬಿದವರು ಅಂದ್ರೆ ನಮ್ಮ ಈ ಗೀತಾ ಅವರು. ಗೀತಾ ಬಾಮ್ಮ. ಸ್ವಲ್ಪ ಮಗುನ ಕಳಿಸಿ. ಏನಂದೆ ಮುತ್ತಣ್ಣ ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಳ್ತಾನೆ? ಹೌದು ಬಾಸ್. ಮಧು, ನಾವು ತಿಳ್ಕೊಂಡಷ್ಟು ಸಾಧಾರಣ ವ್ಯಕ್ತಿ ಅಲ್ಲ ಅವನು. ನನಗ್ ಬರ್ಬೇಕಾಗಿದ್ದ ಅದೃಷ್ಟನ್ನೆಲ್ಲ ನುಂಗ್ತಾ ಇದ್ದಾನೆ. ಅವನಿಂದ ಗೀತಾ ದೂರವಾದ್ಲು. ಅವಳ ಜೊತೆಲಿ ಬರ್ಬೇಕಾಗಿದ್ದ 50 ಲಕ್ಷ ನನ್ನ ಕೈ ಜಾರದು. ನಾಳೆ ಕೌನ್ಸಿಲರ್ ಆಗಿ ಬಂದ್ಬಿಟ್ರೆ ನಮ್ ವ್ಯಾಪಾರಕ್ಕೆ ಕೊಡ್ಲಿ ಪೆಟ್ಟು. ಬಾಸ್, ಇದಕ್ಕೇನಾದ್ರೂ ಉಪಾಯ? ಉಪಾಯ ಮಧು, ನೀನು ಅವನ ಎದುರಾಗಿ ನಿಂತ್ಕೋ. 1 ಲಕ್ಷ ರೂಪಾಯಿ ಖರ್ಚಾದ್ರೂ ಚಿಂತೆ ಇಲ್ಲ. ನೀನು ಎಲೆಕ್ಷನ್ ಅಲ್ಲಿ ಗೆಲ್ಲೋ ಹಾಗೆ ನಾನು ಏನ್ ಎಲೆಕ್ಷನ್ ಅಂದ್ರೆ ಅವ್ರದ್ದು ಜೋಬ್ನಲ್ಲಿ ಹಾಕೊಂಡಾಗೆ ಅಂತ ತಿಳ್ಕೊಂಡ್ಯಪ್ಪ. 10 ಜನಗಳ ಜೊತೆ ಮಾತನಾಡೋ ಶಕ್ತಿ ಇರಬೇಕು, ವಾದ ಮಾಡೋ ಗೊತ್ತಿರಬೇಕು, ಕೇಳಿದ ಪ್ರಶ್ನೆಗಳಿಗೆ ಸಮಾಧಾನದಿಂದ ಉತ್ತರ ಹೇಳೋ ಚೈತನ್ಯ ಇರಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯೆ ಇರಬೇಕಪ್ಪ ವಿದ್ಯೆ. ಆ ವಿದ್ಯೆ ನಮ್ಗೆ ನೈವೇದ್ಯ ಸೊನ್ನೆ. ಹೈದರಾಲಿ ಓದಿದ್ದನು ಅಂತ ಅವ್ನು ರಾಜ್ಯ ಹೇಳದಂತೆ ನೀನು ಈ ಬಡಾ ಕೌನ್ಸಿಲರ್ ಗಿರಿಗೆ ಹೆದರ್ಕೋತ್ಯ. ನಿನ್ನ ಪರ್ಸನಾಲಿಟಿ ನನಗೇನೋ ಇರಬೇಕಾಗಿತ್ತು. ಕೌನ್ಸಿಲರ್ ಎಲೆಕ್ಷನ್ ಅಲ್ಲ, ಜನರಲ್ ಎಲೆಕ್ಷನ್ ನಿಂತ್ಕೋತಾ ಇದ್ದೆ. ಅಪ್ಪ ಮಹಾರಾಯ, ಮೊದ್ಲು ನಿನ್ ಪರ್ಸನಾಲಿಟಿ ಇಂಪ್ರೂವ್ ಆಗ್ಲಿ ಆಮೇಲೆ ನಿಂತ್ಕೊಳ್ಳುವಂತೆ. ಮೊದ್ಲು ವಿಷಯಕ್ಕೆ ಬಾ. ನೋಡಿ, ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ವಿಷಯಗಳನ್ನ ನಾನ್ ನಿಮಗೆ ಹೇಳ್ತೀನಿ. ಅದಕ್ಕೆ ಬೇಕಾದ ಪುಸ್ತಕಗಳನ್ನ ಲೇಖನಗಳನ್ನ ತಂದ್ಕೊಡ್ತೀನಿ, ಓದ್ಕೊಳ್ಳಿ. ಇಂಥ ಕೆಲಸಗಳಿಗೆ ನಿಸ್ಪೃಹತೆ, ತಾಳ್ಮೆ, ಸೇವಾ ಮನೋಭಾವನೆ ಇರಬೇಕು ಹೊರತು 2 ಅಕ್ಷರ ಡಿಗ್ರಿ ಅಲ್ಲ. ಕರೆಕ್ಟ್, ಗೀತಾ ಹೇಳಿದ್ದೆ ಕಡೆ ಮಾತು. ಹಾಕು ಸೈನ್ ಇದಕ್ಕೆ. ಎಲೆಕ್ಷನ್ ಅಂದ್ರೆ ಸುಮ್ಮನೆ ಆಗೋಯ್ತೇನೋ? ಪೋಸ್ಟರ್ಸ್, ಹ್ಯಾಂಡ್ ಬಿಲ್ಸ್ ಎಲ್ಲ ಪ್ರಿಂಟ್ ಮಾಡಿಸ್ಬೇಕು, ಎಲೆಕ್ಷನ್ ಪ್ರಚಾರ ಪ್ರಾರಂಭ ಮಾಡಿಸ್ಬೇಕು, ಇದಕ್ಕೆಲ್ಲ ಎಲ್ಲಿಂದ ತರೋದು ಹಣ? ನೀವೇನು ಯೋಚನೆ ಮಾಡ್ಬೇಡಿ, ಅದಕ್ಕೆಲ್ಲ ನಾನು ಏರ್ಪಾಡು ಮಾಡ್ತೀನಿ. ರಿಸರ್ವ್ ಬ್ಯಾಂಕ್ ಪಕ್ಕದಲ್ಲಿ ಇಟ್ಕೊಂಡು ಯಾಕೋ ಹೀಗೆ ಪರದಾಡ್ತಾ ಇದೀಯಾ? ಎಲೆಕ್ಷನ್ ಖರ್ಚಿಗೆ ನನ್ನ ಪುಟ್ಟ ಕಾಣಿಕೆ.
ಇದೇನ್ ರಾಧ ಇದು? 5000 ಇದೆ. ಇಷ್ಟೊಂದ್ ಹಣ ನಿಮ್ಗೆಲ್ಲಿಂದ ಬಂತೆ? ಸಾರಿ ಮೇಡಮ್, ನದಿ ಮೂಲ ಋಷಿ ಮೂಲ ಹುಡುಕ್ಬಾರ್ದು ಅಂತಾರೆ ದೊಡ್ಡವರು. ಅದೇ ತರ ನಮ್ಮ ಹಣದ ಮೂಲ ನೀವು ಹುಡುಕ್ಬಾರ್ದು. ನಾವ್ ಇದನ್ನೇನ್ ಕದ್ದಿಲ್ಲ ಅಥವಾ ಪ್ರಿಂಟ್ ಮಾಡಿಲ್ಲ, ಅಷ್ಟ್ ತಿಳ್ಕೊಳ್ಳಿ. ನೀನೇನೆ ಸುಮ್ಮನೆ ಕೂತ್ಬಿಟ್ಟೆ? ಹಾಕು ಸೈನ್ ಇದಕ್ಕೆ. ಕೌನ್ಸಿಲ್ರೆ, ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡಬಹುದಾ? ಓಹೋ, ಪ್ರಾರಂಭ ಮಾಡಬಹುದು. ನಿಮ್ಮ ಓಟು ಯಾರಿಗೆ? 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 ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ನಿಮ್ಮ ಓಟು ಯಾರಿಗೆ? ಎಲೆಕ್ಷನ್ನಲ್ಲಿ ನೀವು ಗೆದ್ದದಿಂದ ನಮಗೆಲ್ಲ ತುಂಬಾ ಸಂತೋಷ. ನಂದೇನಿದೆ, ನೀವೆಲ್ಲ ಸಹಾಯ ಮಾಡಿದ್ರಿಂದ ತಾನೆ ನಾನು ಗೆದ್ದಿದ್ದು. ದೊಡ್ಡತನದ ಮಾತು ಹಾಗೇನಿಲ್ಲ, ನಿಮ್ಮಂಥವ್ರ ಆಶೀರ್ವಾದ ಅಭಿಮಾನದಿಂದ ನಾನು ಕೌನ್ಸಿಲರ್ ಆದೆ. ಮುಖ್ಯವಾಗಿ ನಮ್ಮ ಕುಂದುಕೊರತೆಗಳು ನೀಗಿಸುವ ಶಕ್ತಿನ ಆ ಭಗವಂತ ನನ್ನ ಕೊಡ್ಲಿ ಅಂತ ನಿಮ್ಮೆಲ್ಲರೂ ಪರವಾಗಿ ನಾನು ಬೇಡ್ಕು. ಬರೀ ಹಾರ ತಂದ್ಬಿಟ್ಟೆ. ಹೇ ರಂಗ, ನೀನು ಹಾರ ಆಗ್ಬೇಕ ನನಗೆ? ಅಯ್ಯೋ, ನೀನ್ ಸುಮ್ನೆ ಹೇಳಣ. ಆ ಗಂಗಮ್ಮನ ಬೀದಿಯವರೆಲ್ಲ ಅದನ್ನ ನೋಡಕ್ ಬರ್ತೀನಿ ಅಂದ್ರು. ನನ್ಗೆ ಪರ್ಜೆಂಟ್ ಆ ಕೆಲಸ ಇದೆ, ನಾನು ಬರ್ತೀನಿ. ಸರಿ ಸರಿ. ಶಾಂತ ಹೇರೋ ಪುಟ್ಟಣ್ಣ, ಬಡವರ ಬೀದಿ ಬ್ಯಾಂಗ್ಳೂರ್. ಯಾಕಮ್ಮ ಅಳ್ತಾ ಇದ್ದೀಯಾ? ಖಂಡಿತ ಹೋಗಿದ್ದ. ತಪ್ಪೆಲ್ಲರೂ ಮಾಡ್ತಾರಮ್ಮ, ಆದ್ರೆ ಆ ತಪ್ಪನ್ನ ತಿಳ್ಕೊಂಡು ತಿದ್ಕೊಳ್ಳೋದಕ್ಕೆ ಆಸೆ ಪಡೋ ಮನುಷ್ಯ ನಿಜವಾಗಿಯೂ ದೊಡ್ಡ ಮನುಷ್ಯ. ಇದು ಸಂತೋಷ ಪಡಬೇಕಾದ ಸಮಯ ಅಮ್ಮ, ಎಲ್ಲ ನಿನ್ನ ಮಗನ ಪುಣ್ಯ. ಹೋಗಿದ್ದ ಮಾಸ್ ಬೇಷ್ ಮಧು ಬೇಷ್. ಪಾಪಿ, ಇದುವರೆಗೆ ಮಾಡಿ ಸಾಲದು ಅಂತ ಇದು ಬೇರೆನಾ? ನಾನು ನಿಮ್ಗೆ ದ್ರೋಹ ಮಾಡಿದೆ? ದ್ರೋಹ ಮಾಡ್ದೆ ಅಂತಲ್ಲ, ಮಾಡ್ತೀಯ ಅಂತ ಕೇಳು. ನನ್ನ ಗೀತಳ ಮದುವೆಗೆ ಅಡಚಣೆ ನೀನೊಬ್ಳೆ, ಅದಕ್ಕೆ ನಿನ್ನನ್ನು ಇಲ್ಲಿ ಕರ್ತಂದಿದ್ದು. ಏನು ಗೀತನ ನೀನ್ ಮದುವೆ ಮಾಡ? ಹೌದು, ಅದಕ್ಕೆ ನಿನ್ ಸಹಾಯ ಬೇಕು. ಗೀತಾಗೆ ನೀನೊಂದು ಕಾಗದ ಬರಿಬೇಕು. ಏನಂತ? ಮುತ್ತಣ್ಣ ನನ್ನ ಅಣ್ಣ ಅಲ್ಲ, ನನ್ನ ಮಗುವಿನ ತಂದೆ. ನಿನ್ನನ್ನು ಮದುವೆ ಆಗಿ ನಿನ್ನ ಆಸ್ತಿನೆಲ್ಲ ಲಪಟಾಯಿಸಬೇಕು ಅಂತ ಈ ರೀತಿ ನಾಟಕ ಆಡ್ತಾ ಇದ್ದಾನೆ. ನಾನ್ ಮೋಸ ಹೋದಾಗೆ ನೀನು ಮೋಸ ಹೋಗ್ಬೇಡ ಅಂತ ಬರಿಬೇಕು. ನಿನ್ ಮನುಷ್ಯ ಬರ್ಕೆ ಇಲ್ವ? ನನ್ ಜೀವ ಸಹಿತ ಸುಟ್ಟ ನಾನ್ ಬರೆಯಲ್ಲ. ಮಧು ಗೆಳತಿ ಹೆಂಟರ್ ಬರೆಯಲ್ಲ ಅಲ್ಲ, ಯಾವ ರೀತಿ ಬರೆಯಲ್ಲ ನಾನು ನೋಡ್ತೀನಿ. ಇಷ್ಟು ದಿನ ನಾನು ನಿನ್ ಜೆಂಟ್ಲ್ಮೆನ್ ಅಂತ ತಿಳ್ಕೊಂಡಿದ್ದೆ, ಈಗ ಗೊತ್ತಾಯ್ತು ನೀನ್ ಏನು ಅಂತ. ಈಗ ಗೊತ್ತಾಯ್ತಲ್ಲ, ವೆರಿ ಗುಡ್. ಮಧು ಬಾಸ್ ಇಬ್ಬರನ್ನ ಹಾಕೊಂಡು ಒಳಗೆ ಹಾಕು. ಮೋಹನ್ ರಾಜಾ, ಎಂತ ಕೆಲಸ ಮಾಡ್ಬಿಟ್ಟಪ್ಪ. ಗೀತಾ ಅಣ್ಣ ಏನಂತ ಕೇಳಿದ್ರೆ ನಾನು ಏನಯ್ಯ ಹೇಳಿ? ಹ್ಮ್, ಸುಧಾಕರ್ ರಾಜ ಮುಖವಾಡ. ಅಪ್ಪ, ನಿಮ್ಗಳನ್ನ ಅರ್ಥ ಮಾಡ್ಕೊಳ್ಳೋ ತುಂಬಾ ಕಷ್ಟ ಕಂಡ್ರಯ್ಯ. ಈ ಜನ್ಮದಲ್ಲಿ ಸಾಧ್ಯವಿಲ್ಲ ರಂಗನಾಥಯ್ಯ, ನನ್ನ ಆಸೆ ನೆರವೇರೋವರೆಗೂ ನೀವು ನನ್ನ ಸೆಕ್ರೆಟರಿ, ನಾನು ಸುಧಾಕರ. ಮತ್ತೆ ಧ್ವನಿ ಈಗ ಸರಿ ಹೋಯ್ತೆ? ನಿನ್ ಕ್ಲಬ್ ಕಂತ್ರಿ ಬುದ್ಧಿ ಬಿಡ್ಲಿಲ್ವಲ್ಲ, ಮತ್ತೆ ಬನ್ನಿ ಹೋಗೋಣ. ತಗೋ 1000 ಇದೆ.
ಇಟ್ಕೋ, ಇನ್ನು ಬೇಕಾದ್ರೆ ಕೊಡ್ತೀನಿ. ಸರ್, ಯಾತಕ್ಕೆ ಇಷ್ಟೊಂದು ಹಣ? ಇನ್ಮೇಲೆ ಹೀಗೆ ನೀನ್ ಮನಸ್ಸು ಮಾಡಿದ್ರೆ ಇದಕ್ಕಿಂತ ಡಬ್ಬಲ್ ಸಂಪಾದನೆ ಮಾಡಬಹುದು. ಹೇಗೆ ನೋಡು, ನೀನ್ ಹೇಗಿದ್ರು ಕೌನ್ಸಿಲರು, ನಿನ್ ಇನ್ಫ್ಲೂಯೆನ್ಸ್ ನಲ್ಲಿ ಕಾಂಟ್ರಾಕ್ಟ್ ಪರ್ಮಿಟ್ ಕೊಡ್ಸಿದ್ರಾಯ್ತು. ಕ್ಷಮಿಸಿ ಸರ್, ಈ ಅನ್ಯಾಯ ನನ್ನಿಂದ ಆಗೋಲ್ಲ. ಮನುಷ್ಯನಾಗಿ ಪ್ರಪಂಚದಲ್ಲಿ ಆದರ್ಶವಾಗಿ ಬದುಕಬೇಕು. ನೋಡು, ನೀ ನಮ್ಮನು ಅಂತ ಹೇಳ್ತಿದ್ದೀನಿ, ಆದರ್ಶ ಗೀದರ್ಶ ಅಂತ ಹೇಳ್ಬಿಟ್ಟು ಬಂದಿರೋ ಅವಕಾಶನ ಕಳ್ಕೋಬೇಡ. ಇದೆಲ್ಲ ನನಗೆ ಹಿಡಿಸೋಲ್ಲ ಸರ್. ಮೇಲಾಗಿಂತ ಕಡೆ ಕೆಲಸ ಮಾಡೋದು ಕೂಡ ನನಗೆ ಬೇಕಾಗಿಲ್ಲ, ಬರ್ತೀನಿ. ಮುತ್ತಣ್ಣ, ಅವನಿಗೆ ಬುದ್ಧಿ ಇಲ್ಲ ಸರ್. ನನಗೆ ಕೊಡಿ, ನಾನು ನಿಮಗೆ ದೊಡ್ಡ 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 ಕಾಂಟ್ರಾಕ್ಟ್ ಕೊಡಿಸ್ತೀನಿ. ಕೊಡ ಇಲ್ಲಿ. ಯೋ ಏಡಿಯಟ್. ಯೋ, ನಾನು ಯಾರು ಗೊತ್ತಾ? ರಂಗ. ಐ ಸೇ ಗೆಟ್ ಔಟ್. ಏ, ತಗೊಳ್ಳಿ ನಿನ್ನ ಡಬ್ಬ. ನಿನ್ನ ಹತ್ರ ಅವನ ಕೆಲಸ ಮಾಡ್ತಾನೆ. ಗುಡ್ ಬೈ. ಗೀತಾ, ನನ್ನ ನೀವೇ ಕರೆ. ಗೀತಾ, ಗೀತಾ, ಗಣೇಶ, ಲೋ ಗಣೇಶ. ಏನ್ ಸ್ವಾಮಿ? ಎಲ್ಲೋ ಗೀತಮ್ಮನವರು ಹೊರಗಡೆ ಹೋಗಿದ್ದಾರೆ. ಊಟಕ್ಕೆ ರೆಡಿಯಾಗಿದೆ ಸ್ವಾಮಿ. ಏಯ್, ಹೊಟ್ಟೆ ಹಸ್ತ್ರೆ ಅವರೇ ಬರ್ತಾರೆ ಕಣೋ ಊಟಕ್ಕೆ, ನೀನೇನು ಅವ್ರನ್ನ ಕರೆಯೋದು? ಹೋಗ, ಕೆಲಸ ನೋಡೋದು ಹೋಗ. ಹನ್ನೊಂದು ಸಾರಿ ಹೇಳಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ನಾನು ಹೇಳಿದ್ದೆಲ್ಲ ಜ್ಞಾಪಕದಲ್ಲಿದೆ ತಾನೆ. ಯಾರಿಗೂ ಯಾವ ರೀತಿಯಲ್ಲೂ ಅನುಮಾನ ಬರಬಾರ್ದು, ಹಾಗೆ ನಡ್ಕೊಳ್ಳಿ. ನೀವಿಷ್ಟು ಹೇಳಿದ ಮೇಲೂ ನಾನು ಮರೆಯೋಕ್ಕಾಗತ್ತೆಯೇ? ಅಯ್ಯೋ, ಶುರು ಮಾಡ್ದಲ್ಲ ನಿಮ್ ಚಿಲ್ರೆ ಬುದ್ಧಿನ. ಐ ಆಮ್ ಸಾರಿ. ಬಂದಾಗಿದೆ, ಹುಷಾರಾಗಿ ನಡ್ಕೊಳ್ಳಿ. ಯಾವಾಗ ಬಂದೆಣ್ಣ? ಬೆಳಿಗ್ಗೆ ಹೋದವನು, ಊಟಕ್ಕೆ ಸಹ ಬರ್ದೆ ಕಾಯಿಸ್ಬಿಟ್ಟೆ. ಗೀತಾ, ಯಾರ ದಿಮುಖ? ನಮ್ ಶಾಂತಂದಣ್ಣ. ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಶಾಂತ ಮೊನ್ನೆ ಅವಳ ಗಂಡನ್ ಮೀಟ್ ಮಾಡಕ್ಕೆ ಅಂತ ಹೋದವಳು, ಇನ್ನು ಮನೆಗೆ ಬರ್ಲಿಲ್ಲ. ಪಾಪ ಏನಾದ್ಲೋ ಏನೋ, ಒಂದು ಗೊತ್ತಾಗ್ಲಿಲ್ಲ. ಅವ್ರಿ ಮಗುನೂ ಸುಧಾರಿಸ್ಕೊಂಡು ಅವಳನ್ನು ಹುಡುಕೋದ್ ಕಷ್ಟವಾಗುತ್ತೆ ಅಂತ ಇಲ್ಲಿ ಕರ್ಕೊಂಡ್ ಬಂದೆಣ್ಣ. ಊರ್ನಲ್ಲಿರೋ ನಿರ್ಗತಿಕರ ಮಕ್ಕಳನ್ನೆಲ್ಲ ಇಟ್ಕೊಳಕ್ಕೆ ಇದೇನ್ ಅನಾಥಾಶ್ರಮ ಏನು? ಗೀತಾ, ಇದ್ ನನ್ಗೆ ಸ್ವಲ್ಪನೂ ಇಷ್ಟವಿಲ್ಲ. ಅಣ್ಣ, ಇದು ನನ್ನ ಸ್ನೇಹಿತೆ ಶಾಂತನ್ ಮಗು, ಕರ್ಕೊಂಡ್ ಬಂದಿರೋದ್ ನಾನು ನಮ್ ಮನೆಗೆ. ಇರ್ಬಹುದು, ಪ್ರಶಾಂತವಾದ ಈ ಮನೇಲಿ ನಮ್ಮಿಬ್ಬರ ಮಧ್ಯೆ ಈ ಅನಿಷ್ಟ. ಅಣ್ಣ, ಏನಾಗಿದೆ ಇವತ್ ನಿನ್ಗೆ? ನನಗ್ ಬುದ್ಧಿ ಬಂದಾಗ್ಲಿಂದ ಒಂದು ದಿನ ನೀನ್ ಹೀಗ್ ಮಾತಾಡಿ ನಾನ್ ಕೇಳಿಲ್ವಲ್ಲ. ಇವತ್ತು ಸುಮ್ಮನೆ ತಮಾಷೆಗ ಮಸೂದಾಕರ್ ಅಂತಿದ್ದು ನಿಜವೇನಣ್ಣ? ಹೌದು ಗೀತಾ, ಐ ಆಮ್ ಸಾರಿ. ಪರವಾಗಿಲ್ಲಣ್ಣ, ಅದಕ್ಕೇನಂತೆ. ಸ್ವಾಮಿ, ನಿಮ್ಮನ್ ನಂಬಿದ್ರ ನಾವು ಕಂಬಿ ಎಣಸೋದೆ ಅಲ್ರಿ, ಮನೇನೆ ಮುಳುಗಿಸ್ಬಿಡ್ತೀರಲ್ರಿ. ನೀವು ಬಂದಿರೋದು ಗುಲಾಬಿ ಹೂ ಕಿತ್ಕೊಳಕ್ಕೆ, ದೊಡ್ಡ ಕೈ ಆಡಿಸಿ ಮುಳ್ಳಿಂದ ಕೈ ತರ್ಚ್ಕೊಳಕಲ್ಲ. ನಾವ್ ವಿಧಿಸಿರೋ ನೀರಿನ ತೆರಿಗೆಯಿಂದ ಜನಗಳಿಗೆ ತುಂಬಾ ತೊಂದರೆ ಉಂಟಾಗಿದೆ. ಮನುಷ್ಯನಿಗೆ ಬೇಕಾದ್ದು ಗಾಳಿ, ನೀರು, ಬೆಳಕು. ಅದ್ರಲ್ಲಿ ಯಾವ್ದು ಕಮ್ಮಿ ಆದ್ರೂ ಮನುಷ್ಯ ಬದುಕೋದು ಕಷ್ಟ. ಆದ್ರಿಂದ ಜನಗಳು ಇಷ್ಟದಂತೆ ಈ ನೀರಿನ ತೆರಿಗೆನ ಆದಷ್ಟು ಕಡಿಮೆ ಮಾಡೋದು ಉತ್ತಮ ಅಂತ ನನ್ನ ಭಾವನೆ. ಗೆಳತಿ ಗೀತಾಗೆ ಶಾಂತ ಮಾಡುವ ನಮಸ್ಕಾರಗಳು. ಶಾಂತ, ಗೀತಾ, ನನ್ ಕಣ್ಣೀರಿನ ಕತೆನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಪಟ್ಟೆ. ಆದ್ರೆ ಈ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾದ್ರೆ ನನ್ ಮಗುನೇ ಕೊಂದು ಬಿಡ್ತೀನಿ ಅಂತ ಹೆದರಿಸಿದ್ರು. ಯಾರ್ ಗೊತ್ತೇ ಗೀತಾ, ಅಣ್ಣ ಅಂತ ಹೇಳ್ಕೊಂಡು ನನ್ ಜೊತೆಲಿದ್ದ ಮುತ್ತಣ್ಣ ನನ್ನ ಅಣ್ಣ ಅಲ್ಲ, ನಾನೆತ್ತಿ ಆಡಿಸಿದ ಮಗುವಿನ ತಂದೆ. ನಿನ್ ಪರಿಚಯ ಆಗ್ತಿದ್ದ ಹಾಗೆ ಅವ್ರು ನನ್ ಬಿಟ್ಟು ದೂರವಾದ್ರು. ಅವ್ರ ಜೊತೆಲಿ ಒಂದೊಂದು ಕ್ಷಣವು ನನ್ ಬಾಳ್ ನರಕವಾಗ್ತಾ ಬಂತು. ನನ್ ಬಾಳಂತೂ ಹಾಳಾಯ್ತು,
ನೀನಾದ್ರೂ ಚೆನ್ನಾಗಿರ್ಲಿ ಅಂತ ಈ ಪತ್ರ ಬರೀತಿದ್ದೇನೆ. ಏನ್ ಗೀತಾ, ಏನಾಯ್ತಮ್ಮ? ನಾನ್ ಮೋಸ ಹೋಗ್ಬಿಟ್ಟೆ ಅಣ್ಣ, ನಾನ್ ಮೋಸ ಹೋಗ್ಬಿಟ್ಟೆ. ಏನಾಯ್ತು ಗೀತಾ? ಆ ಮುತ್ತಣ್ಣ, ಆ ಮುತ್ತಣ್ಣ, ಆ ಮುತ್ತಣ್ಣ ಏನ್ ಮಾಡ್ದ ಹೇಳಮ್ಮ? ಏನಮ್ಮ ಇದು? ಓದ್ ನೋಡಣ್ಣ. ದ್ರೋಹಿ, ಅವನು ಇಂಥವನು ಅಂತ ನಂಗೆ ಮೊದ್ಲೇ ಗೊತ್ತಿತ್ತಮ್ಮ. ಆದ್ರೂ ಗೀತಾ, ಆ ನೀಚಿನ ನಂಬಿ ಹಾಲ್ನಂತ ಮನಸ್ಸಿರೋ ರಾಜನ್ ಬೇಡ ಅಂತ ತಿರಸ್ಕಾರ ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಮಾ, ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅವನು ನಿಧಾನ ಅಲ್ಲ ಮುತ್ತಣ್ಣ, ನೀಚ ಮಾ, ಪರಮ ನೀಚ. ನನ್ನ ಮನೆ ಹಾಳಾಗೋಯ್ತು, ನನ್ನ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗೋಯ್ತು. ಇನ್ನು ಮೇಲೆ ಮಾಲಿಗೆ ಹ್ಯಾಗ ಬದುಕಿರ್ಲಿ? ಬೀದಿರಿ ತಲೆ ಎತ್ಕೊಂಡು ಹ್ಯಾಕ್ ತಿರ್ಗ ದಪ್ಪ ಸುಧಾಕರ. ಯಾಕ್ರಿ, ಏನಾಯ್ತು ರಂಗನಾಥಯ್ಯ? ಯಾಳ ಬಾಯಿಂದ ಹ್ಯಾಗ ಹೇಳಿ? ಅಯ್ಯೋ ಅಯ್ಯೋ, ಏನಾಯ್ತು ಹೇಳ್ರಿ, ನಿಮ್ಗೆ ಯಾರೇನ್ ಮಾಡಿದ್ರು? ಅಯ್ಯೋ ಪಾಪಿ ಪುತ್ತಣ್ಣ, ನನ್ನ ಮಗಳ ಏನ್ ಮಾಡಿದ್ರು? ರಾಮನ್ನ ಏನ್ ಮಾತ್ರ ಹೇಳ್ರಿ ರಂಗನಾಥರೆ. ಏನ್ ವಿಷಯ ಅಂತ ಹೇಳ್ಬಾರ್ದೆ? ಅಯ್ಯೋ ಆ ಮುತ್ತಣ್ಣ ಇಲ್ಲದನ್ನ ಹೇಳಿ ನಂಬಿ ತನ್ನ ಬಲೆಗೆ ಹಾಕೊಂಡು ನನ್ನ ಮಗಳನ್ನ ಕೆಡಿಸ್ಬಿಟ್ಟಮ್ಮ, ಕೆಡಿಸ್ಬಿಟ್ಟ. ಕೇಳಿದ್ಯ ಗೀತಾ, ಆ ನೀಚ ಎಂತ ಕೆಲಸ ಮಾಡಿದಾನೆ ಅಂತ? ಗೀತಾ, 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 ಮಹಡಿ ಮೇಲೆ ಹೋಗ್ತಿದ್ದಿಲ್ಲ, ಇದೇ ನಿಮ್ಮಪ್ಪನ ಮನೆ ಅಂತ ತಿಳ್ಕೊಂಡಿಯನೋ ರಾಸ್ಕಲ್. ಏನು, ಏನಂದ್ರಿ? ಏನ್ ಬೇಕಾದ್ರೂ ಅಂತೀನೋ, ಹೆಚ್ಚಿಗೆ ಮಾತನಾಡಿದ್ರೆ ಕತ್ತಿಡ್ದು ಹಾಗೆ ತಳ್ಳಬೇಕಾಗತ್ತೆ. ಸುಧಾಕರ್, ಸುಧಾಕರ್, ಏನಾಗಿದೆ ನಿಮಗೆ? ಯಾಕೆ ಹೀಗೆಲ್ಲ ಮಾತನಾಡ್ತಾ ಇದ್ದೀರಿ? ನಿನ್ನಂಥವ್ರಿಗಿದ್ದು ಸಾಲದು ಕಾಣೋ ಚಂಡಾಲ. ನಾನ್ ನಿನ್ ಏನ್ ಅನ್ಯಾಯ ಮಾಡ್ದೆ ಅಂತ ನನ್ನ ಮಗಳ ಭವಿಷ್ಯನ ಹಾಳು ಮಾಡ್ದೋ? ನಿನ್ನ ಏನ್ ಮಾತನಾಡ್ತಾ ಇದ್ದೀರಾ, ಏನ್ ಮಾತನಾಡ್ತಾ ಇದ್ದೀರಾ ನೀವು? ನಿಮ್ಮ ಮಗಳ ಬಾಳನ್ನ ನಾನ್ ಹಾಳು ಮಾಡ್ತೀನ? ಬುಜ್ಜೋ ಬಾಯ್, ಮತ್ತೆ ಮಾತಾಡ್ಬೇಡ ರಂಗನಾಥಯ್ಯ. ಲೇ, ಅಲ್ಲೇನೋ ಮಾತಾಡ್ತಿ, ಕೇಳೋ ಇಲ್ಲಿ. ಏನು, ಏನದು? ಶಾಂತ ಬಾಳನ್ನ ಹಾಳು ಮಾಡ್ದೆ, ಗೀತಾನ್ ಪ್ರೀತಿಸೋ ನಟಿಸಿ ನಮ್ಮ ಆಸ್ತಿನೆಲ್ಲ ನುಂಗೋಕ್ ನೋಡ್ದೆ. ಸುಧಾಕರ್, ಆ ಶಾಂತನ ನಂಬಿಸಿ ದ್ರೋಹ ಮಾಡ್ದೆ. ಪಾಪ ಬಂಗಾರದಂತ ರಾಧನ್ ಬಾಳನ್ನ ಅನ್ಯಾಯ ಮಾಡ್ದೆ. ಇದಿಷ್ಟು ಸಾಲದು ಅಂತ ಮನೆಗೆ ನುಗ್ಗಿ ಕೊಳ್ಳೆ ಹೊಡೆಯಕ್ ನೋಡ್ತೀನೋ? ಏನಾಗಿದೆ, ಏನಾಗಿದೆ ನಿಮ್ಗೆಲ್ಲ? ಯಾಕೆ ಹೀಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದೀರಿ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಜಾಗ ಖಾಲಿ ಮಾಡ್ತೀಯೋ ಇಲ್ಲ? ಜಾಗ ಖಾಲಿ ಮಾಡೋದಕ್ಕಿಂತ ಮುಂಚೆ ಈಗ ತಾನೇ ಹೇಳದಲ್ಲ ಅಸಹ್ಯವಾದ ಮಾತು, ಅದನ್ನ ಸ್ವಲ್ಪ ಬಿಡಿಸಿ ಹೇಳಿ. ಬಿಡಿಸಿ ಹೇಳ್ಬೇಕೇನು? ನಾನು ತಿರುಗಿಸ್ಕೊಡಬಲ್ಲ ಇದನ್ನ, ನನಗೂ ಗೊತ್ತಿದೆ. ಏನೋ ನಿನಗ್ ಗೊತ್ತಿರೋದು? ಗೀತಾ, ಗೀತಾ, ನೀನೇ ಈ ಮಾತನಾಡ್ತಾ ಇರೋದು? ಹೌದು, ನಾನೇ. ನಾನು ಓಡಾಡ್ತಾ ಇರೋ ಮುಳ್ಳಿನ ತೋಟದಲ್ಲಿ ಒಂದೇ ಒಂದು ಮಲ್ಲಿಗೆ ಹೂವಿದೆ ಅಂತ ತಿಳ್ಕೊಂಡಿದ್ದೆ. ಈಗ ಗೊತ್ತಾಯ್ತು ನನ್ನ ಊಹೆ ತಪ್ಪು ಅಂತ. ಗೊತ್ತಾಯ್ತು ತಾನೆ, ಹೊರಟೋಗಿ ಹೊರಟೋಗಿ ಇಲ್ಲಿಂದ. ರಂಗನಾಥ ಅಯ್ಯನವ್ರಿ, ನಮ್ಮ ರೊಟ್ಟಿ ಜಾರ್ ತುಪ್ಪದಲ್ಲಿ ಬಿದ್ದಾಗಲ್ವೇನ್ರಿ? ಹೇಳ್ತಾ ಇದೆ,
ಪೂರ್ತಿ ಬೀಳೋವರೆಗೂ ಮುಷ್ಟಿ ಬಂದೋಬಸ್ತು. ಮುತ್ತು ಮುತ್ತು ರಂಗ ಬಾರ. ಇನ್ಮೇಲೆ ರಾಧನ ಮರೆತು ಬಿಡ್ಬೇಕು ನೀನು. ನೀನು ಅಷ್ಟೇ, ಇನ್ಮೇಲೆ ಈ ಕಡೆ ಸುಳ್ಳು ತೋರ್ಕೊಡ್ದು. ಲೇ ಮುತ್ತಣ್ಣ, ಯಾಕೋ ಈಗ ಆಡ್ತೀಯಾ? ಯಾಕೆ ಹೋಗಿಕ್ಕು ಅಂತ ಕೇಳ್ಬೇಡ, ಹೇಳ್ದು ಕೆಲಸ ಮಾಡು ನೀನು. ಲೇ ನಾನೇನೋ ನೀನು ಒಳ್ಳೆಯವನು ಅನ್ಕೊಂಡ್ರೆ ಈಗ ರೇಗಾಡ್ತಾ ಇದೆಯಲ್ಲೋ. ಲೇ ಏನ್ ನಡೀತ ವಿಷಯ, ಏನಾಯ್ತೋ? ಏನ್ ನಡೀತಾ, ಏನ್ ನಡೀತಾ, ಯಾವ ಬಾಯಿನಿಂದ ಹೇಳಿ ಅಸಹ್ಯವಾದ ಮಾತುಗಳನ್ನ? ನನಗೂ ಶಾಂತನಿಗೂ ಸಂಬಂಧ ಇದೆ ಅಂತ ಕಥೆ ಕಟ್ಟಿದ್ರು ಆ ಗೀತಾ ಮತ್ತು ಅವರ ಅಣ್ಣ. ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಅವನಿದಾನಲ್ಲ ಇವರಪ್ಪ ಏನಂತ ಗೊತ್ತಾ? ನನ್ನ ಮಗಳನ್ನ ಕೆಡಿಸ್ಬಿಟ್ಟ, ನನ್ನ ವಂಶದ ಗೌರವನೇ ಹಾಳು ಮಾಡ್ಬಿಟ್ಟ ಅಂತ ಸಿಕ್ಕಾಪಟ್ಟೆ ಅಂತ. ಇನ್ಮೇಲೆ ನಿಮ್ಗೂ ನನಗೂ ಯಾವ ಸಂಬಂಧ ಇಲ್ಲ. ಎತ್ಕೊಂಡೋಗಿ ನಿಮ್ಮ ಮಗುನ ತಂದು ಯಾರು? ಅವಳವಳ ಗೀತಾ. ಇಷ್ಟೆಲ್ಲ ಆದ್ಮೇಲೆ ಯಾಕೆ ಬೇಕು ಇವ್ರ ಸಂಬಂಧ ನಮಗೆ? ಏನು ಹಾಗಂದ ಆ ಗೀತಾ ಇವರಪ್ಪ ಇವ್ರಿಗೂ ನಿಮಗೂ ಸಂಬಂಧ ಕಟ್ಟನ? ಲೇ ಮುತ್ತಣ್ಣ, ಇದ್ರಲ್ಲೇನೋ ಗೊತ್ತಿರ್ಲೇಬೇಕು, ಅದನ್ನ ಕಣ್ಣು ಹಿಡಿಲೇಬೇಕು, ಅವ್ರ ಬುದ್ಧಿ ಕಲಿಸ್ಲೇಬೇಕು. ಲೇ ರಾಧಾ ನೀನೇ ಹೇಳಿ, ನಿಜವಾಗ್ಲೂ ನೀನು ನನ್ನಲ್ಲಿ ಪ್ರೀತಿದೇನೆ? ನಿಜವಾಗ್ಲಿದೆ, ಬೇಕಾದ್ರೆ ನನ್ನ ಪ್ರಾಣ ಕೂಡ ಕೊಟ್ಬಿಡ್ತೀನಿ. ಲೇ ನಿನ್ನ ಪ್ರಾಣ ಯಾರಬೇಕೆ, ಸದ್ಯ ಮಾನ ಉಳಿಸೆ. ಬೆಳಿಗ್ಗೆನೆ ಎದ್ದು ಬಂದ್ಬಿಟ್ಟ, ಮುಂದಕ್ಕೆ ಹೋಗು. ಅಕ್ಷಯವಾಗಲಿ ಅಕ್ಷಯವಾಗಲಿ, ಮಹಾಲಕ್ಷ್ಮಿ ಮಂಗಳವಾಗಲಿ. ನಾನೇ ನಿಮ್ಮಪ್ಪ ಇಲ್ಲಿ ಒಳಗಿದ್ದಾರೆ. ಬಿಡು, ನಿಮ್ಮಪ್ಪ ಒಳಗೆ ಇರಲಿ, ನೀನು ಹತ್ರ ಮೇಲೆ. ರಾಧಾ ರಾಧಾ, ಹಾಲಕ್ಕಿ ನುಡಿದೈತೆ, ಹಾಲಕ್ಕಿ ನುಡಿದೈತೆ, ಆರು ಅಕ್ಷರದಲ್ಲಿ ನಿನ್ನವನೇ ಆರು ವಿಷಯ ನುಡಿದೈತೆ. ಹೇಳಿ ಹೋಗ್ತೀನಿ ತಾಯಿ, ಹೇಳಿ ಹೋಗ್ತೀನಿ. ನೀನು ಹೋಗ್ಲಿಲ್ಲ ಅಂದ್ರೆ ನಿನ್ನ ನಡುಮನೆ ಒಳಗೆ ಕೂರಿಸ್ಕೊತೀನಿ ಕಣ, ಹೋಗಬೇಕುಪ್ಪ. ಹೇಳ್ತೀನಿ ಹೇಳ್ತೀನಿ, ಮನೆ ಯಜಮಾನ್ರ ವಿಷಯ ಹೇಳ್ತೀನಿ. ಅದನ್ನ ನೀನೇನು ಹೇಳೋದು? ಹೇಳ್ತೀನಿ ಹೇಳ್ತೀನಿ ಅಣ್ಣ. ಯಾರು ಅಣ್ಣ? ಪೆಟ್ಟಿಗೆ ಒಳಗಿರೋ ಹಣದ ವಿಷಯ. ಬಂದೈತೆ ಬಂದೈತೆ, ರಾಯರಾ ಪಕ್ಕದಲ್ಲಿ ಪ್ರೇತಗಳೇ ಬಂದೈತೆ. ಏನ್ ಬಾಬರ್ತಿದ್ಯೋ, ಸಾಯೋಕೆ ಮುಂಚೆ ಪ್ರೇತಗಳೇ ಬಂದೈತೆ. ಈ ಮನೆಯ ಬಾಗಿಲಿಗೆ ಮೃತ್ಯು ಬಂದೈತೆ, ಮುದುಕಪ್ಪನ ತಲೆ ಮೇಲೆ ಸಾವು ಕುಂತೈತೆ. ರಾತ್ರಿ 12 ಗಂಟೆ ಆದರೆ ಮುದುಕಪ್ಪನ ಜೀವ ಟಾರ್ ಟಾರ್. ಇದು ನಿಜವೇನೋ ತಮ್ಮ? ಶಿವನಾಳಿಗೂ ಸತ್ಯ, ತಲೆ ಮ್ಯಾಗಿರೋ ಪೇಟದಾಳಿಗೂ ಸತ್ಯ, ನೀನು ಪೆಟ್ಟಿಗೆಯಾಗಿ ಬಚ್ಚಿಟ್ಟಿರೋ ಲಕ್ಷ್ಮೀಯಾಳಿಗೂ ಸತ್ಯ ತಮ್ಮ. ನನಗೆ ಅಕ್ಕಿ ಬೇಡ, ಹಕ್ಕಿ ಬೇಕು. ಕಣ್ಣಾಗಿ ನೀರು ಹಾಕಬೇಡವ್ವ, ಸಾವಿನ ಸುದ್ದಿಗೆ ಸುಂಕಬೇಡವ್ವ. ನಿಮ್ಮಪ್ಪನ ಆಸೆ ಏನಿದೋ ಅದೆಲ್ಲ ತೀರಿಸವ್ವ. 12 ಗಂಟೆಗೆ ನಿಮ್ಮಪ್ಪ ಯಜಮಾನರು. ಠಾರ್ ಠಾರ್ ಠಾರ್. ಅಪ್ಪ ಅಪ್ಪ, ಐದು ಆರು ಏಳು ಎಂಟು ಒಂಬತ್ತು. ಅಪ್ಪ ಹೇಳಬೇಡಪ್ಪ. ಅಪ್ಪ ರಾಧಾ ಹೋಗಪ್ಪ, ಯಮನ ಹತ್ರ ಹೋಗಿ ನನ್ನ ಮದುವೆ ಆಗೋವರೆಗೂ ನಮ್ಮಪ್ಪನಿಗೆ ಆಯಸ್ ಕೊಡು ಅಂತ ತುಂಬ ಕೇಳ್ಕೊ ಹೋಗಪ್ಪ. ನಾನು ಹೋಗಲ್ಲಪ್ಪ, ನೀನೇ ಹೋಗಪ್ಪ. ಮತ್ತೆ ನಾನೇ ಹೋಗಲ್ಲ, ಭಯವಾಗುತ್ತಲ್ಲಮ್ಮ. ಮುಕ್ಕೊಂಡು ಹೋಗಪ್ಪ, ಏನೂ ಆಗಲ್ಲ ಹೋಗಪ್ಪ. ನನ್ನ ಪ್ರಾಣ ಈಗಲೇ ತಗೊಂಡು ಬೇಡಪ್ಪ, ನಾನು ಈ ಭೂಮಿ ಮೇಲೆ ಮಾಡ್ಬೇಕಾದ ಕೆಲಸ ಬೇಕಾದ ಹತ್ತಿದೆ ಅಪ್ಪ, ನನ್ನ ಕಾಪಾಡು. ಸಾಧ್ಯವಿಲ್ಲ, ನಿನ್ನಂತ ಪಾಪಿಗಳಿಂದ ಭೂಮಿಯ ಭಾರ ಅತಿ ಹೆಚ್ಚಾಗಿದೆ. ಮಗನೇ, ನಿನ್ನ ಪ್ರಾಣವನ್ನು ಹೀರಲೇಬೇಕು.
ಪ್ರಭು ಬೇಡ ಪ್ರಭು, ಇನ್ನು ಕೊಂಚ ಕಾಲ ನನ್ನ ಪ್ರಾಣ ಉಳಿಸ್ಕೊಡು ಪ್ರಭು. ಕೇಳ್ಕೊಳೆ ಚಿತ್ರಗುಪ್ತ. ಪ್ರಭು, ಇವನಿನ್ನು ಉಳಿಯಬೇಕಂತಲ್ಲ, ಉಳಿಸೋಣವೇ? ಪ್ರಭು, ಇವನು ಮಾಡಿದ ತಪ್ಪನ್ನೆಲ್ಲ ಹೇಳಿದ್ರೆ ಇನ್ನು 5 ವರ್ಷ ಆಯುಸ್ಸು ವೃದ್ಧಿ ಆಗುತ್ತದೆ. ಸರಿ ಹಾಗಾದ್ರೆ ಬಗಳಲಿ. ಅಯ್ಯಯ್ಯೋ, ನಾನೇನು ಅಂತ ಮಾಡಬಾರ, ತಪ್ಪನ್ನ ಮಾಡಿಲ್ಲ ಪ್ರಭು. ಸುಳ್ಳು ಹೇಳಬೇಡ. ಇಲ್ಲಿ ಬಂದಿರುವುದು ಯಾರು ಗೊತ್ತಾ? ಯಮ. ನೀನು ಮಾಡಿರುವ ಪ್ರತಿಯೊಂದು ಪಾಪವೂ ಇಲ್ಲಿ ರೆಕಾರ್ಡ್ ಆಗಿದೆ. ನಿಜ ಹೇಳು. ಇಲ್ಲ, ನಿಜ ಹೇಳು. ನಿಜ ಹೇಳ್ತೀನಿ ಪ್ರಭು, ನಿಜ ಹೇಳ್ತೀನಿ. ಅನದಾಸೆಯಿಂದ ಗುಂಡನಾಸೆಯಿಂದ ರಾಜಪ್ಪನ ಜೊತೆ ಸೇರಿ ಉಂಡು ಮನೆಗೆ ಎರಡು ಬಗೆದು ಬಿಟ್ಟೆ. ಸುಧಾಕರ್ನ ರಾಜಪ್ಪ ಕಟ್ಟಾಗೋ ಹಾಗೆ ಮಾಡಿಬಿಟ್ಟೆ ಪ್ರಭು. ಸುಳ್ಳು, ಸುಧಾಕರ ಮನೆಯಲ್ಲೇ ಇದ್ದಾನೆ. ಅಯ್ಯೋ, ನಾನು ಹೇಳ್ತಾ ಇರೋದು ನಿಜ, ಪ್ರಮಾಣ ಸತ್ಯ. ಅವ್ ಸುಧಾಕರ್ನ ಸುಧಾಕರ್ನ ಹೇಳ್ತಾರ ರಾಜಪ್ಪ, ರಾಜಪ್ಪ. ನಿಜ ಹೇಳ್ತಿದ್ದಾನೆ ಪ್ರಭು, ನಿಜ ಹೇಳ್ತಿದ್ದಾನೆ. ಹೌದಾ? ಸಂತೋಷ. ಸರಿ ಹಾಗಾದ್ರೆ 5 ವರ್ಷ ನಿನಗೆ ಆಯ ಸ್ಯಾಂಕ್ಷನ್. ಅಪ್ಪ, ರಂಗನಾಥಯ್ಯ, ರಂಗನಾಥಯ್ಯ, ನಿಮ್ಮಿಂದ ಎಂತ ಅಚಾತುರ್ಯ ನಡೆದೋಯ್ತು. ಪ್ರಾಣಕ್ಕೆ ಪ್ರಾಣ ಕೊಡ್ತಿದ್ದ ನನ್ನ ಅಣ್ಣನ್ನ ಅಪಾಯದಲ್ಲಿ ಸಿಕ್ಕಾಕಿದ್ರೆ, ದೇವರಾಗಿರೋ ಇವರನ್ನ ಅನ್ನಬಾರದ ಮಾತನಾಡಿ ಅವ್ರ ಮನಸ್ಸು ನೋಯ್ಸೋ ಹಾಗೆ ಮಾಡಿದ್ರಿ. ನೀವು ನೀವು ನಿಜವಾಗ್ಲೂ ಮನುಷ್ಯ ಅಲ್ಲ ಕಣ್ರಿ. ಅಮ್ಮ, ಗೀತಾ ಸ್ವಾರ್ಥಕ್ಕೋಸ್ಕರ ಅನ್ನ ಇಟ್ಟು ಮನೆಗೆ ಎರಡು ಬಗ್ದೆ ನನ್ನ ಕ್ಷಮಿಸ್ಬಿಡಮ್ಮ. ದೊಡ್ಡವ್ರು ಹೇಳ್ತಾ ಇದ್ರು ಈ ಕಾಲದಲ್ಲಿ ಮಾಡಿದ ಪಾಪನ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾರೆ ಅಂತ. ಆದ್ರೆ ಈಗ ಹಾಗಿಲ್ಲ, ದೋಸೆನ ಮಗುಚಾಗದಾಗೆ. ಅದಕ್ಕೆ ಇವರೇ ಉದಾಹರಣೆ. ಅಲ್ಲದೆ ಜಾಕ್ ಪಾಟ್ ರಂಗನಾಥ ರಾಯ್. ಅಯ್ಯೋ ಪಾಪ, ತೊಡ ಬಿಡ. ಇಲ್ನೋಡಿ, ನಾನು ಮಾಡಿದ ತಪ್ಪನ್ನೆಲ್ಲ ಮರೆತು ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಯಾವ ಕಾಲದಲ್ಲಿ ಏನೇನು ನಡೀಬೇಕೋ ಅದು ನಡೆದೇ ಹೋಗುತ್ತೆ. ಅದಕ್ಕೆ ಯಾರೇನು ಕಾರಣಕರ್ತರಲ್ಲ. ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ್ನ ಈ ವಿಪತ್ತಿಂದ ಕಾಪಾಡಿ. ಮತ್ತೆ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಒಂದ್ ಕೆಲಸ ಮಾಡಿದ್ರೆ ಏನು, ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ಬಿಡೋದು ಎಲ್ಲಾದ್ರೂ ಉಂಟೆ. ಯಾಕಪ್ಪ, ತಪ್ಪೇನು? ಅವ್ರ ಅದಕ್ಕೆ ತಾನು ಇರೋದು. ನೋಡ, ಈಗ ನಾವು ದುಡುಕಿ ಏನ್ ಮಾಡಿದ್ರು ಅಪಾಯ. ನಮಗೆ ಸೇರಿದ ಎರಡು ಜೀವಗಳು ಅವನ ಕೈನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿವೆ. ಉಪಾಯದಿಂದ ಕಾರ್ಯ ಸಾಧಿಸ್ಬೇಕು. ಉಪಾಯದಿಂದ ಏನ್ ಉಪಾಯ ಮಾಡೋದು? ಇದಕ್ಕೆಲ್ಲ ಇವರೇ ಕಾರಣ. ಇವ್ರನ್ನ ಕೇಳಿದ್ರೆ ವಿಷಯ ಗೊತ್ತಾಗುತ್ತೆ. ಸರಿಯಾಗಿ ನನಗ್ ಗೊತ್ತಿಲ್ಲಪ್ಪ. ಕ್ಲಬ್ ಒಳಗಡೆ ಹೋದ ಮೇಲೆ ಗೋಡೆಯಲ್ಲಿ ಅಲ್ಲಿ ಇಲ್ಲಿ ಇರೋ 4-5 ಕಡೆ ಗುಂಡಿಗಳು ಓದ್ತಾ ಇದ್ರು. ಇದ್ಕಿದ್ದಾಗೆ ಬಾಗಿಲು ತಕ್ಕೋತಾ ಇತ್ತು, ನನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ರು. ಏನಂದ್ರಿ, ಕ್ಲಬ್ ನಲ್ಲಿ ನೆಲಮಾಳಿಗೆ ಇದೆಯೇ? ಹೌದಪ್ಪ. ರಂಗ ಇಲ್ಲಿ ಬೈ. ಏನು, ಅವ್ರು ಬಂದಿದ್ದಾರೆ? ಮಧು, ಲುಕ್ ಆಫ್ಟರ್ ದೆಮ್. ಎಸ್ ಬಾಸ್. ಯಾವ
ಸಾವಿಗ ಮುಂಗುಸಿಯುಂಟು, ಆನೆಗೆ ಸಿಂಹ ಉಂಟು. ಹಾವಿಗೆ ಮುಂಗುಸಿಯುಂಟು, ಆನೆಗೆ ಸಿಂಹ ಉಂಟು. ಈ ಮನೆ ಹಾಳರ ಮುಗಿಸಲೆಂದು ಒಬ್ಬ ಉಂಟು, ಒಬ್ಬ ಉಂಟು, ಒಬ್ಬ ಇಲ್ಲುಂಟು. ಹಾವಿಗೆ ಮುಂಗುಸಿಯುಂಟು, ಆನೆಗೆ ಸಿಂಹ ಉಂಟು. ಈ ಮನೆ ಹಾಳರ ಮುಗಿಸಲೆಂದು ಒಬ್ಬ ಉಂಟು, ಒಬ್ಬ ಉಂಟು, ಒಬ್ಬ ಇಲ್ಲುಂಟು. ಕೃಷ್ಣನು ಹುಟ್ಟಿದ ಕಂಸನ ಕೊಲ್ಲಲು, ನರಸಿಂಹ ಭೂಮಿಗೆ ಬಂದ ರಕಸನ ಸಿಗಿಯಲು. ಓಹೋ ಆಹಾ ತೊಲಗಿಸಲೊಬ್ಬ ಇಲ್ಲುಂಟು. ಜುಬಿ ಜುಬಿ ಜುಬಿದ ಜುಬಿದ ಜುಬಿಲ. ಹಾವಿಗೆ ಮುಂಗುಸಿಯುಂಟು, ಆನೆಗೆ ಸಿಂಹ ಉಂಟು. ಈ ಮನೆ ಹಾಳರ ಮುಗಿಸಲೆಂದು ಒಬ್ಬ ಉಂಟು, ಒಬ್ಬ ಉಂಟು, ಒಬ್ಬ ಇಲ್ಲುಂಟು. ನಾಶಕ್ಕೆ ಬಂದಿಹೆನು, ನೀಚರ ಪುಂಡರ ಅಡಗಿಸಲೊಬ್ಬ ಇಲ್ಲುಂಟು. ಬುಬುಲ ಬುಬುಲ ಬಿಲ ಬಿಲ ಬುಬ್ರ. ಹಾವಿಗೆ ಮುಂಗುಸಿಯುಂಟು, ಆನೆಗೆ ಸಿಂಹ ಉಂಟು. ಈ ಮನೆ ಹಾಳರ ಮುಗಿಸಲೆಂದು ಒಬ್ಬ ಉಂಟು, ಒಬ್ಬ ಉಂಟು, ಒಬ್ಬ ಇಲ್ಲುಂಟು. ಮಂಚದ ಗೌರವ ಅಂತಸ್ತೆಲ್ಲ ಮರ್ತು ಈ ಮುಟ್ಟಾಳ ಜೊತೆ ಸೇರ್ಕೊಂಡು ಈ ಕ್ಲಬ್ ಬಂದು ಕುಳಿತಿದ್ದೀಯಲ್ಲ, ನಾಚಿಕೆ ಅವಳ ನಿಂಗೆ. ನೀನ್ ಯಾರು ನನ್ನನ್ನು ಕೇಳಕ್ಕೆ? ನಾನು ನಾನು ನಿಮ್ಮ ಅಣ್ಣ ಕೇಳ್ತಾ ಇದ್ದೀನಿ. ನೀನು ನಮ್ಮ ಅಣ್ಣ ಹೊಗಳೇ ಹೋಗ. ರಾಜ, ಸಮಾಜಕ್ಕೂ ಬಡಬಗ್ಗರಿಗೂ ಮಾಡಿದ ದ್ರೋಹ ಸಾಲದು ಅಂತ ಈಗ ಸುಧಾಕರ್ನ ವೇಷ ತೊಟ್ಟು ಗೀತನ್ನು ಅವಳ ಆಸ್ತಿನ ಹೊಡ್ಕೋಬೇಕು ಅಂತ ಹೊಂಚಾಗ್ತಾ ಇದ್ದೀಯಾ? ನಿನ್ನ ಆಟ ಎಲ್ಲ ನಡೆಯೋದಿಲ್ಲ, ನಿನ್ನ ಆಟ ಎಲ್ಲ ನಡೆಯೋದಿಲ್ಲ. ಯು ಯು Yeah.
ನಾನು ಮಾಡಿದ ಕರ್ಮಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ, ನೀನು ಮಾಡಿದ ಕರ್ಮಕ್ಕೆ ನೀನು ಮುಂದೆ ಅನುಭವಿಸ್ತೀಯೋ. ಕಂಗ್ರಾಚುಲೇಷನ್ ಮಿಸ್ಟರ್ ಮುತ್ತಣ್ಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬನ್ನಿ ಬನ್ನಿ. ಮಿಸ್ಟರ್ ಮುತ್ತಣ್ಣ, ನಿಮ್ಮಿಂದ ನಮ್ಮ ನಗರಾಭಿವೃದ್ಧಿ ಕಾರ್ಯ ಚೆನ್ನಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಸ್ವಾರ್ಥ ಸೇವಾ ಕಾರ್ಯಕ್ಕೆ ನಿಮ್ಮಂತಹ ತರುಣರು ಇನ್ನೂ ಹೆಚ್ಚು ಹೆಚ್ಚಾಗಿ ಬರಲಿ, ಅದರಿಂದ ನಮ್ಮ ದೇಶದ ಕಲ್ಯಾಣವಾಗಲಿ ಅಂತ ಆಶಿಸ್ತೀನಿ. ಮುತ್ತಣ್ಣ, ಮುತ್ತಣ್ಣ, ನಾನು ಮಾಡಿದ ಅನ್ಯಾಯಕ್ಕೆ ದೇವರೇ ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ನಪ್ಪ. ದಯವಿಟ್ಟು ಎಂಥ ಮಾತಾಡ್ತಾ ಇದ್ದೀರಿ ನೀವು? ನೀವೆಲ್ಲ ಬೆಳೆಸಿದ ಸಸಿ ನಾನು, ನನ್ನ ನೀವು ಕ್ಷಮಿಸುವಂತ ಕೇಳ್ಕೊಳ್ಳದ? ತಪ್ಪು ತಪ್ಪು. ದೇವರಂತ ಮನಸ್ಸನಪ್ಪ, ದೇವರಂತ ಮನಸ್ಸ. ನಾನು ಮನುಷ್ಯನಾಗಬೇಕಾದ್ರೆ ನೀವೆಲ್ಲ ಕಾರಣ ತಾನೆ. ಮುತ್ತಣ್ಣ, ನಮ್ಮ ಹಳ್ಳಿ ಜನಗಳೆಲ್ಲ ಸೇರಿ ನಿನ್ನ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು ಅಂತ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡು ಬಿಟ್ಟಿದ್ದಾರೆ. ಆನೆ ಮೇಲೆ ನನ್ನ ಮೆರವಣಿಗೆನಾ? ಬ್ಯಾಡಿ ಶಾನ್ ಭೋಗ್ರೆ. ಮುತ್ತಣ್ಣ, ಇದು ನಿನ್ ಸಂತೋಷಕ್ಕಲ್ಲಪ್ಪ, ನಮ್ಮೆಲ್ಲರ ತೃಪ್ತಿಗಾಗಿ ನೀನು ಒಪ್ಕೊಳ್ಳಬೇಕು. ಒಪ್ಕೊಳ್ಳ ಮುತ್ತಣ, ಲೇ ಒಪ್ಕೊಳ್ಳ ಮುತ್ತಣ, ಒಪ್ಕೊಳ್ಳ ಮುತ್ತಣ. ಮುತ್ತಣ್ಣ, ಜನಗಳ ಆಸೆನ ತೃಪ್ತಿಪಡಿಸಬೇಕಾದದ್ದು ನಿನ್ನ ಕರ್ತವ್ಯನಪ್ಪ. ಇದರಿಂದ ನಿಮಗೆಲ್ಲ ತೃಪ್ತಿ ಆಗೋ ಹಾಗಿದ್ರೆ ನಾನ್ಯಾಕೆ ಬೇಡ ಅನ್ಲಿ? ಹಾಗೆ ಹೇಳು. ನಿಮ್ಮ ಸಂತೋಷ ನಡೀರಿ, 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 ನಡೀರಿ.